प्लीज थैंक यू अनम्यूट सर। अनम्यूट हो जाइए प्लीज। थैंक यू वेरी मच सर। थैंक यू सर। डियर लाइफ हमार लाइफ सर। रियल हमारा लाइफ सर। क्या गुड मॉर्निंग ऑल। गुड मॉर्निंग। एक मिनट सर। सर मेरा पीपीटी आ रहा है सर। यस आ रहा है सर। आया नहीं अब तक। आ गया। यस सर। या ओके सर। सो एल्लरिगू नमस्कार। डियर लाइफ हमारी लाइफ। ಐ ನೋ ಎಲ್ಲರದ್ದು ಕೂಡ ಆಡಿಯೋ ಅನ್ಮ್ಯೂಟ್ ಆಗಿದೆ ಅಂತ, ಹಾಗಾಗಿ ರೆಸ್ಪಾನ್ಸ್ ಆ ಕಡೆಯಿಂದ ಬರ್ತಾ ಇಲ್ಲ. ಬಟ್ ಅನ್ಕೊಂಡಿದ್ದೀವಿ ಎಲ್ಲರೂ ರೆಸ್ಪಾನ್ಸ್ ನಿಮ್ ನಿಮ್ ಜಾಗದಲ್ಲಿ ಕೊಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ ನಾನು. ಸೊ ಎಲ್ಲ ರೆಸ್ಪಾನ್ಸ್ ಕೊಡ್ತಿದ್ದೀರಲ್ಲ. ಯಾ ಓಕೆ ಸರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿವಸ ನಿಮ್ಗೆ ತುಂಬಾ ಒಳ್ಳೆ ನಾಲೆಡ್ಜ್ ಸಿಗ್ಲಿಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತು ಮಾರ್ನಿಂಗ್ ಬೇಗನೆ ರೆಡಿಯಾಗಿ ಗುರುಕುಲಲ್ಲಿ ಅಥವಾ ನಿಮ್ ನಿಮ್ ಜಾಗದಲ್ಲಿ ಇಲ್ಲಿ ಇದ್ದಿರೋ ಅಲ್ಲಿ ಕನೆಕ್ಟ್ ಆಗಿದ್ದೀರಿ ನೀವು ಜೂಮ್ ಅಲ್ಲಿ. ಸೊ ಲೈವ್ ಟ್ರೈನಿಂಗ್ಗೂ ಜೂಮ್ ಟ್ರೈನಿಂಗ್ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ನನ್ಗೆ ಆಲ್ಮೋಸ್ಟ್ ಕೆಲವರೆಲ್ಲ ಕಾಣ್ತಿದ್ದೀರಿ, ಬಟ್ ನಿಮ್ಗೆ ಕೆಲವರಿಗೆ ನಾನು ಕಾಣುತ್ತಿಲ್ಲ. ಸೊ ನಾನು ವಿಡಿಯೋ ಅನ್ಮ್ಯೂಟ್ ಮಾಡಿದ್ದೀನಿ, ಹಾಗಂತ ನೀವು ಅನ್ಮ್ಯೂಟ್ ಮಾಡ್ಬೇಕಂತಿಲ್ಲ, ಮ್ಯೂಟ್ ಮಾಡ್ಬೇಕಂತಿಲ್ಲ. ನೀವು ವಿಡಿಯೋ ಶೋ ಮಾಡಬಹುದು, ನೀವು ಏನ್ ಪ್ರಾಬ್ಲಮ್ ಇಲ್ಲ. ಅಂಡ್ ಕೆಲವರು ಆಲ್ಮೋಸ್ಟ್ ನಾನು ಕೆಲವೊಂದ್ಸಲ ಜೂಮ್ ಟ್ರೈನಿಂಗ್ ಅಲ್ಲಿ ನಾನು ಕನೆಕ್ಟ್ ಆದಾಗ ಮ್ಯಾಕ್ಸಿಮಮ್ ಟೈಮ್ ಎಂತ ಮಾಡ್ತೀನಂದ್ರೆ, ಬಟ್ ಸಮ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಆನ್ ಮಾಡಿರಲ್ಲ. ಯಾಕಂದ್ರೆ ಅವ್ರು ಇನ್ನೂ ಬೆಡ್ ಅಲ್ಲೇ ಮಲಗಿರ್ತಾರೆ, ಇನ್ನೂ ಮಲ್ಕೊಂಡಿರ್ತಾರೆ. ಸೊ ಹಾಗಾಗಿರೋದ್ರಿಂದ ಹೇಳ್ತಿರೋದು ಎಲ್ರಿಗೂ ಕೂಡ ಆದಷ್ಟು ಕಲಿಯುವಂತ ಸೆಷನ್ ಅಂದ್ಮೇಲೆ ಲರ್ನ್ ಮಾಡ್ಲಿಕ್ಕಿದೆ ಅಂದ್ರೆ ಡೆಫಿನೆಟ್ಲಿ ನಾವು ಕೆಲವೊಂದು ವಿಷಯನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ನಿದ್ದೆನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಲೇಸಿನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಕೆಲವೊಂದೆಲ್ಲ ಬೇಡದ ವಿಚಾರಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಗೆ ಸ್ಯಾಕ್ರಿಫೈಸ್ ತುಂಬಾ ಇಂಪಾರ್ಟೆಂಟ್. ಸಮ್ ಪೀಪಲ್ ನೋಡಿ ಪ್ರತಿ ಟ್ರೈನಿಂಗ್ ಅಲ್ಲೂ ಕೂಡ ಕನೆಕ್ಟ್ ಆಗಿರುತ್ತೆ, ಪ್ರತಿ ಟ್ರೈನಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾರೆ ಕೆಲವರೆಲ್ಲ. ಬಟ್ ಕೆಲವರು ಟ್ರೈನಿಂಗ್ ಅಟೆಂಡ್ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇವತ್ತು ಫಾಲೋ ಅಪ್ ಟ್ರೈನಿಂಗ್ ಅಟೆಂಡ್ ಮಾಡಿರ್ತಾರೋ ಇಲ್ಲ ಗೊತ್ತಿಲ್ಲ, ನಿಮ್ ನಿಮ್ ಟೀಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ, ಎಲ್ಲರೂ ಕೂಡ ಟ್ರೈನಿಂಗ್ ಅಟೆಂಡ್ ಮಾಡಿದ್ದಾರಾ ಇಲ್ವಾ ಅಂತ. ಬಿಕಾಸ್ ಲರ್ನಿಂಗ್ ಎನ್ನುವಂಥದ್ದು ಇಲ್ಲ ಅಂದ್ರೆ ನಾವು ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವರ್ಕ್ ಮಾಡ್ಬೇಕಂದ್ರೆ ಲರ್ನಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಎಸ್ ಆರ್ ನೋ? ಯಾ. ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ಪ್ರಾಪರ್ ಗೆ 1 ಅವರ್ ರಿಯಲಿ ಹೇಳ್ಬೇಕಂದ್ರೆ ಫಾಲೋ ಅಪ್ ಟ್ರೈನಿಂಗ್ ಅನ್ನು 1 ಅವರ್ ಅಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಬೇಸಿಕಲಿ ನಾನು ಏನೆಲ್ಲ ಕೆಲವೊಂದು ವಿಷಯವನ್ನು ಹೇಳ್ಬೇಕಂತಿದ್ದು ಹೇಳ್ತೀನಿ. ಬೇಸಿಕಲಿ ಜಾಸ್ತಿ ಡೀಪ್ ಆಗಿ ಡೆಪ್ತ್ ಹೋಗಲ್ಲ, ಬಟ್ ಕೆಲವೊಂದು ಬೇಸಿಕ್ ವಿಷಯಗಳನ್ನ ಹೇಳ್ತೀನಿ. ಆಲ್ಮೋಸ್ಟ್ ಕೆಲವರಲ್ಲಿ ಕನೆಕ್ಟ್ ಆದವರು ಆಲ್ರೆಡಿ ಫಾಲೋ ಅಪ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರೇ ಇರೋದು, ಕೆಲವರಲ್ಲಿ ಎಕ್ಸ್ಪೀರಿಯನ್ಸ್ ಆಗದವ್ರು ಕೂಡ ಇದ್ದಾರೆ. ಸೊ ಹಾಗಾಗಿ ಸೊ ಪ್ರಾಪರ್ ಆಗಿ ಫಾಲೋ ಅಪ್ ಏನ್ ಟ್ರೈನಿಂಗ್ ಇದೆ ಇದನ್ನು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಪಿ ಪಿ ಟಿ ಶೇರ್ ಮಾಡುವ ಮುಖಾಂತರ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತೀನಿ. ಸೊ ಆರ್ ಯು ರೆಡಿ? ಆರ್ ಯು ರೆಡಿ? ಯಾ. ಸೊ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ಫಾಲೋ ಅಪ್ ಎನ್ನುವಂಥದ್ದು ಏನಿದೆ ಸೆಷನ್, ಇದು ತುಂಬಾ 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 ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಎಲ್ಲಾ ಬಿಸ್ನೆಸ್, ಇವನ್ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಅಲ್ಲಿ ಕೂಡ ಫಾಲೋ ಅಪ್ ಎನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಥೌಟ್ ಫಾಲೋ ಆ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಿಸ್ನೆಸ್ ನ ದೊಡ್ಡ ಫೌಂಡೇಶನ್ 5 ಬೇಸಿಕ್ ವರ್ಕ್, ಅದರಲ್ಲಿ ಫಾಲೋ ಅಪ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಿಸ್ಟ್ ಬಿಲ್ಡಿಂಗ್ ಮಾಡಬಹುದು, ಕಷ್ಟ ಅಲ್ಲ. ಇನ್ವೈಟಿಂಗ್ ಮಾಡಬಹುದು, ಎಸ್ಟಿಬಿ ಮಾಡಬಹುದು, ಬಟ್ ಫಾಲೋ ಅಪ್ ಅಲ್ಲಿ ಕೆಲವರು ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ ನ ತಗೋತಾರೆ. ಸೊ ಯಾರಿಗೆಲ್ಲ ಫಾಲೋ ಅಪ್ ನಲ್ಲಿ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಸ್ವಲ್ಪ ಕೈ ಮೇಲೆ ಇರ್ತದೆ, ಯಾರಿಗೆಲ್ಲ ಫಾಲೋ ಅಪ್ ತುಂಬಾ ಡಿಫಿಕಲ್ಟ್ ಅಂತ ಅನ್ಸುತ್ತೆ? ತರಣ ಸರ್, ಎಕ್ಸ್ಕ್ಯೂಸ್ ಮೀ ಸರ್, ತರಣ ಸರ್, ಯಸ್ ಸರ್, ಆಪ್ಕಾ ಪಿಪಿ ಮೇ ಕುಚ್ ಲಿಖಾವಟ್ ನಹೀಂ ಆ ರಹಾ ಹೈ, ಓನ್ಲಿ ಬ್ಲ್ಯಾಂಕ್ ಆ ರಹಾ ಹೈ ಸರ್. ಯಾ ಯಾ ಸರ್, ಅಭಿ ಅಭಿ ಹೋಗಾ ಸರ್. ಓಕೆ ಓಕೆ ಓಕೆ, ಡನ್. ಯಾ ಓಕೆ ಸರ್, ಥ್ಯಾಂಕ್ ಯು. ಸೊ ಯಾರಿಗೆಲ್ಲ ಫಾಲೋ ಅಪ್ ತುಂಬಾ ಕಷ್ಟ ಅಂತ ಅನ್ಸುತ್ತೆ, ಯಾರಿಗೆ ಕಷ್ಟ ಅಂತ ಅನ್ಸುತ್ತೆ ಅವ್ರು ಕಲಿಕೆ ರೆಡಿ ಇದ್ದಾರೆ. ಅದಕ್ಕೋಸ್ಕರ ಕೆಲವರೆಲ್ಲ ಬಂದಿದ್ದೀರಿ ಝೂಮ್ ಗೆ. ಕೆಲವ್ ಯಾರಿಗೆಲ್ಲ ಕಷ್ಟ ಇಲ್ಲ, ಫಾಲೋ ಅಪ್ ತುಂಬಾ ಈಸಿ ಸರ್, ಆಸಾನೆ, ತುಂಬಾ ಈಸಿ ಸರ್ ಫಾಲೋ ಅಪ್ ಎನ್ನುವರು ಕೆಲವರು ಕನೆಕ್ಟ್ ಆಗ್ಲೇ ಇಲ್ಲ. ಬಟ್ ಇವತ್ತು ನಾನು ಈ ಬಿಸ್ನೆಸ್ ಅಲ್ಲಿ ನಾ ಇಷ್ಟು ವರ್ಷ ಕಲಿತದ್ದೇನಂದ್ರೆ ಫಾಲೋ ಅಪ್ ಅಲ್ಲಿ ಇನ್ನೂ ವಿಷಯ. ಲಾಸ್ಟ್ ಟೈಮ್ ಯೋಗೇಶ್ ಸರ್ ಟ್ರೈನಿಂಗ್ ಮಾಡಿದ್ರು ಫಾಲೋ ಅಪ್ ರಿಲೇಟೆಡ್, ಸುಶಾಂತ್ ಸರ್ ಕೂಡ ಟ್ರೈನಿಂಗ್ ಮಾಡಿದ್ರು ಫಾಲೋ ಅಪ್ ರಿಲೇಟೆಡ್. ನಾನು ಪ್ರತಿ ಟ್ರೈನಿಂಗ್ ಅಲ್ಲಿ ಕನೆಕ್ಟ್ ಆಗಿದ್ದೆ. ಅಂಡ್ ಯಾವ ಕೆಲವೊಂದು ಸಿಚುವೇಶನ್ ಅಲ್ಲಿ ನಂಗೆ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ನಾನು ಅಟ್ಲೀಸ್ಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅದನ್ನ ನೋಡಿ ಅದನ್ನ ಕಲಿತಿದ್ದೆ ನಾನು. ಯಾಕಂದ್ರೆ
ಈ ಫಾಲೋಅಪ್ ಎನ್ನುವಂಥದ್ದು ಎಷ್ಟೇ ನಾವು ಕಲ್ತರೂ ಕೂಡ ಎಷ್ಟೇ ಕಲ್ತರೂ ಕೂಡ ಅದು ಕಡಿಮೆನೆ. ಯಾಕಂದ್ರೆ ಹೊರಗಡೆ ಸೊಸೈಟಿಯಲ್ಲಿ ನಮ್ಗೆ ವೆರೈಟಿ ಆಫ್ ವೆರೈಟಿ ಪೀಪಲ್ ಸಿಗ್ತಾರೆ. ನಮ್ಗೆ ವೆರೈಟಿ ವೆರೈಟಿ ಪೀಪಲ್ ಅಂದ್ರೆ 130 crore ಪಾಪ್ಯುಲೇಷನ್, 130 crore ಪಾಪ್ಯುಲೇಷನ್ ಅಲ್ಲಿ 130 crore ಕೂಡ ಒಂದೇ ತರ ಇರಲ್ಲ. ಅವರ ಮೆಂಟಾಲಿಟಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಟೈಪ್. ಹಾಗಾಗಿ ನಮ್ಮ ಮೆಂಟಾಲಿಟಿ ಏನು, ಅವರ ಮೆಂಟಾಲಿಟಿ ಏನು, ಅದು ತುಂಬಾ ಅಪೋಸಿಟ್ ಆಗಿರುತ್ತೆ. ಅವರ ಮೆಂಟಾಲಿಟಿ ನಮ್ಮ ಮೆಂಟಾಲಿಟಿ ಅಪೋಸಿಟ್ ಇದ್ದಾಗ ನಾವು ಅವರ ಮೆಂಟಾಲಿಟಿಗೆ ಟಚ್ ಆಗ್ಬೇಕು, ಅಂದ್ರೆ ಅವರ ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಆಗ್ಬೇಕು. ಹಾಗಾಗಿ ನಮ್ಗೆ ಫಾಲೋಅಪ್ ಎನ್ನುವಂತ ತಿಳ್ಕೊಳ್ಬೇಕು. ಕೆಲವರಿಗೆ ಅದು ಕಾಮನ್ ಸೆನ್ಸ್ ಆಗಿರುತ್ತೆ, ಅಂದ್ರೆ ಸಾಮಾನ್ಯ ಜ್ಞಾನ ಅವ್ರಿಗೆ ಗೊತ್ತಿರುತ್ತೆ, ಕೆಲವರು ಕಲ್ತು ತಿಳ್ಕೊತಾರೆ. ಹಾಗಾಗಿ ಅಟ್ ಲೀಸ್ಟ್ ಕೆಲವರು ಕಾಮನ್ ಸೆನ್ಸ್ ಇರೋರು ಅದನ್ನು ಅಪ್ಲೈ ಮಾಡ್ತಾರೆ. ಬಟ್ ಕೆಲವೊಂದು ಪೀಪಲ್ಗೆ ಕಾಮನ್ ಸೆನ್ಸ್ ಇರಲ್ಲ, ಸಾಮಾನ್ಯ ಜ್ಞಾನ ಇರಲ್ಲ ಆ ವಿಷಯದಲ್ಲಿ, ಬಟ್ ಅದನ್ನು ಕಲಿಬೇಕಾಗ್ತದೆ ನಾವು. ಸರಿಯಾ? ಸೊ ಹಾಗಾಗಿ ನಾವು ತಿಳ್ಕೊಳ್ಳುವ ಇವತ್ತು ಕೆಲವೊಂದು ನನ್ನ ಎಕ್ಸ್ಪೀರಿಯನ್ಸ್. ಇವತ್ತು ನಾವು ಫಾಲೋಅಪ್ ಏನ್ ಮಾಡ್ತಿದ್ದೀನಿ, ಇದು ಆರ್ಟಿಫಿಷಿಯಲ್ ಅಲ್ಲ. ಆರ್ಟಿಫಿಷಿಯಲ್ ಮೀನ್ಸ್ ನಾನು ಖಾಲಿ ಬಾಯಲ್ಲಿ ಹೇಳ್ಕೊತಿದ್ದೀನಿ ಅಷ್ಟೇ ಅಲ್ಲ, ಇದು ನಾನು ನನ್ನ ಲೈಫ್ ಅಲ್ಲಿ ಅಪ್ಲೈ ಮಾಡಿದ್ದೇನೆ. ಇವತ್ತು ಫಾಲೋಅಪ್ ಎನ್ನುವಂಥದ್ದು ನನಗೂ ಆಗಿದೆ. ಇವನ್ ನಂಗೆ ಫಾಲೋಅಪ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ, ನಂಗೆ ಬಿಸ್ನೆಸ್ ಅಲ್ಲಿ, ಬಿಸ್ನೆಸ್ ಲೈಫ್ ಅಲ್ಲಿ ಹೇಳ್ತಿರೋ ನಾನು, ಹೊರಗಿನ ಲೈಫ್ ಅಲ್ಲಿ, ಹೊರಗಿನ ಲೈಫ್ ಅಲ್ಲಿ ಎವ್ರಿ ಡೇ ಫಾಲೋಅಪ್ ಆಗ್ತಿರ್ತದೆ. ನನ್ನ ಡ್ರೆಸ್ ಅಂಗಡಿ ಹೋದ್ರು ಫಾಲೋಅಪ್ ಆಗುತ್ತೆ, ಹೊರಗಡೆ ಕಾಲೇಜ್ ಅಡ್ಮಿಷನ್ ಆಗ್ಬೇಕಂದ್ರೆ ಫಾಲೋಅಪ್ ಆಗುತ್ತೆ. ಬಟ್ ನಂಗೆ ಬಿಸ್ನೆಸ್ ನ ಲೈಫ್ ಅಲ್ಲಿ ನಾನು ಯಾವಾಗ ಇನ್ವೈಟ್ ನನಗೆ ಮಾಡಿದ್ರು ಅವಾಗ್ಲೂ ಫಾಲೋಅಪ್ ಆಗಿದೆ. ನೀವು ಲೆಕ್ಕ, ನಿಮ್ಗೆ ಕ್ವಶನ್ ಹಾಕೊಳ್ಳಿ, ನಿಮ್ಗೆ ಇನ್ವೈಟ್ ಮಾಡಿದಾಗ ನಿಮ್ಮ ಪ್ರಾಸ್ಪೆಕ್ಟ್ ನಿಮ್ಗೆ ಫಾಲೋಅಪ್ ಮಾಡಿದಾನ ಮಾಡಿಲ್ವ? ಶ್ಯೂರ್ ಮಾಡಿದ್ದಾನೆ ಫಾಲೋಅಪ್. ಇನ್ವೈಟಿಂಗ್ ಆದಂತರ ಎಷ್ಟು ಬಿ ಮಾಡಬೇಕಾದ್ರೂ ಫಾಲೋಅಪ್ ಆಗಿದೆ. ಆದ ನಂತರ ನಿಮ್ಗೆ ಎಷ್ಟು ಬಿ ಆದ್ಮೇಲೆ ಫಾಲೋಅಪ್ ಆಗಿದೆ, ಅಂಡ್ ಟ್ರೈನಿಂಗ್ ಮಾಡಬೇಕಾದ್ರೂ ಫಾಲೋಅಪ್ ಮಾಡಿದ್ದಾರೆ. ನೀವು ಗುರುಗಳಿಗೆ ರೆಗ್ಯುಲರಿಟಿ ಬರದಿದ್ದಾಗ ಅದಕ್ಕೂ ಫಾಲೋಅಪ್ ಮಾಡಿದ್ದಾರೆ. ಆಫರ್ ಕೊಟ್ಟಾಗ ಅವಾಗ್ಲೂ ಫಾಲೋಅಪ್ ಮಾಡಿದ್ದಾರೆ. ಹಾಗಾಗಿ ತಿಂಕ್ ಮಾಡಿ, ಹೊರಗಡೆ ಪ್ರತಿಯೊಂದು ವಿಷಯದಲ್ಲೂ ಫಾಲೋಅಪ್ ನಡೀತಾ ಇರ್ತಾರೆ. ಸೊ ಹಾಗಾಗಿ ಆ ಫಾಲೋಅಪ್ ಅನ್ನ ನಾವು ಫಾಲೋಅಪ್ ಅಲ್ಲಿ ಎಕ್ಸ್ಪರ್ಟ್ ಆಗುವುದೇ. ಇವತ್ತು ನನಗೆ, ನಾನು ಯಾವಾಗ ಬಿಸ್ನೆಸ್ಗೆ ನೋ ಅಂತ ಹೇಳಿದ್ದೆ, ನಮ್ಗೆ ಬೇಡ 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 ಅಂತ ಹೇಳಿದ್ದೆ, ಎಸ್ಕೇಪ್ ಆಗ್ಲಿಕ್ಕೆ ನೋಡಿದಾಗ ನಮ್ಗೆ ನಮ್ಮ ಸೀನಿಯರ್ ರೂಪೇಶ್ ಕೆ ಉಚ್ಚಿಲ್ ಸರ್ ಫಾಲೋಅಪ್ ಮಾಡಿದ್ರು. ಯಾವಾಗ ಬಿಸ್ನೆಸ್ ಮಾಡ್ಬೇಕಂತ ನಂಗೆ ಯಾವಾಗ ಅನಿಸಿಲ್ಲ, ನಂಗೆ ಬಿಸ್ನೆಸ್ ಮಾಡ್ಬೇಕಂತ ಯಾವಾಗ ಅನಿಸಿಲ್ಲ, ಆ ಟೈಮಲ್ಲಿ ನನ್ನ ಸೀನಿಯರ್ ಸದಕ್ ಸರ್, ಮಂಜುನಾಥ್ ಕೆ ಸರ್, ಉಚ್ಚಿಲ್ ಸರ್ ಆಗಿ, ಸುನೀಲ್ ಸರ್ ಆಗಿ ಎಲ್ಲರೂ ಫಾಲೋಅಪ್ ಮಾಡಿದ್ರು. ಹಾಗಾದ್ರೆ ತಿಂಕ್ ಮಾಡಿ, ಒಬ್ಬ ಅಪ್ರೋಚ್ ಆಗಬೇಕಾದ್ರೆ, ಒಬ್ಬ ಯಸ್ ಅಂತ ಹೇಳ್ಬೇಕಂತಿದ್ರೆ ಫಾಲೋಅಪ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕಾಗ್ತದೆ. ಸೊ ಹಾಗಾಗಿ ತಿಳ್ಕೊಳ್ಳುವ, ನಾನು ನಿಮಗೆ ಫಾಲೋಅಪ್ ನ ಬಗ್ಗೆ ಸಮ್ ಕೆಲವೊಂದು ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಈ PPT ನೋಡಿ ಎಲ್ಲರೂ ಕೂಡ, ಫೀಡ್ಬ್ಯಾಕ್ ಅಥವಾ ಫಾಲೋಅಪ್ ಎಸೆನ್ಸಿಯಲ್, ತುಂಬಾ ಇಂಪಾರ್ಟೆಂಟ್ ಇದೆಯಾ? 100% ಫ್ರೆಂಡ್ಸ್, ಈ ಫಾಲೋಅಪ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಫಾಲೋಅಪ್ ಮೀನ್ಸ್ ಕನ್ಫ್ಯೂಷನ್ ಟು ಕ್ಲಾರಿಫಿಕೇಶನ್. ಒಬ್ಬ ವ್ಯಕ್ತಿ ಕನ್ಫ್ಯೂಷನ್ ಇರ್ತಾನೆ, ಯಾಕಂದ್ರೆ ಇಲ್ಲಿ ತನಕ ಅವನು ಡಿಯರ್ ಲೈಫ್ ನ ಪ್ಲಾನೇ ಕೇಳಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತೇ ಇಲ್ಲ. ಅಂತವನಿಗೆ ಕ್ಲಾರಿಫಿಕೇಶನ್ ಕೊಡಬೇಕು, ಕ್ಲಿಯರ್ ಮಾಡೋದು. ಯಾಕಂದ್ರೆ ಕೆಲವರು ಇನ್ನೂ ಜಾಬ್ ನ ಮೆಂಟಾಲಿಟಿ ಪೀಪಲ್ ಇರ್ತಾರೆ, ಅಥವಾ ಟ್ರೆಡಿಷನಲ್ ಬಿಸ್ನೆಸ್ ಮೆಂಟಾಲಿಟಿ ಇರ್ತಾರೆ, ಇನ್ನು ಮನೇಲಿ ಇದ್ದು 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 ಮನೇಲಿ ಇರೋದೇ ಹ್ಯಾಬಿಟ್ ಆಗ್ಬಿಟ್ಟಿದೆ. ಟಿವಿ ಸೀರಿಯಲ್ ನೋಡೋದು, ಅದೇ ಸೋಷಿಯಲ್ ಮೀಡಿಯಾ ಎಂಜಾಯ್ಮೆಂಟ್, ರೀಲ್ಸ್ ನೋಡೋದು, ರೀಲ್ಸ್ ಮಾಡೋದು, ಅಥವಾ ಕೆಲವೊಂದು ವಿಡಿಯೋಸ್ ನ ನೋಡೋದು. ಈ ಎನ್ವೈರನ್ಮೆಂಟ್ ಅಲ್ಲಿ ಇದ್ದವರು ಸಡನ್ಲಿ ಬಿಸ್ನೆಸ್ ಲೈಫ್ ಕೆರಿಯರ್ ಅಂತ ಬಂದಾಗ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಅದಕ್ಕೆ ಅವರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ, ಅದಕ್ಕೆ ಫಾಲೋಅಪ್ ಬೇಕು. ಸೊ ಹಾಗಾದ್ರೆ ವಿತೌಟ್ ಫಾಲೋಅಪ್ ಒನ್ ಕಾಂಟ್ ಟೇಕ್ ಎ ಬೆಸ್ಟ್ ಡಿಸಿಷನ್, ಅವನು ಒಳ್ಳೆ ಡಿಸಿಷನ್ ತಗೊಳಕ್ಕೆ. ಈಗ ಹೇಳಿ, ನಾವು ಡಿಯರ್ ಲೈಫ್ಗೆ ಇನ್ವೈಟ್ ಮಾಡೋದು ಯಾಕೆ? ಸೈನ್ ಅಪ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ, ಸೈನ್ ಅಪ್ ಯಾಕೆ ಮಾಡ್ಕೊಂಡು ಲೈಫ್ ಕೆರಿಯರ್ ಸೆಟ್ ಮಾಡ್ಕೊಳ್ಳಿಕ್ಕೆ ಡಿಯರ್ ಲೈಫ್ಗೆ. ಸೊ ಅವನು ಅದಕ್ಕೆ ಡಿಸಿಷನ್ ತಗೋಬೇಕು, ಅದಕ್ಕೆ ಫಾಲೋಅಪ್ ಬೇಕು. ಸೊ ಓಲ್ಡ್ ವರ್ಲ್ಡ್ ಡಸ್ ಫಾಲೋಅಪ್. ಇವತ್ತು ಇಡೀ ವರ್ಲ್ಡ್ ಅಲ್ಲಿ ಕೂಡ, ಇವತ್ತು ವರ್ಲ್ಡ್ ಅಲ್ಲಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಎಲ್ಲ, ನನಗಾಗ್ಲೇ ಹೇಳಿದಾಗೆ ಎಲ್ಲದರಲ್ಲೂ ಕೂಡ ಫಾಲೋಅಪ್ ಆಗ್ತಾ ಉಂಟು. ಫಾರ್ ಎಕ್ಸಾಂಪಲ್, ಕೆಲವು ಅನ್ಕೋತಾರೆ, ಸರ್ ಡಿಯರ್ ಲೈಫ್ ಅಲ್ಲಿ ಮಾತ್ರ ಫಾಲೋಅಪ್, ಡಿಯರ್ ಲೈಫ್ ಅಲ್ಲಿ ಮಾತ್ರ, ಇಲ್ಲಿ ಮಾತ್ರ ಫಾಲೋಅಪ್ ಮಾಡ್ತಾರಾ? ನೋ ಫ್ರೆಂಡ್ಸ್, ಇವತ್ತು ಹೊರಗಡೆ ಈಚ್ ಅಂಡ್ ಎವ್ರಿ ಪ್ಲೇಸ್ ಅಲ್ಲಿ ಫಾಲೋಅಪ್ ಮಾಡ್ತಾರೆ, ಬ್ಯಾಂಕ್ ಅಲ್ಲಿ ಅಥವಾ ಇನ್ಸೂರೆನ್ಸ್ ಏಜೆಂಟ್ ಫಾಲೋಅಪ್ ಮಾಡ್ತಾರೆ, ಇವತ್ತು ಪಾಲಿಸಿ ಮಾಡಬೇಕಾದ್ರೆ ಆಗಿರ್ಬೋದು, ಸ್ಕೂಲ್ ಕಾಲೇಜ್ ಆಗಿರ್ಬೋದು, ಇವತ್ತು ತರಕಾರಿ ಅಂಗಡಿ ಫ್ರೂಟ್ಸ್ ಅಂಗಡಿಯಲ್ಲಿ ಆಗಿರ್ಬೋದು, ಆಟೋದವರು ಕೂಡ ಅಷ್ಟೇ, ಡ್ರೆಸ್ ಅಂಗಡಿಯವರು ಕೂಡ ಅಷ್ಟೇ, ಈಚ್ ಅಂಡ್ ಎವ್ರಿ ಸಣ್ಣ ಬಿಸ್ನೆಸ್ ಮ್ಯಾನ್ ಇಂದ ಹಿಡಿದು ದೊಡ್ಡ ಬಿಸ್ನೆಸ್ ಮ್ಯಾನ್ ತನಕನೂ ಕೂಡ ಫಾಲೋಅಪ್ ಮಾಡ್ತಾರೆ. ಇವನ್ ಹಾಸ್ಪಿಟಲ್ ಅಲ್ಲೂ ಫಾಲೋಅಪ್ ಮಾಡ್ತಾರೆ. ಜೀವ ಮುಖ್ಯನಾ ನಿಮ್ಗೆ ಹಣ ಮುಖ್ಯನಾ? ಅವಾಗ ನಮ್ಗೆ ಜೀವ ಮುಖ್ಯ, ಎಸ್ ಎನ್ನೋ ಕ್ವಶನ್ ಬರುವ ತನಕ ಅವ್ರು ಫಾಲೋಅಪ್ ಹೊಡಿತಾ ಇರ್ತಾರೆ.
ಹಾಗಾದ್ರೆ ಈ ಫಾಲೋಅಪ್ ಎನ್ನುವಂಥದ್ದು ಎಲ್ಲರೂ ಮಾಡ್ತಾರೆ, ಇದು ನಿಮ್ಗೆ ಎಲ್ಲರೂ ಕ್ಲಿಯರ್ ಆಗಿರ್ಬೋದು. ಯಾ ಓಕೆ, ನೆಕ್ಸ್ಟ್ ನೋಡುವ. ಸೊ ಫಾಲೋಅಪ್ ನಲ್ಲಿ ಟು ಕ್ಲಿಯರ್ ಆಲ್ ಡೌಟ್ ಅರೈಸ್ ದ ಪ್ರಾಸ್ಪೆಕ್ಟ್ ಮೈಂಡ್ ಡ್ಯೂರಿಂಗ್ ದ ಎಸ್ ಟಿ ಪಿ ಅಂದ್ರೆ ಶೋ ಪ್ಲಾನ್ ಶೋ ಮಾಡಬೇಕಾದ್ರೆ ಅವ್ನಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿರಲ್ಲ. ಯಾಕಂದ್ರೆ ನನ್ನ ಇಲ್ಲಿ ಯಾರೆಲ್ಲ ಪ್ರೆಸೆಂಟೇಷನ್ ಕೊಟ್ಟಿಗೆ ಬರುತ್ತೆ, ಸೊ ಯಾರೆಲ್ಲ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಬರುತ್ತೆ ಸ್ವಲ್ಪ ಕೈ ಎತ್ಬೋದ, ಯಾರಿಗೆಲ್ಲ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಬರುತ್ತೆ? ಯಾ ಗುಡ್, ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಾನು ನಿಮ್ಮನ್ನ ಕೇಳೋದು, ನೀವು ಪ್ರೆಸೆಂಟೇಷನ್ ನ ಜೋರ್ದಾರ್ ಧಮಾಕಾ ಪ್ರೆಸೆಂಟೇಷನ್ ಮಾಡಿದ್ರೆ ವಿತ್ ಅದರಲ್ಲೇ ಫಾಲೋಅಪ್ ಮಾಡಿದ್ರೆ ಈ ನೆಕ್ಸ್ಟ್ ಫಾಲೋಅಪ್ ಸೆಷನ್ ಅದು ಈ ಸೆಷನ್ ಇದೆಯಲ್ಲ ಇದು ಜಾಸ್ತಿ ಬೇಕಾಗಿರೋದಿಲ್ಲ. ಕೆಲವರು ಪ್ರೆಸೆಂಟೇಷನ್ ಏನಿರುತ್ತೆ ಅಂದ್ರೆ ತುಂಬಾ ವೀಕ್ ಆಗಿರೋದು, ಆ ಪ್ರೆಸೆಂಟೇಷನ್ ಅವ್ಗೆ ಕ್ಲಿಯರೇ ಆಗಿರಲ್ಲ, ಅವ್ಗೆ ಅರ್ಥನೇ ಆಗಿರಲ್ಲ, ಅವ್ನು ಮರುದಿವಸ ಬರೋದು ಇಲ್ಲ, ಅಥವಾ ನಮ್ಮ ಫೋನ್ ರಿಸೀವ್ ಮಾಡಲ್ಲ, ಅಥವಾ ಬೇರೆ ಬೇರೆ ಕಾರಣ ಕೊಡ್ಬೋದು. ಆ ಕಾರಣ ಏನಂತ ಮತ್ತೆ ಹೇಳ್ತೀನಿ ನಾನು, ಏನೆಲ್ಲ ಕಾರಣ ಕೊಡ್ಬೋದು ಅಂತ. ಹಾಗಾಗಿ ಸೊ ಪ್ರೆಸೆಂಟೇಷನ್ ಆದಂತ ಎಲ್ಲ ಕೂಡ ಅವ್ನಿಗೆ ಕ್ಲಿಯರ್ ಆಗಿರಲ್ಲ, ಅದಕ್ಕೋಸ್ಕರ ಅವ್ನಿಗೆ ಫಾಲೋಅಪ್ ಮಸ್ತ್ ಬೇಕು. ಸೊ ನೆಕ್ಸ್ಟ್ ಒನ್, ಆ ಪ್ರಾಬ್ಲಮ್ ವಿಚ್ ಹಿ ಆರ್ ಶಿ ಇಸ್ ಫೇಸಿಂಗ್ ಡ್ಯೂರಿಂಗ್ ದ ಸೈನ್ ಅಪ್. ಸೈನ್ ಅಪ್ ಮಾಡಬೇಕಾದ್ರೆ ಕೆಲವೊಂದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಲೈಕ್ ಮನಿ ಪ್ರಾಬ್ಲಮ್ ಟೈಪ್ ಪ್ರಾಡಕ್ಟ್ ಏನ್ ತಗೋಬೇಕು, ಪ್ರತಿಯೊಂದು ಪ್ರಾಬ್ಲಮ್ಸ್ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡುವಂತದೇ ಫಾಲೋಅಪ್. ಓಕೆ, ನೆಕ್ಸ್ಟ್, ಟು ಹೆಲ್ಪ್ ದ ಪ್ರಾಸ್ಪೆಕ್ಟ್ ಇನ್ ಯುವರ್ ಟೀಮ್ ಟು ಚೂಸ್ ದ ರೈಟ್ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ಹಿಸ್ ಆರ್ ಹರ್ ನೀಡ್ ವಿತ್ ದ ಪ್ರಾಪರ್ ವ್ಯಾಲ್ಯೂ ಫಾರ್ ಮನಿ. ಈಗ ಆ ವ್ಯಕ್ತಿ ಸೈನ್ ಅಪ್ ಆಗ್ಲಿಕ್ಕೆ ರೆಡಿ ಇದ್ದಾನೆ, ಬಟ್ ಪ್ರಾಡಕ್ಟ್ ಹೇಗೆ, ಎಷ್ಟು ಅಮೌಂಟ್ ಆಗುತ್ತೆ, ಅದರಲ್ಲಿ ಲಾಭ ಏನು, ಅದರ ಅದು ಏನಕ್ಕೆ ಯೂಸ್ ಮಾಡ್ಬೇಕು, ಹೇಗೆ ತಗೋಬೇಕಂತ ಗೊತ್ತಿರೋದಿಲ್ಲ. ಹಾಗಾಗಿ ಅವನು ಕನ್ಫ್ಯೂಸ್ ಆಗ್ತಾನೆ, ಅಥವಾ ಅವನು ಸಜೆಷನ್ ತನ್ನ ಸಜೆಷನ್ ನ ಬೇರೆಯವರಲ್ಲಿ ಕೇಳ್ತಾನೆ. ಅಂದ್ರೆ ಯಾರಿಗೆ ಡಿಯರ್ ಲೈಫ್ ಗೊತ್ತಿಲ್ಲ, ಯಾರಿಗೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅವ್ರಲ್ಲೋಗಿ ಸಜೆಷನ್ ತಗೋತಾರೆ. ಅವರಲ್ಲಿ ಸಜೆಷನ್ ತಗೊಳ್ಳೋದಕ್ಕಿಂತ ಮುಂಚೆನೆ ನೀವೇವರಿಗೆ ಸಜೆಷನ್ ಕೊಟ್ರೆ, ನೀವೇ ಅವರಿಗೆ ಕ್ಲಿಯರ್ ಮಾಡಿದ್ರೆ ಅವ್ರು ಇನ್ನೊಬ್ಬರ ಸಜೆಷನ್ ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅದಕ್ಕೆ ಫಾಲೋಅಪ್ ಬೇಕು, ಟು ಅವಾಯ್ಡ್ ಸ್ಪ್ರೆಡಿಂಗ್ ರಾಂಗ್ ಇನ್ಫಾರ್ಮೇಶನ್ ಆರ್ ನೆಗೆಟಿವಿಟಿ ಇನ್ ಅವರ್ ಇನ್ ಸೊಸೈಟಿ. ಇವತ್ತು ಪಾಸಿಟಿವ್ ಗಿಂತಲೂ ಜಾಸ್ತಿ ಸ್ಪ್ರೆಡ್ ಆಗುವಂತದ್ದೇ ನೆಗೆಟಿವ್ ಅಲ್ವಾ? ಯಾಕಂದ್ರೆ ಪಾಸಿಟಿವ್ 20% ಆದ್ರೆ ನೆಗೆಟಿವ್ 80% ಸ್ಪ್ರೆಡ್ ಆಗುದು, ಅದಷ್ಟು ಸ್ಪೀಡ್ ಸ್ಪ್ರೆಡ್ ಆಗುತ್ತೆ. ಅದನ್ನ ಪ್ರೆಸೆಂಟೇಷನ್ ಕೇಳಿದವರು ಹಾಗೆ ಹೋಗಿ ಸುಮ್ಮನೆ ಇರಲ್ಲ. ಇವನ್ ನಾನು ಯಾವಾಗ ಪ್ರೆಸೆಂಟೇಷನ್ ಕೇಳಿದ್ದೆ, ನಾನು ಇಡೀ ಊರಲ್ಲಿ ಹೇಳ್ಕೊಂಡ್ ಬಂದಿದ್ದೆ, ನಾನು ಈ ತರ ಪ್ರೆಸೆಂಟೇಷನ್ ಕೇಳಿದ್ದೇನೆ, ಈ ತರ ಅದರಲ್ಲಿ ಪ್ರಾಡಕ್ಟ್ ಇದೆ, ಈ ತರದಲ್ಲಿ ಇನ್ಕಮ್ ಬರುತ್ತೆ ಅಂತ ಹೇಳಿದಾಗ ನನ್ ಊರಲ್ಲಿ ಅಥವಾ ನನ್ನ ಮನೆಯಲ್ಲಿ ಫಸ್ಟ್ ಗೆ ಮಾಡಿದನ್ನು ಬೈದಿರೋದು. ಯಾರಿಗೆಲ್ಲ ಬೈದಿರ್ಬೋದು, ಯಾರೆಲ್ಲ ಬೈದಿದ್ದಾರೆ ಮನೆಯಲ್ಲಿ ನೀವು ಇದನ್ನು ಹೋಗಿ ಹೇಳಿದಾಗ? ಯಾ ತುಂಬಾ ಮಂದಿಗೆ ಬೈದಿದ್ದಾರೆ. ಹೇಳಿ, ನೀವು ಬೈಯುವಂತದ್ದು ನೀವು ಹೇಳಿದಿರಾ ಇಲ್ವಾ? ಅಲ್ಲಿ ಹೇಳಿದಿರಾ? ಯಾಕಂದ್ರೆ ನೀವು ಹೇಳಿದ್ರು ಅರ್ಧಂಬರ್ಧ ಇನ್ಫಾರ್ಮೇಶನ್. ಲಿಟಲ್ ನಾಲೆಜ್ ಇಸ್ ವೆರಿ ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಈಗ ನನ್ಗೆ ಸ್ವಿಮ್ಮಿಂಗ್ ಬರಲ್ಲ, ನನ್ಗೆ ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ನಾನು ಸ್ವಿಮ್ಮಿಂಗ್ ಕಲಿಬೇಕಲ್ವಾ? ಸ್ವಿಮ್ಮಿಂಗ್ ಕಲ್ತು ಇನ್ನೊಬ್ರಿಗೆ ಸ್ವಿಮ್ಮಿಂಗ್ ಕಲಿಸಿಕೊಡ್ಬೋದು. ನಂಗೆ ಸ್ವಿಮ್ಮಿಂಗ್ ಬರಲ್ಲ ಅರ್ಧಂಬರ್ಧ ಮಾಡ್ತಿರೋದು, ನಾನು ಹೋಗಿ ಬನ್ನಿ ನಿಮ್ಗೆ ಸ್ವಿಮ್ಮಿಂಗ್ ಕಲಿಸ್ಕೊಡ್ತೀನಿ, ನಾವು ಹೋಗಿ ಸಮುದ್ರದಲ್ಲಿ ಹೋಗಿ ಸ್ವಿಮ್ ಮಾಡುವ ಅಂತ ಹೇಳಿದ್ರೆ ನೀವೆಲ್ಲ ಬರ್ತೀರಾ? ಬರಲ್ಲ. ಯಾಕೆ? ನಂಗೇನೆ ಸ್ವಿಮ್ಮಿಂಗ್ ಬರಲ್ಲ, ನನ್ ಜೊತೆ ಬಂದ್ರೆ ನೀವು ಮುಳುಗೋಗ್ತೀರಿ. ಸರ್ ನೋಡ್, ಇವತ್ತು ಅರ್ಧಂಬರ್ಧಂ ನಾಲೆಜ್ ಇಟ್ಕೊಂಡು ಅಥವಾ ನಾಲೆಜೇ ಇಲ್ಲದೆ ಹೋಗಿ ಇನ್ಫಾರ್ಮೇಶನ್ ನಾವು ಕೊಟ್ರೆ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನೆಗೆಟಿವ್ ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ನಮ್ಮ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ರಾಂಗ್ ಇನ್ಫಾರ್ಮೇಶನ್ ಇಂದಲೇ ಅಲ್ಲಿ ನೆಗೆಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾನೊಂದು ಲಾಸ್ಟ್ ಒಂದು ವೀಕ್ ನಾನು ಒಂದು ಮನೆಗೆ ಹೋಗಿದ್ದೆ, ಅಲ್ಲಿ ಅವ್ರು ಹೇಳಿದ್ರು ಸರ್ ಏನ್ ಪ್ರಾಡಕ್ಟ್ ಅಷ್ಟು ಯೂಸ್ ಆಗ್ತಿಲ್ಲ ಸರ್ ಅಂತ ಹೇಳಿದ್ರು. ಯಾಕೆ, ಏನಾಯ್ತು ಅಂತ ಕೇಳಿದೆ. ಇಲ್ಲ, ನಾನು ತುಂಬಾ 6 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ, ಅದೆಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಹೇಗೆ ಅಂತ ಅಂದ್ರೆ ನಾನು ಕೇಳಿದೆ. ಅವ್ ಯಾರು ಪ್ರಾಸ್ಪೆಕ್ಟ್ ಅನ್ನು ಕೊಟ್ಟಿದ್ದಾನೆ ಪ್ರಾಡಕ್ಟ್, ಇವನ್ನ ಪ್ರಾಡಕ್ಟ್ ಬಗ್ಗೆ ಮಾತಾಡೋದು ನಾನು, ಅದು ಆಕ್ಚುಲಿ ನಾನು ಯಾಕೆ ಹೇಳ್ತಿರೋದ್ರೆ ಆ ಪ್ರಾಸ್ಪೆಕ್ಟ್ ಅನ್ನು ಫಾಲೋಅಪ್ ಮಾಡಿಲ್ಲ. 6 ತಿಂಗಳಾದ್ಮೇಲೆ 6 ತಿಂಗಳಾಯ್ತು ಕೊಟ್ಟು, ಪ್ರಾಡಕ್ಟ್ ಕೊಟ್ಟ ನಂತರ ಅವ್ರು ಉಳಿದಿದಾರ ಇಲ್ವಾ, ತಗೊಂಡಿದಾರ ಇಲ್ವಾ, ಅದು ಏನೂ ಕ್ವಶನ್ಸ್ ಕೇಳಿಲ್ಲ. ಒಂದು, ಎರಡನೇದು ಅವ್ರು ಹೇಗೆ ಯೂಸ್ ಮಾಡುವಂತ ಕೂಡ ಹೇಳಿಲ್ಲ. ಅವರು ನೋನಿ ಕುಡಿತಿದ್ದದ್ದು ಊಟ ಆದ ನಂತರ, ಊಟದ ನಂತರ ನೋನಿ ಕುಡಿತಾ ಇದ್ರು. ಹಾಗಾದ್ರೆ ಹೇಗೆ ರಿಸಲ್ಟ್ ಸಿಗುತ್ತೆ? ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ಪೂರ್ತಿ. ಅವನಂತ ನೋಡಿ ಕುಡೀರಿ, ಯಾವಾಗ ಕುಡಿಬೇಕು ಯಾವಾಗ ಬೇಕಾದ್ರೂ ಕುಡಿಬಹುದು ಅವರು. ಅಂದ್ರೆ
ಕೆಲವು ವಿಷಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಪ್ರೆಸೆಂಟೇಶನ್ ಮಾಡುವಾಗಲೂ ಅಷ್ಟೇ ಅಥವಾ ಫಾಲೋಅಪ್ ಮಾಡುವಾಗಲೂ ಅಷ್ಟೇ ಕೆಲವೊಂದು ರಾಂಗ್ ಮಾಡ್ತೀವಿ. ಅಲ್ಲಿಂದ ರಿಸಲ್ಟ್ ಇನ್ಪುಟ್ ಏನ್ ಹಾಕ್ತೀವೋ ಔಟ್ಪುಟ್ ಅದೇ ಬರುತ್ತೆ. ನಾವು ಪಾಸಿಟಿವ್ ಇನ್ಪುಟ್ ಹಾಕಿದ್ರೆ ಪಾಸಿಟಿವ್ ಔಟ್ಪುಟ್ ಬರುತ್ತೆ, ನೆಗೆಟಿವ್ ಇನ್ಪುಟ್ ಹಾಕಿದ್ರೆ ನೆಗೆಟಿವ್ ಔಟ್ಪುಟ್ ಬರುತ್ತೆ. ಎಸ್ ಆರ್ ನೋ? ಯಾ. ಸೊ ಹಾಗಾಗಿ ನಾವು ರಾಂಗ್ ಇನ್ಫಾರ್ಮೇಶನ್ ಕೊಡೋದನ್ನ ತಡೆಯೋದಕ್ಕೋಸ್ಕರ ಫಾಲೋಅಪ್ ನಾವು ರೈಟ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ, ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು ನಾವಲ್ಲಿ. ಸೊ ನೋಡುವ ಪ್ರಿಪರೇಷನ್ ಫಾರ್ ಫಾಲೋಅಪ್. ಇವತ್ತು ಎಲ್ಲದಕ್ಕೂ ಪ್ರಿಪರೇಷನ್. ಇವತ್ತೊಬ್ಬ ಡ್ಯಾನ್ಸರ್ ಡ್ಯಾನ್ಸಿಗೆ ಹೋಗಬೇಕು, ಡ್ಯಾನ್ಸ್ ಕಾಂಪಿಟೇಷನ್ ಹೋಗಬೇಕಾದ್ರೆ ಅದಕ್ಕೆ ಪೂರಾ ಪ್ರಿಪರೇಷನ್ ಆಗಿ ಹೋಗ್ತಾನೆ. ಇವಾಗ ಅದಕ್ಕೆ ಡ್ರೆಸ್ ಕೋಡ್ ಆಗಿರ್ಬೋದು, ಅದಕ್ಕೆ ಮ್ಯೂಸಿಕ್ ಆಗಿರ್ಬೋದು, ಅದಕ್ಕೆ ಲೈಟಿಂಗ್ಸ್ ಆಗಿರ್ಬೋದು, ಅಲ್ಲೇನು ಇಂಪ್ರೆಸ್ ಮಾಡ್ಲಿಕ್ಕೆ, ಅಲ್ಲೇನು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಕೆಲವೊಂದು ಅವ್ರಲ್ಲಿ ಮೆಟೀರಿಯಲ್ಸ್ ಇರುತ್ತೆ. ಇವತ್ತೊಬ್ಬ ಬಾರ್ಡರ್ ಹೋಗಿ ಅಂತ ಮಾಡ್ಬೇಕಾದ್ರೆ ಫೈಟ್ ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಅವರೆಲ್ಲ ನಡೀತಿರುತ್ತೆ ಒಂದು ಮೆಟೀರಿಯಲ್ಸ್ ಅಂತ ಇರುತ್ತೆ. ಅಲ್ಲಿ ಪ್ರಿಪರೇಷನ್ ಆಗಿ ಹೋಗಿರ್ತಾರೆ, ಅವರ ಮೈಂಡ್ ಸೆಟ್ ಅಲ್ಲಿ ಪ್ರಿಪರೇಷನ್ ಆಗಿರ್ತಾರೆ, ಅಂಡ್ ಅವರಲ್ಲಿ ಕೆಲವೊಂದು ಟೂಲ್ಸ್ ಅಲ್ಲಿ ಕೂಡ ಪ್ರಿಪರೇಷನ್ ಆಗಿರ್ತಾರೆ. ಇವನ್ ಯಾವುದೇ ನೋಡಿಬೇಕಾದ್ರೆ ನೀವು ಇದು ಏನೇ, ನೀವು ಯಾವ್ಯಾವ ಪ್ರೊಫೆಷನ್ ಅಲ್ಲಿ ಇದ್ದೀರೋ, ನೀವು ಪ್ರೊಫೆಷನ್ ಮಾಡಿದ್ದೀರೋ ಅಲ್ಲಿ ಪ್ರಿಪರೇಷನ್ ಅಂತ ಇರುತ್ತೆ. ಬಟ್ ಕೆಲವರು ಏನ್ ಮಾಡ್ತಾರೆ, ಫಾಲೋ ಅಪ್ ಪ್ರಿಪರೇಷನ್ ವಿತೌಟ್ ಪ್ರಿಪರೇಷನ್ ಫಾಲೋಅಪ್ ಮಾಡಿದ್ರೆ ರಿಸಲ್ಟ್ ಹೇಗೆ ಸಿಗುತ್ತೆ? ನನ್ಗೆ ಇವಾಗ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ ನಾನು, ನಾನು ಒಬ್ಬ ಕಬಡ್ಡಿ ಪ್ಲೇಯರ್, ಒಬ್ಬ ಕ್ರಿಕೆಟ್ ಪ್ಲೇಯರ್. ಇವಾಗ ನಾನು ಕಬಡ್ಡಿ ಅಥವಾ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ದೇನೆ, ನಾನು ಫಾರ್ಮಲ್ ಡ್ರೆಸ್ ಅಲ್ಲಿ ಹೋಗಿ ಅದು ಟೈಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ನಾನು ಹೋಗಿ ಕಬಡ್ಡಿ ಆಡ್ತೀನಿ ಅಂದ್ರೆ ಆಗುತ್ತಾ? ಅಥವಾ ಕ್ರಿಕೆಟ್ ಆಡ್ಲಿಕ್ಕೋಸ್ಕರ ನಾನು ಫಾರ್ಮಲ್ ಡ್ರೆಸ್ ಹಾಕೊಂಡು ಬ್ಯಾಟ್ ಇಟ್ಕೊಳ್ಳೋದೆ ಸೀದಾ ಹೋದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ಆಗುತ್ತಾ? ಇಲ್ಲಲ್ಲ. ಸೊ ಹಾಗಾಗಿ ಅಲ್ಲಿ ಪ್ರಿಪರೇಷನ್ ಬೇಕಲ್ವಾ? ಫಿಸಿಕಲಿ ಪ್ರಿಪರೇಷನ್ ಇರ್ಬೇಕು, ವಿತ್ ಮೆಂಟಲಿ ಪ್ರಿಪರೇಷನ್ ಇರ್ಬೇಕು. ಹಾಗಾದ್ರೆ ನಾವು ಫಾಲೋಅಪ್ ನಲ್ಲಿ ಫಿಸಿಕಲಿ ಮೆಂಟಲಿ ಪ್ರಿಪರೇಷನ್ ಆಗಿರ್ಬೇಕಾಗುತ್ತೆ. ಮೊದಲನೇದಾಗಿ ನಮ್ಮಲ್ಲಿ ನಮ್ಮ ಈ ಪ್ರಮೋಷನ್ ಮಾಡಬೇಕಾದ್ರೆ ನಮ್ಮಲ್ಲಿ ಕೆಲವೊಂದು ಪ್ರಿಪರೇಷನ್ಸ್ ಬೇಕಾಗ್ತದೆ. ಇದರಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಏನ್ ಪ್ರಿಪರೇಷನ್ ಅಂತ. ಮೊದಲನೇದಾಗಿ ಡಿಯರ್ ಲೈಫ್ ಎಂಪವರಿಂಗ್ ಗೈಡ್, ಆಮೇಲೆ ಲೀಗಲ್ ಡಾಕ್ಯುಮೆಂಟ್ಸ್. ಯಾ, ಸಮ್ ಪೀಪಲ್ಸ್ ಕ್ವಶನ್ಸ್ ಕೇಳ್ತಾರೆ, ಕೆಲವರೆಲ್ಲ ಅರ್ಧಂಬರ್ ಇದು ಏನು ಕಲಿಯದ ಕ್ವಶನ್ ಕೇಳಲ್ಲ, ತುಂಬಾ ಜಾಸ್ತಿ ಕಲ್ತಿರ್ತಾರಲ್ಲ ಅವರು ಜಾಸ್ತಿ ಕೇಳಿ ಅರ್ಧಂಬರ್ಧಂ ಕಲ್ತಿರ್ತಾರಲ್ಲ, ಯಾರ್ಯಾರು ಮಾತು ಕೇಳಿ ಕಾಕಬಾಬುಗಳು ಇರ್ತಾರಲ್ಲ ಅವರೆಲ್ಲ ಕೆಲವು ಈ ಟೈಮ್ ಕೇಳ್ತಾರೆ, ಲೀಗಲ್ ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಕಂಪ್ನಿ ಇದೆ ಅಂತ ಹೇಳಿ ಪ್ರೂಫ್ ಏನಿದೆ ಅಂತ ಕೆಲವೊಂದು ಕ್ವಶನ್ಸ್ ಬರ್ತಾರೆ ಅರ್ಧರ್ಧ ತಲೆಯವರು. ಅವರಿಗೆ ತೋರಿಸ್ಲಿಕ್ಕೆ ಲೀಗಲ್ ಡಾಕ್ಯುಮೆಂಟ್ ಬೇಕು. ಹೇಳಿ, ನಮ್ಮಲ್ಲಿ ಲೀಗಲ್ ಡಾಕ್ಯುಮೆಂಟ್ ಉಂಟಾ ಇಲ್ವಾ? ಕೆಲವು ಸಲ ನಮ್ಗೆ ಏನಾಗ್ತದೆ ಅಂದ್ರೆ, ಅವ್ರು ಲೀಗಲ್ ಡಾಕ್ಯುಮೆಂಟ್ ಕೇಳ್ತಾ, ಸರ್ ಲೀಗಲ್ ಡಾಕ್ಯುಮೆಂಟ್, ಲೀಗಲ್ ಡಾಕ್ಯುಮೆಂಟ್ ಅಂದ್ರೆ ಇವರಿಗೆ ಗೊತ್ತಿಲ್ಲ ಲೀಗಲ್ ಡಾಕ್ಯುಮೆಂಟ್ ಅಂದ್ರೆ, ಮತ್ತೆ ಅವ್ರಿಗೆ ಹೇಗೆ ತೋರಿಸ್ತೀವಿ ನಾವು? ಈಗ ನಂಗೆ ಬೈಕ್ ಬಿಡ್ಲಿಕ್ಕೆ ಬರುತ್ತೆ, ನಂಗೆ ಕಾರ್ ಬಿಡ್ಲಿಕ್ಕೆ ಬರುತ್ತೆ, ಬಟ್ ಪೊಲೀಸ್ ನಿಲ್ಸಿದಾಗ ನನ್ನಲ್ಲಿ ಕೇಳ್ತಾರೆ ಲೈಸೆನ್ಸ್ ಎಲ್ಲಿ, ಆರ್ ಸಿ ಎಲ್ಲಿ, ಇನ್ಸೂರೆನ್ಸ್ ಎಲ್ಲಿ, ಎಮಿಷನ್ ಟೆಸ್ಟ್ ಎಲ್ಲಿ. ಸರ್ ಹಾಗಂದ್ರೆ ಏನು ಅಂತ ಕೇಳಿದ್ರೆ ಆಗುತ್ತಾ? ಪೊಲೀಸ್ ತೆಗೆದು ನಮ್ಮ ಗಾಡಿನ ಸೀಸ್ ಮಾಡ್ತಾನೆ, ನಮ್ಗೆ ಫೈನ್ ಆಗ್ತಾನೆ. ಸರ್ ಹಾಗೆ ನಮ್ಗೆ ಧೈರ್ಯದಲ್ಲಿ ನಾವು ಗಾಡಿ ಓಡಿಸ್ಬೇಕಂದ್ರೆ ನಮ್ಮಲ್ಲಿ ಕೆಲವೊಂದು ಆರ್ ಸಿ, ಲೈಸೆನ್ಸ್, ಎಮಿಷನ್ ಟೆಸ್ಟ್, ಇನ್ಸೂರೆನ್ಸ್ ಎಲ್ಲ ಬೇಕಾಗ್ತದೆ. ಹಾಗಾಗಿ ನಾವು ಧೈರ್ಯದಲ್ಲಿ ಫಾಲೋಅಪ್ ಮಾಡಬೇಕಾದ್ರೆ, ನಮ್ಗೆ ಧೈರ್ಯವಾಗಿ ಫಾಲೋಅಪ್ ಮಾಡಬೇಕಾದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಲೀಗಲ್ ಡಾಕ್ಯುಮೆಂಟ್ ವೆಬ್ಸೈಟ್ ಅಲ್ಲಿ ಇದೆ, ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಫೋಲ್ಡರ್ ಮಾಡ್ಬೋದು, ಅಥವಾ ಅದನ್ನ ಪ್ರಿಂಟ್ ತೆಗೆದು ನಿಮ್ ಫೈಲ್ ಅಲ್ಲಿ ಕೂಡ ಇಟ್ಕೋಬಹುದು. ಅದು ನಿಮ್ಗೆ ಹೇಗೆ ಕಂಫರ್ಟ್ ಆಗುತ್ತೆ ಹಾಗೆ ಮಾಡಿ. ಮತ್ತೆ ನ್ಯೂಸ್ ಪೇಪರ್ ಕಟ್ಟಿ, ನ್ಯೂಸ್ ಪೇಪರ್ ಕಟ್ಟಿಂಗ್ ಅಂದ್ರೆ ಈಗ ಪ್ರಾಡಕ್ಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿರ್ಬೋದು, ಇದರದೆಲ್ಲ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರ್ತವೆ. ಅದಕ್ಕಂದ್ರೆ ಕೆಲವೊಂದು ಡೈರೆಕ್ಟ್ ಸೆಲ್ಲಿಂಗ್ ಟುಡೇ ಅಥವಾ ಬೇರೆ ಬೇರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಮತ್ತೆ ಹೆಲ್ತ್ ರಿಲೇಟೆಡ್ ಬರುತ್ತೆ, ಮತ್ತೆ ಜಾಬ್ ರಿಲೇಟೆಡ್ ಬರುತ್ತೆ, ಕೆಲವೊಂದೆಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಅದನ್ನೆಲ್ಲ ನೀವು ಕಟ್ ಮಾಡಿಟ್ಕೊಳ್ಳಿ. ಇನ್ ಲಾಸ್ಟ್ ಟೈಮ್ ಕೊರೋನಾದ ರಿಲೇಟೆಡ್ ಕೆಲವೊಂದರ ಜಾಬ್ ವ್ಯಾಕೆನ್ಸಿ ಇಲ್ಲ, ಜಾಬ್ ಎಲ್ಲ ಹೋಗಿತ್ತು, ಇದರ ಬಗ್ಗೆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಅದು ನಿಮಗೆ ತೋರಿಸ್ಲಿಕ್ಕೆ ಈಸಿ ಆಗ್ತದೆ. ಅಲ್ಲಿ ಫಾಲೋಅಪ್ ಅಲ್ಲಿ ಅವನಿಗೆ ಅರ್ಥ ಇದು ಯಾಕೆ ಮಾಡ್ಬೇಕು ಅಂತ ಅರ್ಥ ಮಾಡಿಸಲಿಕ್ಕೆ ಇಟ್ಸ್ ಎ ವೆರಿ ಈಸಿ ಮೆಥಡ್ ಇದು. ಆಮೇಲೆ ಇನ್ಕಮ್ ಅರ್ನರ್ಸ್ ಫೋಟೋಗ್ರಾಫಿ. ಇವತ್ತು ನೋಡಿ, ನಮ್ಮ ಡಿಯರ್ ಲೈಫ್ ನಲ್ಲಿ ವಿತ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ 1-3 years ಅಲ್ಲಿ ಲ್ಯಾಕ್ ಟುಗೆದರ್ ಇನ್ಕಮ್ ಮಾಡಿದವರಿದ್ದಾರೆ. ಇವತ್ತು ಎಷ್ಟೋ ಕಂಪನಿಯಲ್ಲಿ 5-10 years ಆದ್ರೂ ಕೂಡ ಲ್ಯಾಕ್ ಟುಗೆದರ್ ಅವನೊಂದು 30,000-40,000 ಇನ್ಕಮ್ ಮಾಡ್ಲಿಕ್ಕೆ ಕಷ್ಟ ಪಡ್ತಾನೆ. ಬಟ್ ನಂಗೊಂದು ಒಂದು ಮಾತು ನಮಗೆ ಸೀನಿಯರ್ ಹೇಳಿದ್ರು, ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ 2-3 years ಲ್ಯಾಕ್ ಪ್ಲಸ್ ಇನ್ಕಮ್ ಮಾಡಿದ್ದಾನೆ ಅಂದ್ರೆ ಅದು ಕಂಪನಿ ಲೀಗಲ್ ಇದೆ, ಪ್ಲಸ್ ಅದ್ರ ಇರ್ಬೇಕಾದ ಕಂಪನಿ ಸಕ್ಸಸ್ ಕಾಣ್ಬಹುದು ಅಂತ ಗ್ಯಾರಂಟಿ ಇದೆ. ಫ್ರೆಂಡ್ಸ್, ನಮ್ಮ ಡಿಯರ್ ಲೈಫ್ ನಲ್ಲಿ 1-2 lakh ಅಲ್ಲ, 5-28,000 ಹೈಯೆಸ್ಟ್ ಇನ್ಕಮ್ ಮಾಡಿದ ಮಿಸ್ಟರ್ ರೂಪೇಶ್ ವರ್ಮಾ ಸರ್ ಇದ್ದಾರೆ. ಅವರದು ಇನ್ಕಮ್ ಸ್ಕ್ರೀನ್ ಶಾಟ್, ರಾಕೇಶ್ ಸರ್, ವಿಜಯ್ ಸರ್, ರಾಯನ್ ಸರ್ ಎಕ್ಸಾಂಪಲ್ ನೋಡಿ. ನಮ್ಮಲ್ಲಿ ಎಷ್ಟು ಎಕ್ಸಾಂಪಲ್ ಇದೆ, ಎಷ್ಟೋ ಮಂದಿ ನಮ್ಮ ಸೀನಿಯರ್ ಎಕ್ಸಾಂಪಲ್ ಅನ್ನ ಬೇರೆ ಆರ್ಗನೈಸೇಷನ್ ಅಲ್ಲಿ ಬೇರೆ ಕಂಪನಿಯವರು ತೋರಿಸ್ತಾರೆ, ಬಟ್ ನಾವು ತೋರಿಸಲ್ಲ. ಇದು ಮಾನಿಕ್ ಸರ್ ಮನೆ ಮಾಡಿದ್ರು,
ಅಥವಾ ನಮ್ಮ ವಿಜಯ್ ಸರ್ ಮನೆ ಮನೆ ಮಾಡಿದ್ರು. ಸೊ ಅರ್ಧ ಕೋಟಿ ನಮ್ಮ ವಿಜಯ್ ಸರ್ ಮನೆ, ಮಾಣಿ ಸರ್ 20 ಲಕ್ಷ ಮನೆ ಆಯ್ತು, ಅಥವಾ ಕಾರ್ ಎಸ್ಟಿಮೇಟ್ ಆಗಿದೆ, ಅಥವಾ ಅವ್ರದ್ದು ಇನ್ಕಮ್ ಸ್ಕ್ರೀನ್ ಶಾಟ್, ಇದನ್ನೆಲ್ಲ ಕೂಡ ನೀವು ತೋರಿಸಬೇಕಾಗ್ತದೆ ಫಾಲೋಅಪ್ ಅಲ್ಲಿ. ಆಮೇಲೆ ಫೋಟೋಸ್ ಇವರ್ ಗೋಲ್ ಸೆಟ್ಟಿಂಗ್. ಈಗ ಅವ್ರದಲ್ಲಿ ಇನ್ಕಮ್ ತೋರಿಸಿದ್ರೆ, ಅವ್ರದಲ್ಲಿ ಅಚೀವ್ಮೆಂಟ್ ತೋರಿಸಿದ್ಯಾ, ನೆಕ್ಸ್ಟ್ ನಿಮ್ಮ ಗೋಲ್ ಏನಂತ ತೋರಿಸಬೇಕಾಗ್ತದೆ ನಿಮ್ಮ ಗೋಲ್ ಸೆಟ್ಟಿಂಗ್. ಯಾಕಂದ್ರೆ ನಿಮ್ಮ ಗೋಲ್ ಸೆಟ್ಟಿಂಗ್ ತೋರಿಸಿದಾಗ ಇಷ್ಟು ಮಂದಿದ ಆಗಿದೆ ಅಂದ್ರೆ ನೀವೊಂದು ಆಗಬಹುದು ಎನ್ನುವಂಥದ್ದು ಅವರಿಗೆ ಕೂಡ ಒಂದು ವಿಶ್ವಾಸ ಬರುತ್ತೆ. ಈಗ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಅರೈಸ್ ಆಗುತ್ತೆ, ಯಾ ನಮ್ಮ ಸೀನಿಯರ್ ತೋರಿಸಿದ ನೆಕ್ಸ್ಟ್ ಗೋಲ್ ಒಂದೇ ಅಂತ ನಿಮ್ಗೂ ಕಾನ್ಫಿಡೆನ್ಸ್ ಇದಾಗುತ್ತೆ. ಮತ್ತೆ ನಿಮ್ಮ ಯಾರು ಅಪೋಸಿಟ್ ಫಾಲೋಅಪ್ ಮಾಡ್ತಿರ್ತೀವಿ ಅವರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಿ ಇದನ್ನ ತೋರಿಸಿ. ರಿವಾರ್ಡ್ ರೆಕಗ್ನೈಸೇಷನ್ ಫಾರಿನ್ ಟೂರ್ ಫೋಟೋಗ್ರಾಫ್ ಅಂಡ್ ವಿಡಿಯೋಸ್. ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪೀಪಲ್ ಅನ್ನು ನಾನು ಫಾಲೋಅಪ್ ನಾನು ಮಾಡಿದ್ದೇನೆ, ಅಂಡ್ ಕೆಲವು ಫಾಲೋಅಪ್ ಮಾಡುವ ರೀತಿ ಕೂಡ ಇದ್ದಿದ್ದೆ. ನಾನು ಒಬ್ಬ ಹೋದ ಲಾಸ್ಟ್ ಟೈಮ್ ಒಂದು ಪ್ಲೇಸ್ ಹೆಸರು ಹೇಳಲ್ಲ ಪಾಪ ಬೇಜಾರಾಗ್ಬೋದು ಅವ್ರಿಗೆ, ನಾನು ಅವ್ರು ಡೈರೆಕ್ಟ್ ಆಗಿ ಹೇಳಿದ್ದೆ. ನಾನು ಹೋದ ಒಳಗಡೆ ಫಾಲೋಅಪ್ ಮಾಡ್ಲಿಕ್ಕೆ ಅಂತ ಹೋದ, ಹೋಗಿ ಒಂದು 10 ನಿಮಿಷ ವಾಪಸ್ ಬಂದ. 10 ನಿಮಿಷದಲ್ಲಿ ವಾಪಸ್ ಬಂದೆ ಅಂತ ಕೇಳಿದ್ರೆ, 10 ನಿಮಿಷ ಏನ್ ಮಾಡಿ ಬಂದೆ ಸರ್, ಫಾಲೋಅಪ್ ಮಾಡಿ ಬಂದೆ ಸರ್ ಅಂತ ಹೇಳಿದ. ಏನ್ ಫಾಲೋಅಪ್ ಮಾಡಿದೆ? ಏನಿಲ್ಲ ಸರ್, ಕ್ಲಿಯರ್ ಮಾಡಿ ಬಂದೆ ಅವ್ರಿಗೆ. ಏನ್ ಕ್ಲಿಯರ್ ಮಾಡಿದೆ ಸರ್? ನಮ್ಮ ಪ್ರೊಡಕ್ಟ್ ಕಂಪನಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದೆ. ಮತ್ತೇನ್ ಹೇಳಿಲ್ವ? ಇಲ್ಲ ಸರ್. ಮತ್ತೆ ನಾವು ಒಳಗೆ ಹೋದೆ, ತಡಿ ಆಗದೆ ಅಲ್ಲಿರು. ನಾನು ಹೋದೆ ಒಂದು ಒಂದು ಒಂದೂವರೆ ಗಂಟೆ ಮಾತ್ರ ಸರ್. 1.5 ಗಂಟೆ ಏನ್ ಮಾತಾಡಿದ್ರಿ ಸರ್ ನೀವು? ಫಾಲೋಅಪ್ ಅಂದ್ರೆ ಇಷ್ಟು 1.5 ಗಂಟೆ ಮಾಡುವಂತದ್ದು ಏನಿದೆ ಸರ್? 1.5 ಗಂಟೆ ಅಂದ್ರೆ ಪೂರ ತೆಗ್ದು ಎಲ್ಲವನ್ನ ಕೂಡ ಎಕ್ಸಾಂಪಲ್ ಪ್ರೂಫ್ ಎಲ್ಲ ತೋರಿಸಿದೆ. ಇವನ್ ರೆಕಗ್ನೈಸೇಷನ್ ಫಾರಿನ್ ಟೂರ್ ಫೋಟೋ ವಿಡಿಯೋಸ್, ನನ್ನ ಫೋಟೋ, ನನ್ನ ವಿಡಿಯೋಸ್, ನನ್ನ ಸೀನಿಯರ್ ಫೋಟೋ, ನನ್ನ ಸೀನಿಯರ್ ವಿಡಿಯೋ, ನನ್ನ ಜೂನಿಯರ್ ಫೋಟೋ, ನನ್ನ ಜೂನಿಯರ್ ವಿಡಿಯೋಸ್ ಎಲ್ಲವನ್ನ ತೋರಿಸಿದೆ. ಫುಲ್ ಪ್ಯಾಕ್. ಮಗ ಹೋದ ಎಟಿಎಂ, SBI ಎಟಿಎಂ ಹೋದ, 4000 ಅಮೌಂಟ್ ತಗೊಂಡ್ಬಂದ, ಪ್ರಾಡಕ್ಟ್ ತಗೊಂಡು ಹೋದ. ಜಸ್ಟ್ 1.5 ಅವರ್ ಫಾಲೋ. ಈ 10 ನಿಮಿಷದಲ್ಲಿ ಫಾಲೋ ಅಪ್ ಅಲ್ಲಿ ಏನ್ ಬರುತ್ತೆ? 10 ನಿಮಿಷದಲ್ಲಿ ಹೋಗಿ ಕ್ಲಿಯರ್ ಮಾಡಿ ಬಂದ್ರೆ ಆಗಲ್ಲ. ಬಟ್ ಅಲ್ಲಿ ಬೇಕಾಗ್ತದೆ ಕೆಲವೊಂದು ಎಕ್ಸಾಂಪಲ್, ಅವ್ನು ಮೋಟಿವೇಟ್ ಆಗ್ಬೇಕಲ್ವಾ? ಈಗ ನೀವು ಬಿಸ್ನೆಸ್ ಮಾಡ್ತಿರೋದು ಏನಕ್ಕೆ? ನೀವು ಮೋಟಿವೇಟೆಡ್ ಇದ್ದೀರಾ, ಅದಕ್ಕೆ ಬಿಸ್ನೆಸ್ ಮಾಡ್ತಿದ್ದೀರಾ. ನೀವು ವರ್ಕ್ ಮಾಡ್ತಿರೋ ಅದಕ್ಕೋಸ್ಕರ. ಯು ಆರ್ ಮೋಟಿವೇಟೆಡ್. ನೀವು ಮೋಟಿವೇಟ್ ಹೇಗಾಗಿದ್ದೀರಾ ಅಂದ್ರೆ, ನೀವು ರೆಕಗ್ನಿಷನ್ ನೋಡಿದ್ದೀರಾ, ನೀವು ಫಾರಿನ್ ಟೂರ್ ಅಚೀವರ್ಸ್ ನೋಡಿದ್ದೀರಾ, ನೀವು ಅಚೀವ್ಮೆಂಟ್ ಆಗಿ ನೋಡಿದ್ದೀರಾ. ಬಟ್ ಪ್ರಾಸ್ಪೆಕ್ಟರ್ ಅಥವಾ ಯಾರು ಫಾಲೋಅಪ್ ಬಂದಿದ್ದ ಅವ್ನು ನೋಡಿಲ್ಲಲ್ಲ ಏನ್ ಕೂಡ. ಅವ್ನು ನೋಡಿದ್ರೆ ಅವ್ನು ಹೇಗೆ ಡಿಸಿಷನ್ ತಗೋತಾನೆ? 10 ನಿಮಿಷ 15 ನಿಮಿಷ ಏನ್ ಫಾಲೋಅಪ್ ಆಗುತ್ತೆ ಹೇಳಿ? ನೋ. ಆಮೇಲೆ ಆಫರ್ಸ್. ಎಷ್ಟು ಮಂದಿ ಆಫರ್ ಬಗ್ಗೆ ಕನ್ಫ್ಯೂಷನ್ಸ್ ಇದೆ, ಅದನ್ನ ಕ್ಲಿಯರ್ ಮಾಡಿಸಿ. ಆಫರ್ ಏನಿದೆ ಅಂದ್ರೆ ಅವನಿಗೆ ಯೂಸ್ ಆಗುವಂತ ಆಫರ್. ಎಲ್ಲ ಆಫರ್ ಒಂದೇ ಸಲ ಹೇಳಿದ್ರೆ ಅವ್ನು ಕನ್ಫ್ಯೂಸ್ ಆಗ್ಬಿಡ್ತಾನೆ. ಮೇಬಿ ಅವನಿಗೆ ಈ ಆಫರ್ ಈಸಿ ಆಗ್ಬೋದು ಎನ್ನುವಂತ ನೀವು ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಅವಾಗ ಎಂತ ಮಾಡಿ ಆಫರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ನಿಮ್ಮಲ್ಲಿ ಕಂಪಲ್ಸರಿ ಡೈರಿ ಬೇಕು, ಬುಕ್ ಬೇಕು ಕ್ಲಿಯರ್ ಮಾಡ್ಲಿಕ್ಕೆ. ಎಲ್ಲ ಟೈಮಲ್ಲಿ PPTನೇ ಶೋ ಮಾಡ್ಲಿಕ್ಕೆ ಆಗಲ್ಲ, ಮೊಬೈಲ್ ಅಲ್ಲಿ ಶೋ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮಲ್ಲಿ ಬೇಕಾಗ್ತದೆ ಬುಕ್, ಡೈರಿ ಬೇಕು. ಡಿಯರ್ ಲೈಫ್ ಡೈರಿ ಇದ್ರೆ ತುಂಬಾ ತುಂಬಾ ಒಳ್ಳೇದು. ಯಾಕಂದ್ರೆ ನಾವು ಯೂಸ್ ಮಾಡೋದು ಎಲ್ಲ ಮೆಟೀರಿಯಲ್ ಡಿಯರ್ ಲೈಫ್ ಇದೆ, ಆದ್ರೆ ಅವ್ರಿಗನ್ಸುತ್ತೆ ಏನ್ ಮಾಡೋ, ಎಲ್ಲ ಡಿಯರ್ ಲೈಫ್ ಇದ್ದಿದೆ. ಟೈಯು ಡಿಯರ್ ಲೈಫ್ ಇದ್ದು, ಪೆನ್ನು ಡಿಯರ್ ಲೈಫ್ ಇದ್ದು, ಡೈರಿ ಡಿಯರ್ ಲೈಫ್ ಇದ್ದು, ಬ್ಯಾಗು ಡಿಯರ್ ಲೈಫ್ ಇದ್ದು, ಟೀ ಶರ್ಟ್ ಡಿಯರ್ ಲೈಫ್ ಇದ್ದು, ಅಗದು ಇದು ದೊಡ್ಡ ಬ್ರ್ಯಾಂಡ್ ಇರ್ಬೋದು ಅಂತ ಅಲ್ಲೇ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಪೆನ್ ತಗೊಂಡು ಹೋಗುದು, 3 ರೂಪಾಯಿದ ಪೆನ್, 2 ರೂಪಾಯಿದ ಪೆನ್, ಕೆಲವೊಂದು ಬರುತ್ತಲ್ಲ 5 ರೂಪಾಯಿದ ಪೆನ್. ಅಂದ್ರೆ ಮಾತಾಡೋದು 1 ಲಕ್ಷ ಕೋಟಿ ಇದ್ರ ಬಗ್ಗೆ, ಬಟ್ ಬರೆಯೋದು ಯಾವ್ದಲ್ಲಿ? 5 ರೂಪಾಯಿ ಪೆನ್ನಲ್ಲಿ, 2 ರೂಪಾಯಿ ಪೆನ್ನಲ್ಲಿ. ಡೈರಿ ಬೈಂಡ್ ಇಲ್ಲ, ಅದಕ್ಕೆ ಕಿವಿ ಬಂದಿರುತ್ತೆ, ಆ ಡೈರಿ ಯೂಸ್ ಮಾಡೋದು. ಸೊ ಹಾಗಾಗಿ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಪೆನ್ ಅಥವಾ ಅಥವಾ ಅವರಲ್ಲಿ ಕೆಲವು ನಾನು ಈ ತರ ಕೂಡ ನೋಡಿದ್ದೀನಿ. ಫಾಲೋಅಪ್ ಹೋದಾಗ ಫಾಲೋಅಪ್ ಅವ್ರ ಮನೇಲಿ ಕೇಳಿದ್ರು, ಸರ್ ಒಂದು ಪೆನ್ ಇದ್ರೆ ಕೊಡಿ, ಅದು ಪೆನ್ ಅಂತ ಮಾಡೋದು ಹಿಡಿಯಲ್ಲ. ಅವಾಗ ಏನ್ ಮಾಡ್ತಾರೆ, ಅದಕ್ಕೆ ಬಾಯಿಯಲ್ಲಿ ಊದಿ ಅದನ್ನ ಬರೆಯುವಂಥದ್ದು. ಇದೆಲ್ಲ ಬ್ಯಾಡ್ ಆಟಿಟ್ಯೂಡ್. ನಾವು ಫಾಲೋಅಪ್ ಮಾಡ್ತಿದ್ದೀವಿ ಅನ್ನೋಂತ ಸ್ವಲ್ಪ ಮೈಂಡ್ ಅಲ್ಲಿ ಇರ್ಬೇಕಾಗುತ್ತೆ. 1 ಲಕ್ಷ ಕೋಟಿ ಬಗ್ಗೆ ಹೇಳ್ತಾರಲ್ಲ, ಕರಡು ಪತ್ತಿ ಬನೋಂಗೇತೋ, ಲಕೋಪತಿ ಬನೋಂಗೇತೋ, ಕರಡು ಲಕೋಕ ಆಟಿಟ್ಯೂಡ್ ಬನೋ ಅಂತ ಹೇಳ್ತಾರೆ. ನೀನ್ ಲಕ್ಪತಿ ಆಗ್ಬೇಕಂದಿದ್ರೆ, ಕರಡು ಪತಿ ಆಗ್ಬೇಕಂತಿದ್ರೆ, ಲಕ್ಪತಿಯ ಅಥವಾ ಕರಡು ಪತಿಯ ಆಟಿಟ್ಯೂಡ್ ಮೈಂಟೈನ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಬ್ಬರಿನ್ನು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಅಂದ್ರೆ, ನೀವು ಆ ಆಟಿಟ್ಯೂಡ್ ನಿಮ್ಮಲ್ಲಿ ಇರ್ಬೇಕಾಗ್ತದೆ ಅಂದ್ರೆ, ನೀವು ಅವರಲ್ಲಿ ಪೆನ್ ಕೇಳೋದಲ್ಲ. ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ಡಿಯರ್ ಲೈಕ್ ಪ್ರೊಡಕ್ಟ್ ಟೆಸ್ಟಿಮೋನಿಯಲ್, ಆ ಟೆಸ್ಟಿಮೋನಿಯಲ್ ನಲ್ಲಿ ನೀವು ಬರ್ದಿಟ್ಕೊಳ್ಳಿ, ಬರೀರಿ ಆ ಟೆಸ್ಟಿಮೋನಿಯಲ್ ಟೈಪ್. ಅದರಲ್ಲಿ ನೀವೇನ್ ವಿಡಿಯೋ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಲ್ಲಿ ನೀವ್ ಎಂತ ಮಾಡಿ ಸೇವ್ ಮಾಡಿದ್ರೆ ಫೋಲ್ಡರ್ ಒಳಗಡೆ, ಅಲ್ಲಿ ಬರ್ದಿಟ್ಕೊಳ್ಳಿ, ಇದು ಶುಗರ್ ನ ಟೆಸ್ಟಿಮೋನಿಯಲ್, BP ಟೆಸ್ಟಿಮೋನಿಯಲ್, ಹಾರ್ಟ್ ನ ಟೆಸ್ಟಿಮೋನಿಯಲ್ ಅಂತ ಟೈಪ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ತದೆ ತೆಗಿಲಿಕ್ಕೆ. ಇದು ಸಮ್ ಪೀಪಲ್ಗೆ ಅವ್ರಿಗೆ ಇರುವಂತ ಪ್ರಾಬ್ಲಮ್ ಬೇರೆ, ಇವ್ರು ತೋರಿಸೋ ವಿಡಿಯೋನೇ ಬೇರೆ, ಅದಕ್ಕೊಂದು ಅದು ಮ್ಯಾಚಿಂಗೇ ಆಗಲ್ಲ.
ಅವನಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಥವಾ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ, ನೀವು ತೋರಿಸಿದ ಕಾಲು ನೋವಿದ್ದು ವಿಡಿಯೋ, ತಲೆನೋವಿದ್ದು ವಿಡಿಯೋ ತೋರಿಸಿದ, ಅದ ಅವನಿಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನೇ ಕೊಡಿ ಅಲ್ಲ. ಈಗ ಹಸಿವಾದವನಿಗೆ ಊಟ ಕೊಡ್ಬೇಕಾ ನೀರ್ ಕೊಡ್ಬೇಕಾ? ಹಸಿವಾದವನಿಗೆ ಊಟ ಕೊಡ್ಬೇಕಾ ನೀರ್ ಕೊಡ್ಬೇಕಾ? ಊಟ ಕೊಡ್ಬೇಕು, ನೀರ್ ಕೊಟ್ರೆ ಆಗುತ್ತಾ? ಅಥವಾ ಬಾಯಾರಿಕೆ ಆದವನಿಗೆ ನೀರ್ ಕೊಡ್ಬೇಕಾ ಊಟ ಕೊಡ್ಬೇಕಾ? ಬಾಯಾರಿಕೆ ಆದವನಿಗೆ ನೀರ್ ಕೊಡ್ಬೇಕು, ಹಸಿವಾದವನಿಗೆ ಊಟ ಕೊಡ್ಬೇಕು ಬಾಯಾರಿಕೆ ಆದ ನೀರ್ ಕೊಡ್ಬೇಕು, ಹಸಿವಾದವನಿಗೆ ಊಟ ಕೊಡ್ಬೇಕು ಬಾಯಾರಿಕೆ ಆದ ನೀರ್ ಕೊಡ್ಬೇಕು. ಇದು ಉಲ್ಟಾ ಮಾಡಿದ್ರೆ ಆಗುತ್ತಾ? ಇಟ್ಸ್ ಕಾಮನ್ ಸೆನ್ಸ್. ಅವನ್ಗೆ ಏನ್ ಬೇಡ ಅದನ್ನು ಕೊಡೋದಲ್ಲ, ನಾವ್ ಅವ್ನಿಗೆ ಏನ್ ಅವಶ್ಯಕತೆ ಇರುತ್ತೋ ಅದನ್ನ ನೋಡ್ಬೇಕಾಗುತ್ತೆ, ಅದಕ್ಕೆ ಫಾಲೋಅಪ್ ಅಂತ ಹೇಳ್ತಾರೆ. ಸೊ ನೀವು ನೋಡಿ, ಈಗ ಕೆಲವೊಂದು ಇನ್ಸೂರೆನ್ಸ್ ಕಂಪನಿ ಅಥವಾ ಯಾವುದೇ ಒಂದು, ನೀವು ಫಾರ್ ಎಕ್ಸಾಂಪಲ್ ಶೋರೂಮ್ಗೆ ಗಾಡಿ ನೋಡ್ಲಿಕ್ಕೆ ಹೋಗ್ತೀರಾ ಅಥವಾ ಮೊಬೈಲ್ ನೋಡ್ಲಿಕ್ಕೆ ಹೋಗ್ತೀರಾ, ನೀವು ಯಾವ್ದು ಶೋರೂಮ್ ಲ್ಯಾಪ್ಟಾಪ್ ನೋಡ್ಲಿಕ್ಕೆ ಹೋಗ್ತೀರಾ, ಅವ್ರು ಫಸ್ಟ್ ಕೇಳ್ತಾರೆ ನಿಮ್ಮಲ್ಲಿ ಅವರು, ಯಾವ ಮೊಬೈಲ್ ನೋಡ್ಬೇಕಂತಿದ್ದೀರಾ, ಯಾವ ಲ್ಯಾಪ್ಟಾಪ್ ನೋಡ್ಬೇಕಂತ, ಯಾವ ಗಾಡಿ ನೋಡ್ಬೇಕಂತಿದ್ದೀರಾ? ಯಾ ನೀವು ಹೇಳಿದ್ರೆ ಗಾಡಿ ಅದಂದ್ರೆ ಅದಕ್ಕೆ ರಿಲೇಟೆಡ್ ಆದ ಕೆಲವೊಂದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಎಸ್ ಅವ್ರು ಹಾಗಾಗಿ ನೀವು ಯಾವ ಅವನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನೋಡಿ, ಆಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಹೇಳಿದ್ರೆ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ಆ ವಿಡಿಯೋಸ್ ರೆಡಿ ಮಾಡಿ ಇಟ್ಕೊಂಡಿರಿ. ಆಮೇಲೆ ನೆಕ್ಸ್ಟ್ ಒನ್ ಅಚೀವ್ಮೆಂಟ್ ಫೋಟೋಸ್, ಸೀನಿಯರ್ ಅಚೀವ್ಮೆಂಟ್ ಅದಕ್ಕೆ ಹೇಳಿದ್ರೆ ನಾನು ನಿಮಗೆ. ಆಮೇಲೆ ಫ್ರಾಂಚೈಸ್ ಎಲ್ಲೆಲ್ಲಿ ಫ್ರಾಂಚೈಸ್ ಇದೆ, ನಮ್ದು ಆಲ್ ಓವರ್ ಕರ್ನಾಟಕದಲ್ಲಿ ಫ್ರಾಂಚೈಸ್ ಇದೆ, ಅವ್ರಿಗೆ ಎಲ್ಲಿದೆ? ಎಲ್ಲ ಕಡೆ ಇದೆ. ಅವ್ರಿಗೆ ಹೇಳ್ತಾರೆ ಯಾವ್ದೊಂದು ತಾಲೂಕಿನ ಹೆಸರು ಹೇಳ್ತಾರೆ, ಅಲ್ಲಿದೆಯಾ? ಇಲ್ಲ, ಅಲ್ಲಿ ಆಗುತ್ತೆ ಫ್ಯೂಚರ್ ಅಲ್ಲಿ. ಬಟ್ ಆಕ್ಚುಲಿ ಫ್ರಾಂಚೈಸ್ ಎಲ್ಲಿದೆ, ಅವ್ರಿಗೆ ಹತ್ರ ಆಗೋ ಫ್ರಾಂಚೈಸ್ ಯಾವುದು ಅಂತ ಅವ್ರಿಗೆ ಕೊಡಿ. ಓಕೆ, ಆಮೇಲೆ ಪ್ರಾಡಕ್ಟ್ ಪ್ರೈಸ್ ಲಿಸ್ಟ್. ಇನ್ನು ಸೀನಿಯರ್ ಕಾಲ್ ಮಾಡಿ ಕೇಳ್ತಾರೆ ಸರ್ ನೋಣಿಗೆ ಎಷ್ಟು ಸರ್, ಬೀವಿ ಎಷ್ಟು ಸರ್ ಅಂತ ಕೇಳೋದಲ್ಲ, ಅದು ನಿಮ್ಮಲ್ಲಿ ಪ್ರೈಸ್ ಲಿಸ್ಟ್ ಇರ್ಲಿ, ಅದು ಹುಡುಕೋದಲ್ಲ ನೀವು, ಅದು ಸೀನಿಯರ್ ಕಾಲ್ ಮಾಡಿ ಸೆಂಡ್ ಮಾಡಿಸ್ಕೊಡೋದಲ್ಲ, ಅದು ಎಲ್ಲ ರೆಡಿಯಾಗಿ ಹೋಗಬೇಕು. ಆಮೇಲೆ ಲಿಸ್ಟ್ ಬಿಲ್ಡಿಂಗ್ ಕಾಪಿ, ಯಾಕಂದ್ರೆ ನನ್ನಲ್ಲಿ ಇಷ್ಟು ಲಿಸ್ಟ್ ಇದೆ, ಸಪೋಸ್ ನೀವು ಫಾಲೋ ಅಪ್ ಮಾಡ್ತಾ ಅವ್ನಿಗೆ ಟೀಮ್ ವರ್ಕ್ ಬಗ್ಗೆ ಹೇಳಿದಾಗ ನನ್ನಲ್ಲಿ ಇನ್ನೂ ಇಷ್ಟು ಲಿಸ್ಟ್ ಇದೆ, ಸಪೋಸ್ ಏನಂದ್ರೆ ಎಂಟ್ರಿ ಅಲ್ಲಿ ನಾವು ಇವರಿಗೂ ಸಾಥ್ ಕೊಡ್ತಾ ಇವರು ನಿಮ್ ಜೊತೆಗೆ ಪಾರ್ಟ್ನರ್ ಆಗಿ ಬರ್ಬೋದು ಫ್ಯೂಚರ್ ಅಲ್ಲಿ, ಅಂದ್ರೆ ಅವ್ನಿಗೆ ಫ್ಯೂಚರ್ ಕಾನ್ಫಿಡೆನ್ಸ್, ಫ್ಯೂಚರ್ನ ತೋರಿಸುವಂತದ್ದು. ಈಗ ನೀವು ನೋಡಿ, ಇಷ್ಟು ಮಂದಿಯಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಇನ್ನಿಷ್ಟು ಮಂದಿ ಏನಿಲ್ಲ ಅಂದ್ರೆ ಇವರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಇವ್ರ ಮುಂದೆ ಬಂದೇ ಬರ್ತಾರೆ. ಈ ತರ ಕೂಡ ಅವ್ರಿಗೆ ಲಿಸ್ಟ್ ಬಿಲ್ಡಿಂಗ್ ತೋರಿಸಿ ಕೂಡ ಅವ್ರಿಗೆ ಫಾಲೋ ಅಪ್ ಮಾಡಬಹುದು. ಫೋಟೋಗ್ರಾಫ್ಸ್ ಅಂಡ್ ವಿಡಿಯೋಸ್ ಆಫ್ ಅಚೀವ್ಮೆಂಟ್ಸ್, ಅದಾಗ್ಲೇ ಹೇಳಿದೆ, ಇದನ್ನು ತೋರಿಸಿ. ಅಂಡ್ ನೆಕ್ಸ್ಟ್ ಒನ್, ಸೊ ಟೈಪ್ಸ್ ಆಫ್ ಫಾಲೋಅಪ್. ಫಾಲೋಅಪ್ ನಲ್ಲಿ ಎಷ್ಟು ಟೈಪ್ಸ್ ಇದೆ? ಯಾ ಬರ್ಕೊಳ್ಳಿ, ಖಾಲಿ ಸ್ಕ್ರೀನ್ ಶಾಟ್ ತೆಗಿಬೇಡಿ. ಕೆಲವರೆಲ್ಲ ನೋಡ್ತಾ ಇದ್ದೀನಿ ಸ್ಕ್ರೀನ್ ಶಾಟ್ ತೆಗಿತಿದಾರಲ್ಲ, ಈಸಿ ಆಗುತ್ತಲ್ವಾ? ಯಾ ಸ್ಕ್ರೀನ್ ಶಾಟ್ ತೆಗಿಯೋ ಬದಲು ಬರ್ಕೊಂಡ್ರೆ ಭಾರಿ ಒಳ್ಳೇದು, ತಲೆಯಲ್ಲಿ ಹಾಗೇನೆ ಇರುತ್ತೆ. ನಾವು ಈಸಿ ವೇಲಿ ಹೋಗ್ತೀವಿ, ನಾವು ಶಾರ್ಟ್ ಕಟ್ ಅಲ್ಲಿ ಸ್ಕ್ರೀನ್ ಶಾಟ್ ತೆಗ್ದದ್ದು ಮತ್ತೆ ಮೆಮೊರಿ ಫುಲ್ ಆದಾಗ ರಿಯಲ್ ಇಟ್ ಆಲ್ ಕ್ಲಿಯರ್ ರಿಯಲ್ ಇಟ್. ಬರ್ಕೊಂಡ್ರೆ ಏನು ಆಗಲ್ಲ, ಬರೆಯಿರಿ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಒಂದು ಕೆಲವರು ಬರೀತಿದ್ದಾರೆ, ಖುಷಿ ಆಗ್ತದೆ ನೋಡುವಾಗ. ಸ್ಪಾಟ್ ಫಾಲೋಅಪ್, ಗುರುಕುಲ್ ಫಾಲೋಅಪ್ ಅಂಡ್ ಹೋಮ್ ಫಾಲೋಅಪ್, ತ್ರೀ ಟೈಪ್ಸ್ ಆಫ್ ಫಾಲೋಅಪ್ ಇದೆ. ಸೊ ಈ ಫಾಲೋಅಪ್ ಅಲ್ಲಿ ಫಾಲೋಅಪ್ ದಿಸ್ ಥಿಂಗ್ಸ್ ಡ್ಯೂರಿಂಗ್ ಫೀಡ್ಬ್ಯಾಕ್ ಸೆಷನ್. ಯಾ ಈ ಮೂರು ಫಾಲೋಅಪ್, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಸ್ಪಾಟ್ ಫಾಲೋಅಪ್ ಯಾವಾಗ. ಸ್ಪಾಟ್ ಫಾಲೋಅಪ್ ಅಂದ್ರೆ ನೀವು ಇನ್ವೈಟ್ ಮಾಡಿ ಆಫ್ಟರ್ STP, STP ಅಂದ್ರೆ ಶೋ ದಿ ಪ್ಲಾನ್. ಈ ಪ್ಲಾನ್ ಆದ ನಂತರ ಹೊರಗಡೆ ಬರ್ತಾನೆ ಅವನು, ಬಂದ ನಂತರ ಫಾಲೋಅಪ್ ಮಾಡಿದ್ರೆ ಸ್ಪಾಟ್ ಫಾಲೋಅಪ್. ಹೇಗೆ ಅಂತ ನಾ ಹೇಳ್ತೀನಿ. ಆರ್ ಯು ರೆಡಿ? ಹಲೋ, ಆರ್ ಯು ರೆಡಿ? ಎಕ್ಸೈಟೆಡ್ ಇದ್ದೀರಿ ಎಲ್ಲರೂ? ಯಾ ಓಕೆ. ಸ್ಪಾಟ್ ಫಾಲೋಅಪ್ ಅಂದ್ರೆ ಏನು? ಈಗ ಪ್ರಾಸ್ಪೆಕ್ಟರ್ ಒಳಗಡೆ ಹೋದಾಗಲೇ ನಿಮ್ಮ ಯಾರು ಫ್ರೆಂಡ್ ಅಥವಾ ನಿಮ್ಮ ಟೀಮ್ ನಲ್ಲಿ ಒಬ್ಬ ವ್ಯಕ್ತಿ ಪ್ರೆಸೆಂಟೇಶನ್ ಕೇಳಿದಾನಂದ್ರೆ ಅವನ ಜೊತೆ ನೀವು ಅಲ್ಲೇ ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಹೋಗ್ಬೇಕಾದ್ರೆ ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಇದೆ, ಕಾಂಟ್ಯಾಕ್ಟ್ ಅಲ್ಲಿ ಇದೆ, ಕಾಂಟ್ಯಾಕ್ಟ್ ಮಾತಾಡಿ ಹೋಗಿ ಅವನಲ್ಲಿ. ಆಲ್ ದ ಬೆಸ್ಟ್ ಅಂತ ಹೇಳಿ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಆಲ್ ದ ಬೆಸ್ಟ್ ಬ್ರೋ, ಅಥವಾ ಕೆಲವರು ಹೇಳ್ತಾರೆ ಬ್ರೋ ಸಿಸ್ಟರ್, ಆಲ್ ದ ಬೆಸ್ಟ್ ಸಿಸ್ಟರ್, ಆಲ್ ದ ಬೆಸ್ಟ್ ಬ್ರದರ್, ಗಾಡ್ ಬ್ಲೆಸ್ ಯು. ಸೊ ಅಂದ್ರೆ ಅವ್ನು ಏನೋ ಒಂದು ಹೊಸ ಜೋಶ್ ಬರುತ್ತೆ, ಏನ್ ಮಾರ ಇಷ್ಟು ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಕೆಲವರೆಲ್ಲ ಈ ಸ್ಪೋರ್ಟ್ಸ್ ಎಲ್ಲ ಹೋಗ್ಬೇಕಾದ್ರೆ ಆಲ್ ದ ಬೆಸ್ಟ್ ಹೇಳಲ್ವಾ, ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾರಲ್ಲ, ಏನೋ ಒಂದು ಸಾಧನೆ ಮಾಡಿದಾಗ, ಅವ್ರು ಸಾಧನೆ ಮಾಡ್ಲಿಕ್ಕೆ ಹೋದಾಗೆ ಫೀಲ್ ಆಗ್ಬೇಕಾದ್ರೆ ಆಲ್ ದ ಬೆಸ್ಟ್ ಅಂತ ಹೇಳಿ ಖುಷಿ ಆಗ್ತದೆ. ಒಳಗಡೆ ಹೋಗ್ಬೇಕಾದ್ರೆ ಅನಿಸುತ್ತೆ ಇವತ್ತು ಕರೆಕ್ಟ್ ಆಗಿ ಪ್ರೆಸೆಂಟೇಶನ್ ಕೇಳ್ಬೇಕು ಮನೆ ಏನಂತ ನೋಡುವ. ಅಂದ್ರೆ ಅವ್ನಿಗೆ ಆಲ್ ದ ಬೆಸ್ಟ್ ಅಂದ್ರೆ ಸ್ವಲ್ಪ ಅವ್ನ ಹುರುಪು ತರಿಸುತ್ತೆ. ಯಾ ಸೊ ಹಾಗಾಗಿ ಫಾಲೋಅಪ್, ಅವನು ಪ್ರೆಸೆಂಟೇಶನ್ ಮುಗಿತು, ಧಮಾಕ ಪ್ರೆಸೆಂಟೇಶನ್ ಆಯ್ತು, ಹೊರಗೆ ಬಂದ. ಹೊರಗೆ ಬಂದ ನಂತರ ನಮ್ಮ ಕ್ವಶನ್ ಹೇಗಿರ್ಬೇಕು? ಸಮ್ ಪೀಪಲ್ ನಮ್ಮ ಕ್ವಶನ್ಸ್ ಹೇಗಿರುತ್ತೆ ಅಂದ್ರೆ ಆ ಕ್ವಶನ್ ನೆಗೆಟಿವಿಟಿ ಆಗಿರುತ್ತೆ. ಆ ಕ್ವಶನ್ ಕೇಳಿದಾಗಲೇ ಸೈನ್ ಅಪ್ ಆಗ್ಬೇಕಂತ ಮನಸ್ಸಿಗೆ ಬರೋದೇ ಇಲ್ಲ. ಯಾಕಂದ್ರೆ ಕೇಳೋ ಕ್ವಶನ್ ಹೇಗಿರುತ್ತೆ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ತಾರ್ನ ಸರ್ ಪ್ರೆಸೆಂಟೇಶನ್ ಮಾಡಿದ್ರು. ಯಾ ತಾರ್ನ ಸರ್ ಪ್ರೆಸೆಂಟೇಶನ್ ಮಾಡಿದ್ರು, ಅವ್ನು ಹೊರಗೆ ಬಂದ್ರ, ಬಂದ ತಕ್ಷಣ ಕ್ವಶನ್ ಏನ್ ಗೊತ್ತಾ ಒಂದು, ತಾರ್ನ ಸರ್ ಪ್ರೆಸೆಂಟೇಶನ್ ಮಾಡಿದ್ರಲ್ಲ, ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತಾ? ಹಾಗಾದ್ರೆ ಒಂದು ಒಂದೂವರೆ ಗಂಟೆ ನಾನು ಒಳಗೆ ಕೂತ್ಕೊಂಡಿದ್ದು ಏನು,
ಏನಕ್ಕೆ ಅರ್ಥ ಆಗ್ಬೇಕು ತಾನೆ. ನೀವು ಹೊರಗಡೆ ಬಂದ ಮೇಲೆ ಅರ್ಥ ಆಯ್ತಾ ಕೇಳಿದ್ರೆ ಏನು ಆನ್ಸರ್ ಬರುತ್ತೆ? ಅರ್ಥ ಆಯ್ತು ಅಥವಾ ಅರ್ಥ ಆಗಿಲ್ಲ? ಕೇಳೋ ಕ್ವಶನ್ ಅನ್ನೇ ಪಾಸಿಟಿವ್ ಆಗಿ ಕೇಳಿದ್ರೆ ಹಾ ಇದು ತುಂಬಾ ಮಂದಿರ ತುಮಕೂರಲ್ಲಿ ನೋಡಿದ್ದೀನಿ ನಾನು ಮ್ಯಾಕ್ಸಿಮಮ್ ಟೈಮ್, ಹಾವೇರಿಯಲ್ಲಿ ಕೆಲವು ಟೈಪ್ ನೋಡಿದ್ದೀನಿ, ಅದು ಕೆಲವು ಡಿಸ್ಟಿಕ್ ಹೋದಾಗಲೂ ಅಷ್ಟೇ ನಾನು ತುಂಬಾ ಕಡೆ ನಾನು ನೋಡಿದ್ದೀನಿ, ಮಂಗಳೂರು ಆಗಿರ್ಬೋದು ಉಡುಪಿ ಆಗಿರ್ಬೋದು ಕೆಲವು. ಸೊ ಮುಂಚೆ ಬಟ್ ಇವಾಗ ನಂಗೆ ಗೊತ್ತಿಲ್ಲ ಚೇಂಜ್ ಅದರ ಬಗ್ಗೆ ರಿಲೇಟೆಡ್ ಟ್ರೈನಿಂಗ್ ಆಗಿದೆ ಆ ಪ್ಲೇಸ್ ಅಲ್ಲಿ. ಬಟ್ ತುಂಬಾ ಮಂದಿ ಹೇಳಿದ್ದೀನಿ ಈ ನೆಗೆಟಿವ್ ಕ್ವಶನ್ಸ್ ಹಾಕಬೇಡಿ ಅಲ್ಲಿ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಯಾವ್ದು ಅರ್ಥ ಆಯ್ತು ನಿಮಗೆ? ಹಾಗೆ ಕೇಳ್ಬೇಡಿ. ಅದನ್ನು ಹೊರಗೆ ಬಂದ ತಕ್ಷಣ ಯಾರು ಪ್ರೆಸೆಂಟೇಷನ್ ಮಾಡಿದ್ರು? ಸದಕ್ ಸರ್, ತರ್ನ ಸರ್, ಯಾರೋ ಒಬ್ರು ಸೀನಿಯರ್ ಪ್ರೆಸೆಂಟೇಷನ್ ಮಾಡಿದ್ರು ಹೊರಗೆ ಬಂದಂತ. ಏ ಹೊರಗೆ ಬಂದ ಸ್ಮೈಲಿಂಗ್ ಫೇಸ್ ಅಲ್ಲಿ ಹೊರಗೆ ಬರ್ತಾನ, ಸ್ಮೈಲಿಂಗ್ ಫೇಸ್ ಅಲ್ಲಿ ಅವನನ್ನ ವೆಲ್ಕಮ್ ಮಾಡಿ ಬಂದ. ಪ್ರೆಸೆಂಟೇಷನ್ ತರ್ನ ಸರ್ ಮಾಡಿದ್ದಾನೆ. ಯಾ ಸೂಪರ್, ಹಾಗಾದ್ರೆ ಅವರು ಮಾಡಿದಾರಂದ್ರೆ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಸದಸ್ಯ ಪ್ರೆಸೆಂಟೇಷನ್ ಮಾಡಿದ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಗತಿ ಸರ್ ಪ್ರೆಸೆಂಟೇಷನ್ ಮಾಡಿದ್ದ ಅವರು ಮಾಡಿದ ಭಯಂಕರ ಆಗಿರುತ್ತೆ. ಹರಿ ಸರ್ ಮಾಡಿದ್ದ, ಸಂತೋಷ್ ಸರ್ ಮಾಡಿದ್ದ, ಯಾರು ಸೀನಿಯರ್ ಮಾಡಿದ್ರಲ್ಲ ಅವ್ರನ್ನ ಫಸ್ಟ್ ಎಡಿಫೈ ಮಾಡಿ ವಾ ಅವ್ರು ಮಾಡಿದ್ದ ಫ್ಯಾಂಟಾಸ್ಟಿಕ್ ಅಂದ್ರೆ ಅವನಿಗೆ ಅಲ್ಲೇ ಕ್ಲಿಯರ್ ಹೋಗ್ತಾವ. ಅಂತ ವ್ಯಕ್ತಿಯ ಪ್ರೆಸೆಂಟೇಷನ್ ಕೇಳಿದೀನಿ ಇವತ್ತು. ಅದರಲ್ಲಿ ಆ ಪ್ರೆಸೆಂಟೇಷನ್ ಯಾವ ಪಾರ್ಟ್ ತುಂಬಾ ಲೈಕ್ ಆಯ್ತು, ತುಂಬಾ ಇಷ್ಟ ಆಯ್ತು ಯಾವ್ದು ನಿಂಗೆ ಅಂತ ಕೇಳಿ. ಇದು ಫಾಲೋ ಅಪ್ ಅವ್ನು ಹೇಳ್ತಾನೆ ನಂಗೆ ಹೆಲ್ತ್ ಪಾರ್ಟ್. ನಿಂಗೆ ಹೆಲ್ತ್ ಪಾರ್ಟ್ ನಾನ್ ಇನ್ಕಮ್ ಪಾರ್ಟ್ ಆಗಿರ್ಬೋದು ಅಂತ ಅನ್ಕೊಂಡೆ. ಹಾ ಕೇಳ್ಬೇಡಿ, ಅವ್ನು ಯಾವ ಪಾರ್ಟ್ ಹೇಳಿದ್ದಾನೆ ಅದು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ. ಯಾಕಂದ್ರೆ ಅದು ಇಷ್ಟ ಆಯ್ತು ಅಂತ ಅನಿಸಿದ್ರೆ, ನೀವು ಹೇಳಿದ್ರೆ ಅವನು ಅದರ ರಿಲೇಟೆಡ್ ಕ್ವಶನ್ಸ್ ನಿಮ್ಮಲ್ಲಿ ಕೇಳ್ತಾನೆ. ನೀವು ಅವನು ಹೇಳ್ತಿದ್ದಾನೆ ಹೆಲ್ತ್ ಪಾರ್ಟ್ ಇಷ್ಟ ಆಯ್ತು, ನೀವು ಹೇಳ್ತೀವಿ ಇನ್ಕಮ್ ಪಾರ್ಟ್ ನಂಗೆ ಇಷ್ಟ ಆಯ್ತು ಅಂತ ಅನ್ಕೊಂಡೆ. ನೀವು ಅವ್ನು ಕನ್ಫ್ಯೂಸ್ ಮಾಡ್ಬೇಡಿ ಅಲ್ಲಿ. ಅವ್ನು ಹೆಲ್ತ್ ಪಾರ್ಟ್ ಹೇಳ್ತಾನೆ ಯಾ ನಂಗೂ ಅದೇ ಇಷ್ಟ ಆಗಿದ್ದು ಮಾರ್ಯ ಆ ಪ್ರೆಸೆಂಟೇಷನ್ ಕೇಳಿದಾಗ. ಆಮೇಲೆ ನಂಗೆ ಆಲ್ ಟಾಪಿಕ್ ಆಲ್ ಪಾಯಿಂಟ್ಸ್ ನಂಗೆ ಇಷ್ಟ ಆಯ್ತು, ಬಟ್ ಅದ್ ಹೆಲ್ತ್ ಪಾರ್ಟ್ ನಂಗೆ ತುಂಬಾ ಲೈಕ್ ಆಯ್ತು. ನಿಂಗೆ ಹೆಲ್ತ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅನ್ನೋ ಕ್ವಶನ್ ಕೇಳಿ. ಅವನಿಗೆ ಕ್ವಶನ್ ಕೇಳಿ ನಿಂಗೆ ಹೆಲ್ತ್ ಅಲ್ಲಿ ನಿಂಗೆ ಯಾವ್ದು ಇಷ್ಟ ಆಯ್ತು. ಅವ್ನು ಹೇಳಿದ ಡಿಸೀಸ್ ಎಲ್ಲ ಬರ್ತದೆ, ಇದೆಲ್ಲ ಪ್ರಿವೆನ್ಷನ್ ಮಾಡೋದು ಇಲ್ಲಿ ತನಕ ನಾನು ಕಲಿತೇ ಇಲ್ಲ. ನಾನು ಮರೆಯ ನಾನು ಕೂಡ ಕಲ್ತಿಲ್ಲ ಇದನ್ನು ಇಲ್ಲಿ ತನಕ, ಇಲ್ಲಿ ಬಂದ ಕಲ್ತದ್ದು ಅಂದ್ರೆ ಅವನ ಫ್ರೀಕ್ವೆನ್ಸ್ ಹೋಗಿ ಮ್ಯಾಚ್ ಆಗುವಂತದ್ದು. ಯಾ ಈ ಸಿಚುವೇಶನ್, ಇದು ಒಬ್ಬ ವ್ಯಕ್ತಿ ಯಾರು ಪ್ರೆಸೆಂಟ್ ಪ್ರಾಸ್ಪೆಕ್ಟ್ ಕರ್ಕೊಂಬಂದೆ ಅವನು ಹೇಳ್ತಾನೆ. ಈಗ ಈ ತರ ಕೂಡ ಅವನು ಮಾಡಬಹುದು. ಇಲ್ಲಿ ಯಾರಲ್ಲಿ ಇದ್ದೀರಿ ಉಳ್ಕೊಂಡಿದ್ರೆ, ಈಗ ನೀವು ನಿಮ್ದು ಪ್ರೆಸೆಂಟೇಷನ್ ಇಲ್ಲ, ನಿಮ್ಮ ಟೀಮ್ ನಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದ್ದಾನೆ, ಅವನದೇ ಪ್ರೆಸೆಂಟೇಷನ್ ಬಂದಿದೆ, ಅವನ ಪ್ರೆಸೆಂಟೇಷನ್ ಜೊತೆಗೆ ನೀವು ಫ್ರೆಂಡ್ ಆಗಿ ಈ ಕ್ವಶನ್ ನೀವು ಕೇಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಸ್ಪಾಟ್ ಫಾಲೋ ಅಪ್. ಈಗ ಓಕೆ ಆಯ್ತು, ಸೊ ಈಗ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ, ಇಷ್ಟ ಆಯ್ತು ಅಂತ ಹೇಳಿದ, ಅದನ್ನ ಏನ್ ಮಾಡ್ಬೇಕು, ಸೀನಿಯರ್ ಹತ್ರ ಡೈರೆಕ್ಟ್ಲಿ ಕರ್ಕೊಂಬ. ಅವ್ನು ಸೀನಿಯರ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಮುಂಚೆನೆ. ಈಗ ನೋಡು ಇದರ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಕ್ಲಿಯರ್ ಆಗಿ ಸ್ವಲ್ಪ ನೀವು ಮಾತಾಡಿ, ಲೈಟ್ಲಿ ಮಾತಾಡಿ. ಮಾತಾಡಿ ಹತ್ರ ನಮ್ಮೊಬ್ರು ಸರ್ ಇದ್ದಾರೆ, ಆ ಸರ್ನ ಮೀಟ್ ಮಾಡಿಸ್ತೇನೆ ಇವಾಗ. ಅವ್ರ ಹೆಸರು ನಮ್ಮ ರೂಪೇಶ್ ಕಿ ಉಚ್ಚು ಸರ್ ಅಂತ. ಸೊ ತುಂಬಾನೇ ಎಕ್ಸ್ಪೀರಿಯನ್ಸ್ ಪರ್ಸನ್, ತುಂಬಾನೇ ಸಕ್ಸಸ್ಫುಲ್ ವ್ಯಕ್ತಿ. ಅವರು ಡಿಆರ್ ಎಫ್ ಇಷ್ಟಿಷ್ಟು ಇನ್ಕಮ್ ಅರ್ನ್ ಮಾಡಿದ್ದಾರೆ, ಇಷ್ಟಿಷ್ಟು ಸಾಧನೆ ಮಾಡಿದ್ದಾರೆ, ಹೀಗಿದ್ದಾರೆ ಹಾಗಿದ್ದಾರೆ. ಅವರ ಬಗ್ಗೆ ಸ್ವಲ್ಪ ಫೋಟೋ ಬೇಕಂತ ತೋರಿಸಿ ಅವ್ರ ಹತ್ರ ನಾನು ಮೀಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದೇನೆ. ಅಂದ್ರೆ ಮುಂಚೆನೆ ಅವನನ್ನ ಯಾರ ಸೀನಿಯರ್ ಐಡೆಂಟಿಫೈ ಮಾಡಿ ಕರ್ಕೊಂಡು ಹೋಗಿ ನೀವು, ಇಲ್ಲದ ಯಾರಂತ ಗೊತ್ತಿರಲ್ಲ. ಕರ್ಕೊಂಡು ಹೋದ ನಂತರ ಹೋಗಿ ಅವರೊಟ್ಟಿಗೆ ಮಾತಾಡಿಸಿ. ಇದು ಸ್ಪಾಟ್ ಫಾಲೋಅಪ್ ಅಲ್ಲಿ ಬರುತ್ತೆ. ಸ್ಪಾಟ್ ಫಾಲೋಅಪ್ ನೀವು ಮಾಡಬಹುದು, ನಿಮ್ಮ ಸೀನಿಯರ್ಸ್ ಅಲ್ಲಿ ಕೂಡ ಮಾತಾಡಬಹುದು. ಫಾಲೋಅಪ್ ಮಾಡಬೇಕಾದ್ರೆ ಸಿಚುವೇಶನ್ ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳುವಂತದ್ದು. ಏನು ಸಿಚುವೇಶನ್ ಕ್ರಿಯೇಟ್ ಮಾಡಿ, ಆ ಸಿಚುವೇಶನ್ ಕ್ರಿಯೇಟ್ ಮಾಡಿದಲ್ಲಿ ಫಾಲೋಅಪ್ ಆಗಲ್ಲ. ಇದು ಸ್ಪಾಟ್ ಫಾಲೋಅಪ್ ಅಲ್ಲಿ ಆಯ್ತು. ಸ್ಪಾಟ್ ಫಾಲೋಅಪ್ ಅಲ್ಲಿ ಮಾಡಬೇಕಾದ್ರೆ ಮೈ ಥಿಂಗ್ಸ್ ಬೇಸಿಕ್ ಅನ್ನ ಅವ್ನು ಆಲ್ರೆಡಿ ಪ್ರೆಸೆಂಟೇಷನ್ ಹೇಳಿ ಬಂದಿರ್ತಾನೆ. ಮತ್ತೆ ಪ್ರೆಸೆಂಟೇಷನ್ ನೀವು ಮಾಡಬೇಡಿ. ಮತ್ತೆ ಏನ್ ಮಾಡಿದ್ರೆ ಅದರ ಫೀಡ್ಬ್ಯಾಕ್ ಅವನಲ್ಲಿ ತೆಗಿಲಿ ತೆಗಿಲಿ. ಯಾಕೆ ಫೀಡ್ಬ್ಯಾಕ್ ತೆಗಿಬೇಕಂದ್ರೆ ಅವ್ನ್ ತಗೊಂಡಿರೋ ಇನ್ಫಾರ್ಮೇಶನ್ ಅವ್ನ ತಲೆಗೆ ಹೋಗಿರೋದು ಅದು ಪಾಸಿಟಿವ್ ಅಥವಾ ನೆಗೆಟಿವ್, ಅಥವಾ ಅವ್ನ ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಪಾಸಿಟಿವ್ ಅವ್ರ ನೆಗೆಟಿವ್. ಸಪೋಸ್ ಒಂದೇ ಪಾಸಿಟಿವ್ ಆಗಿದ್ರೆ ಇನ್ನು ಅದಕ್ಕೆ ಫೋಕಸ್, ಇನ್ನು ಅವ್ರಿಗೆ ಎನ್ಕರೇಜ್ ಮಾಡಿ. ಸಪೋಸ್ ಅವನು ಎಂತ ಮಾಡ್ತಾನೆ, ಫೀಡ್ಬ್ಯಾಕ್ ತಗೊಂಡಾಗ ಹೇಳ್ತಾನೆ ಇದು ನಂಗೆ ಜನ ಸೇರಿಸೋದಂದ್ರೆ ತುಂಬಾ ನಂಗೆ ಕಷ್ಟ ಆಗ್ತದೆ, ಈ ತರ ಕೂಡ ಬರ್ಬೋದು. ಹಾ ಅವನ್ ಯಾವಾಗ ಕ್ಲಿಯರ್ ಮಾಡೋದು, ನಿಂಗೆ ಜನ ಸೇರಿಸ್ಲಿಕ್ಕೆ ಹೇಳಿದ್ರು. ಯಾಕೆ ಜನ ಸೇರಿಸ್ಲಿಕ್ಕೆ? ಬಸ್ ಕಂಡಕ್ಟರ್ ಜನ ಸೇರಿಸ್ಲಿಕ್ಕೆ. ಇದರ ಕ್ವಶನ್ ಆಗ್ಬೋದು. ಅಂದ್ರೆ ಅವನ್ ಅಂದ್ರೆ ಕಾಮಿಡಿಯಾಗಿ ಮಾತಾಡ್ತಾ ಮಾತಾಡ್ತಾ ಅವನಿಗೆ ಜನ ಮಾಡೋದಲ್ಲ ಇಲ್ಲಿ. ನಾನು ಪ್ರೊಡಕ್ಟ್ ಸೇಲ್ ಮಾಡ್ಬೇಕಲ್ವಾ, ಅದ ಹೇಗೆ ಪ್ರೊಡಕ್ಟ್ ಸೇಲ್ ಮಾಡೋದ ಎಂತ ಹೇಳ್ತಿ ಮಾರ? ನಾನೆಂತ ಮನೆ ಮನೆ ಹೋಗಿ ಪ್ರೊಡಕ್ಟ್ ಸೇಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಸರ್ ಅಲ್ಲ, ಅದನ್ನ ಕ್ಲಿಯರ್ ಮಾಡುವಂತದ್ದು. ಆಕ್ಚುಲಿ ಇದು ಏನು ಅಂತದ್ದು ನೀವು ನಿಮ್ಮ ಎಕ್ಸಾಂಪಲ್ ವಿತ್ ಇದ್ರಲ್ಲಿ ಹೇಗೆ ವರ್ಕ್ ಮಾಡೋದು ಸ್ವಲ್ಪ ಸ್ಪಾಟ್ ಸ್ಪಾಟ್ ಅಲ್ಲಿ ಅವನಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಮತ್ತೆ ನಾನು ಹೇಳಿದಾಗೆ ಪ್ರಿಪರೇಷನ್ ಹೇಳಿದ ಅಚೀವ್ಮೆಂಟ್ ಫೋಟೋ ವಿಡಿಯೋಸ್ ಇದೆ ತೋರಿಸುವಂಥದ್ದು ಈ ಸ್ಪಾಟ್ ಫಾಲೋಅಪ್ ಅಲ್ಲಿ ಬರುತ್ತೆ. ಆಮೇಲೆ ಬರುತ್ತೆ ಗುರುಕುಲ್ ಫಾಲೋಅಪ್. ಗುರುಕುಲ್ ಫಾಲೋಅಪ್ ಅಂದ್ರೆ ಇವತ್ತು ಪ್ರೆಸೆಂಟೇಷನ್ ಆಯ್ತು,
ಅವ್ನು ನಾಳೆ ದಿವಸ ಅವನನ್ನು ಗುರುಕುಲಕ್ಕೆ ಕರೆಸ್ತಿದ್ದೀರ ನೀವು, ಅಥವಾ ಫ್ರಾಂಚೈಸಿ ಕರೆಸ್ತಿದ್ದೀರ. ಫ್ರಾಂಚೈಸಿ ಕರೆದಾಗ ಮಾತಾಡುವಂಥದ್ದು, ಸಮ್ ಪ್ಲೇಸ್ ಅಲ್ಲಿ ನೋಡಿದೀನಿ ಭಾನುವಾರ ದಿವಸ ಪ್ರೆಸೆಂಟೇಷನ್ ಆಗಿರುತ್ತೆ, ಸೋಮವಾರ ಫಾಲೋಅಪ್ ಅವನು ಬೆಳಿಗ್ಗೆ ಬರ್ತಾನೆ 8-8 ಗಂಟೆ ಬರ್ತಾನೆ, ಬಟ್ ಇವರು ರೆಡಿ ಆಗಿರಲ್ಲ ಸಮ್ ಪ್ಲೇಸಸ್ ಅಲ್ಲಿ. ನೀವು ಗುರುಕುಲ ಅಲ್ಲ ಅಥವಾ ಫ್ರಾಂಚೈಸಿ ಅಲ್ಲ, ಪ್ಲೀಸ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ಗುರುಕುಲಲ್ಲಿ ಸ್ಟೇ ಆಗ್ತೀರಾ ಅಥವಾ ಯಾರು ಫ್ರಾಂಚೈಸಿ ಅಲ್ಲಿ ಇರ್ತೀರಾ ಸೀನಿಯರ್ ಕ್ಯಾಟಗರಿ ಅವರಿಗೆ, ಮೊದಲನೇದಾಗಿ ನಿಮ್ ನಿಮ್ ಗುರುಕುಲನ್ನ ನಿಮ್ಮ ಫ್ರಾಂಚೈಸಿನ ಫಸ್ಟ್ ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಅಂದ್ರೆ ಬೆಸ್ಟ್ ಇಂಪ್ರೆಷನ್. ಬಂದಿದ್ದಾನೆ ಫಾಲೋಅಪ್ ಅಂದ್ರೆ ಅವನು ಆಫೀಸ್ ಬಂದಿದ್ದಾನೆ ಅಂದ್ರೆ ಅದನ್ನ ಫಸ್ಟ್ ನೀಟ್ ಆಗಿ ಇಟ್ಕೋಬೇಕು ನಾವು. ಯಾ ಸೀನಿಯರ್ ಅವ್ರಿಗೆ ಯಾರು ಫಾಲೋಅಪ್ ಮಾಡ್ತಾರೆ, ಅವರೇ ಸೀನಿಯರ್ ಬಂದು ಟೇಬಲ್ ಸೆಟ್ ಮಾಡೋದು, ಅವ್ನು ಬಂದು ಕೂತಿದ್ದಾನೆ, ಅವನೇ ಟೇಬಲ್ ಸೆಟ್ ಮಾಡುದು, ಚೇರ್ ಅಲ್ಲಿ ಇಟ್ಟು ಬನ್ನಿ ಕೂತ್ಕೊಳ್ಳಿ ನಾನು ನಿಮ್ಗೆ ಫಾಲೋಅಪ್ ಮಾಡ್ತೇನೆ, ಈ ತರ ಹೇಳಿಕೆ ಆಗುತ್ತಾ? ಇಲ್ಲ ಅಲ್ಲ. ಯಾರಿದ್ದೀರಿ ಸೀನಿಯರ್ ಅವರು ಡಿಸ್ಟ್ರಿಬ್ಯೂಟರ್ ಹೇಳಿ, ಅಲ್ಲಿ ಯಾರಿದ್ದಾರೆ ಲೋಕಲ್ ಸೀನಿಯರ್ ಹೇಳಿ ಸ್ವಲ್ಪ ಟೇಬಲ್ ಸೆಟ್ ಮಾಡ್ಲಿಕ್ಕೆ, ನೀವು ಅವರೇ ಎದುರು ಟೇಬಲ್ ಸೆಟ್ ಮಾಡೋದಲ್ಲ. ಅಥವಾ ಡಿಸ್ಟ್ರಿಬ್ಯೂಟರ್ ಹೊರಗಡೆ ನಿಲ್ಲಿಸಿ ಹೇಳಿ ಪ್ರಾಸ್ಪೆಕ್ಟ್ ಇಲ್ಲಿ ವೈಟ್ ಮಾಡು, ಸರ್ ಬಿಸಿ ಇದ್ದಾರ ಫ್ರೀ ಇದ್ದಾರ ನೋಡ್ಕೊಂಡ್ಬರ್ತೀನಿ ಅಂತ ಹೇಳಿ ಒಳಗೆ ಬನ್ನಿ, ಸರ್ ಜೊತೆ ಮಾತಾಡಿ, ಸರ್ ಬಂದಿದ್ದಾನೆ ಆಲ್ರೆಡಿ ನನ್ನ ಫ್ರೆಂಡ್ ಬಂದಿದ್ದಾನೆ ಅವನ ಜೊತೆ ನೀವು ಸ್ವಲ್ಪ ಡಿಸ್ಕಷನ್ ಮಾಡಬೇಕಿತ್ತು ಮಾತಾಡ್ಬೇಕಿತ್ತು ಅಂತ ಹೇಳಿ. ಯಾ ಆಮೇಲೆ ಇಂತ ಬಂದು ನೀವೇ ಸೆಟ್ ಎಲ್ಲ ಮಾಡಿ ಸರ್ನ ಸರ್ ಸರ್ ಬರ್ತಾರಂತ ಅವನನ್ನು ಕರ್ಕೊಂಬಂದು ಕೂತ್ಕೊಳಿಸಿ, ಸರ್ ಬರ್ತಾರೆ ಅಂತ ಹೇಳಿ, ಆಮೇಲೆ ಸರ್ ಬರ್ತಾರೆ ಟೈ ಎಲ್ಲ ಹಾಕೊಂಡು ಬರ್ತಾರೆ ಫಾಲೋಅಪ್ ಗೆ ರೆಡಿ ಆಗ್ತಾರೆ, ಸರ್ ಫಾಲೋಅಪ್ ಮಾಡ್ತಾರೆ. ಈಗ ನೀವು ಕೂಡ ಫಾಲೋಅಪ್, ಫಾರ್ ಎಕ್ಸಾಂಪಲ್ ಸೀನಿಯರ್ ಇಲ್ಲ ಸರ್ ಇಲ್ಲ ಅಂದ್ರೆ ನೀವೇ ಫಾಲೋಅಪ್ ಬೇಕಾದ್ರೆ ಮಾಡ್ಬೋದು, ಗ್ರೂಪ್ ಫಾಲೋಅಪ್ ಮಾಡ್ಬೋದು. ಆಮೇಲೆ ಹೋಮ್ ಫಾಲೋಅಪ್ ಗೊತ್ತಾಯ್ತು, ಸ್ಪಾಟ್ ಫಾಲೋಅಪ್ ಗೊತ್ತಾಯ್ತು, ಗುರುಕು ಫಾಲೋಅಪ್ ಗೊತ್ತಾಯ್ತು, ಆಮೇಲೆ ಹೋಮ್ ಫಾಲೋಅಪ್ ಅವ್ನು ಬಂದಿಲ್ಲ, ಅಕಸ್ಮಾತ್ ಬಂದಿಲ್ಲ, ಪ್ರೆಸೆಂಟೇಷನ್ ಅಂತ ಕೇಳ್ದ, ಗುರುಕುಲ್ ಬರ್ಬೇಕಿತ್ತು ಬಂದಿಲ್ಲ, ಡೈರೆಕ್ಟ್ ಆಗಿ ಹೋಮ್ ಫಾಲೋಅಪ್ ಮಾಡಿ. ಹೋಮ್ ಫಾಲೋಅಪ್ ಮಾಡ್ಬೇಕಾದ್ರೆ ಮೊದಲಲ್ಲಿ ತಿಳ್ಕೊ ಮಾಡಿ, ನೀವು ಫೀಡ್ಬ್ಯಾಕ್ ಅದ್ರಲ್ಲಿ ಏನು ಫಾರ್ಮ್ ಬರುತ್ತೆ, ಫಾರ್ಮ್ ಫಿಲ್ ಅಪ್ ಮಾಡಿ ಅದ್ರ ಕರೆಕ್ಟ್ ಅಡ್ರೆಸ್ ನ ಬರೀರಿ, ಅಥವಾ ನೀವು ಆಧಾರ್ ಕಾರ್ಡ್ ತಗೋಬೇಕು ಅವ್ರಲ್ಲಿ ಕೇಳಿದ್ದು ಪರ್ಮನೆಂಟ್ ಅಡ್ರೆಸ್, ಅಥವಾ ನೀವು ಇರೋದು ಎಲ್ಲಿ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಹೋಮ್ ಫಾಲೋಅಪ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನನ್ನ ಮನೆಗೆ ಹೋಮ್ ಫಾಲೋಅಪ್ ಮಾಡಿದ್ರು, ನನ್ನ ಮನೆಗೆ ಹೋಮ್ ಫಾಲೋಅಪ್ ಮಾಡಿಲ್ಲ ಅಂದಿದ್ರೆ ನಾನು ಬರ್ತಿರ್ಲಿಲ್ಲ. ಆಲ್ಮೋಸ್ಟ್ ಎಷ್ಟೋ ಮಂದಿಯ ಪೀಪಲ್ ಮನೆಗೆ ಹೋಮ್ ಫಾಲೋಅಪ್ ಮಾಡಿದಂತನೇ ಸೈನ್ ಅಪ್ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಹೋಮ್ ಫಾಲೋಅಪ್ ಇಸ್ ಅ ಮಸ್ಟ್ ಅಂಡ್ ಶುಡ್ ಫಾಲೋ ದಿಸ್ ಥಿಂಗ್ಸ್ ಡ್ಯೂರಿಂಗ್ ಫೀಡ್ಬ್ಯಾಕ್ ಸೆಷನ್. ನೆಕ್ಸ್ಟ್ ಒಂದು ಹೇಳ್ಬೇಕಾದ್ರೆ ವಿದಿನ್ 24-48 ಅವರ್ಸ್ ಆಫ್ STP, 24 ಗಂಟೆಯಿಂದ 44 ಗಂಟೆ ಫಾಲೋಅಪ್ ಕಂಪ್ಲೀಟ್ ಮಾಡಬೇಕು ನೀವು. ಇದು ಯಾವ ಫಾಲೋಅಪ್? ಗುರುಕುಲ್ ಫಾಲೋಅಪ್, ಹೋಮ್ ಫಾಲೋಅಪ್. ಯಾಕಂದ್ರೆ ಈಗಿನ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಜನ ಟೈಮ್ ಪಾಸ್ ಮಾಡುವಂತ ತುಂಬಾ ತುಂಬಾ ಈಸಿ, ಯಾಕಂದ್ರೆ ಟೈಮ್ ಪಾಸ್ ಮಾಡಕ್ಕೆ ತುಂಬಾ ಸೋಷಿಯಲ್ ಮೀಡಿಯಾ ಇದೆ, ತುಂಬಾ ಈವೆಂಟ್ಸ್ ಪ್ರೋಗ್ರಾಮ್ ಫಂಕ್ಷನ್ಸ್ ನಡೀತಾ ಇರ್ತದೆ, ಟಿವಿ ನ್ಯೂಸ್ ನೋಡ್ತಾ ಟೈಮ್ ಪಾಸ್ ಮಾಡ್ಬೋದು. ಅವನಿಗೆ ಬರುವಂತ ಪಾಸಿಟಿವ್ ವಿಚಾರಗಳಿಂದ ನೆಗೆಟಿವ್ ವಿಚಾರಗಳಿಗೆ ಜಾಸ್ತಿ ಬರುತ್ತೆ. ಹಾಗಾಗಿಯಿಂದ 24-48 ಅವನ ತಲೆಯೊಳಗಡೆ ಯಾರ ಡಿಸಿಷನ್ ಕೇಳುವುದಕ್ಕಿಂತ ಮುಂಚೆನೆ ನೀವು ಅವ್ರಿಗೆ ಅಪ್ರೋಚ್ ಮಾಡಿಬಿಟ್ಟು ಅದಕ್ಕೆ 48 hours ಇಲ್ಲದ ಮರ್ತು ಬಿಡ್ತಾನೆ ಬೇಗ. ನೆಕ್ಸ್ಟ್ ಒನ್, ಮೈಂಟೈನ್ ಪ್ರಾಪರ್ ಡ್ರೆಸ್ ಕೋಡ್ ಅಂಡ್ ಡಾಕ್ಯುಮೆಂಟ್ಸ್. ಡ್ರೆಸ್ ಕೋಡ್ ಹೇಗಿರ್ಬೇಕು? ಪೂರಾ ಐರನ್ ಹಾಕಿ, ಕ್ಲೀನ್ ಆಗಿ, ತುಂಬಾ ಒಳ್ಳೆ ರೀತಿ ಹೇರ್ ಸ್ಟೈಲ್ ಅಂದ್ರೆ ರಾಕಿಂಗ್ ಸ್ಟೈಲ್ ಅಲ್ಲ, ಪ್ರೊಫೆಷನಲ್ ಸ್ಟೈಲ್ ಅಲ್ಲಿ ತುಂಬಾ ಸಿಂಪಲ್ ಆಗಿ, ಒಬ್ಬ ಒಂದು ಆಫೀಸರ್ ತರ, ಒಂದು ಒಬ್ಬ ಸೀನಿಯರ್ ತರ, ಹೇಗೆ ಒಬ್ಬ ಟೀಚರ್ಸ್ ಇರ್ತಾರೆ ನೋಡಿ ಹೇಗೆ ಅವರ ಡ್ರೆಸ್ ಕೋಡ್ ಇರುತ್ತೋ ಹಾಗೆ ಒಂದು ಒಳ್ಳೆ ಡ್ರೆಸ್ ಕೋಡ್ ಮಾಡ್ಕೊಂಡು ಫಾರ್ಮಲ್ಸ್ ಅಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿ. ಆಮೇಲೆ ನೆಕ್ಸ್ಟ್, ವಿತ್ 1-2 ಡಿಸ್ಟ್ರಿಬ್ಯೂಟರ್ ಅಂಡ್ ಇನ್ ಪ್ರಾಪರ್ ಪ್ಲೇಸ್ ಇನ್ ಹಿಸ್ ಹೌಸ್ ಆರ್ ಫ್ರಾಂಚೈಸಿ ಗುರುಕುಲ್ ಇನ್ ಬ್ರಾಂಚ್ ಆಫೀಸಸ್. ಒಂದೆರಡು ಡಿಸ್ಟ್ರಿಬ್ಯೂಟರ್ ಇರಲಿ, ಯಾಕಂದ್ರೆ ನೀವು ಫಾಲೋಅಪ್ ಕೆಲವೊಂದು ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಸರ್ಗೆ ಹೇಳ್ತಾರೆ, ಫಾರ್ಮ್ ಸರ್ ನಮ್ಮ ಫ್ರೆಂಡ್ ಬರ್ತಾರೆ ನಮ್ಗೆ ಸ್ವಲ್ಪ ಫಾಲೋಅಪ್ ಮಾಡಿ ಸರ್, ಬಟ್ ಅವನು ಬಂದಿರಲ್ಲ, ಯಾರು ಇನ್ವೈಟ್ ಮಾಡಿರ್ತಾನೆ ಅವನು ಬಂದಿರಲ್ಲ, ಇನ್ವೈಟ್ ಮಾಡಿರೋನು ಬಂದಿಲ್ಲ ಅಂದ್ರೆ ಅಲ್ಲಿ ಫಾಲೋಅಪ್ ಸೀನಿಯರ್ ಮಾಡ್ಲಿಕ್ಕೆ ಕಂಫರ್ಟ್ ಆಗಲ್ಲ, ಅಲ್ಲಿ ಇನ್ವೈಟ್ ಮಾಡಿರೋನು ಕೂಡ ಬರ್ಬೇಕಾಗ್ತದೆ. ಮತ್ತೆ ಇನ್ನೊಬ್ಬ ಯಾರಾದ್ರೂ ಒಬ್ಬ ಡಿಸ್ಟ್ರಿಬ್ಯೂಟರ್, ಯಾಕಂದ್ರೆ ನಾವು ಫಾಲೋಅಪ್ ಮಾಡ್ತಾ ಮಾಡ್ತಾ ಮಿಡ್ಲಲ್ಲಿ ನಾವು ಕೇಳ್ಬೋದು, ಯಾರು ಪ್ರಾಸ್ಪೆಕ್ಟ್ ಇನ್ವೈಟ್ ಮಾಡಿದವನಿದ್ದಾನೆ ಅಥವಾ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್ ಇದ್ದಾನೆ, ನೋಡಿ ನೀನು DLI ಸೈನ್ ಅಪ್ ಆಗಿ ಎಷ್ಟು ಟೈಮ್ ಆಯ್ತು, ನಿಂಗೆ ಹೇಗೆ ಅನಿಸ್ತಿದೆ, ಅವನ ಎಕ್ಸ್ಪೀರಿಯನ್ಸ್ ಅವನ ಲೈವ್ ಆಗಿ ಕೇಳಿಸ್ಬೋದು, ಅವಾಗ ಸ್ವಲ್ಪ ಬಿಲೀವ್ ಬರುತ್ತೆ. ಈಗ ಒಬ್ಬನೇ ಒಬ್ಬ ಒಬ್ಬನೇ ಇರೋದು ಫ್ರಾಂಚೈಸಿ ಅಲ್ಲಿ ಒಬ್ಬನೇ ಇರೋದು ಪಕ್ಕದಲ್ಲಿ ಒಬ್ಬನೇ ಇರೋದು, ಅವು ಮತ್ತೊಬ್ಬ ಇದ್ದಾರೆ ಧೈರ್ಯ ಬರುತ್ತೆ, ಬಿಲೀವ್ ಬರುತ್ತೆ, ಅದಕ್ಕೋಸ್ಕರ ಡಿಸ್ಟ್ರಿಬ್ಯೂಟರ್ ಇರಲಿ, ಒಂದು ಅಥವಾ ಎರಡು ಡಿಸ್ಟ್ರಿಬ್ಯೂಟರ್ ಇರಲಿ. ಆಮೇಲೆ ಸ್ವಲ್ಪ ನಗ್ನಗ್ತಾ ಮಾತಾಡಿ, ತುಂಬಾ ಸೀರಿಯಸ್ ಅಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅವ್ನು ಫ್ರೆಂಡ್ಲಿ ಆಗ್ಲಿ, ಅಲ್ಲಿ ಬಂದ ಫ್ರೆಂಡ್ ಆಗ್ಲಿ, ಅವ್ನು ಓಪನ್ ಆಗಿ ಮನಸಾರೆ ಮಾತಾಡ್ಬೇಕು. ಅವನು ಟೆನ್ಷನ್ ಬಂದಿದ್ದಾನೆ,
ಟೆನ್ಷನ್ ಇದ್ದಾನೆ ತುಂಬಾ, ಅವನು ಏನ್ ರೆಸ್ಪಾನ್ಸ್ ಕೊಡ್ತಾನೆ? ಅದು ಈ ಫ್ರೆಂಡ್ ಆಗಿ ಶೆಕೆನ್ ಮಾಡಿ ಮಾತಾಡಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಬನ್ನಿ ಕೂತ್ಕೊಳ್ಳಿ, ಹೇಗಾಯ್ತು ಪ್ರೆಸೆಂಟೇಶನ್ ಅಲ್ಲ, ಗುರುಕುಲ್ ಫಾಲೋ ಯಾ ಹೋಮ್ ಫಾಲೋ. ಫಸ್ಟ್ ಗೆ ಒಂದು ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ, ಫಾಲೋ ಮಾಡೋ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ, ಅವ್ರ ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸಿ, ಯಾವ ಊರು ಕೇಳಿ ಕೇಳಿ ಯಾವ ಊರು, ಹೀಗೇನೆ ಮಾತಾಡಿ. ಬಿ ಎ ಗುಡ್ ಲಿಸನರ್. ಲಿಸನರ್ ಅಂದ್ರೆ ನೀವು ಅವರಲ್ಲಿ ಸಮ್ ಕ್ವಶನ್ಸ್ ನ ಕೇಳಿ, ಅವರಲ್ಲಿ ಕೇಳಿ, ಅಪ್ಪ ಏನ್ ಮಾಡ್ತಿರೋ, ಅಮ್ಮ ಏನ್ ಮಾಡ್ತಿರೋದು, ಅವನ್ ಕೆಲವೊಂದು ಪ್ರಾಬ್ಲಮ್ ಹೇಳ್ತಾನೆ, ಆ ಪ್ರಾಬ್ಲಮ್ ಅನ್ನ ಕೇಳುವಂತವರಾಗಿ ನೀವೇ ಕಾಲ ಉದ್ದ ಹೇಳ್ಕೊಂಡು ಹೋಗೋದಲ್ಲ, ನಮ್ ಡಿಆರ್ ಆಗುತ್ತೆ ಹೀಗೆ, ನಮ್ಮ ಡಿಆರ್ ಈ ಪ್ರಾಡಕ್ಟ್ ಸಿಗುತ್ತೆ, ಹೀಗಿರುತ್ತೆ, ಇನ್ಕಮ್ ಹೀಗಿರುತ್ತೆ ಅಲ್ಲ. ಫಸ್ಟ್ ಅವನದ್ದು ಸಮಸ್ಯೆನ ಕೇಳಿ, ಆದ ನಂತರ ನೀವು ನಿಮ್ಮ ವಿಷಯ ಏನಿದೆ ಅದನ್ನ ಹೇಳಿದ್ರೆ ಆನ್ಸರ್ ಟು ದ ಪಾಯಿಂಟ್. ಅವಾಗ ನಿಮ್ಗೆ ಫಾಲೋ ಅಪ್ ಮಾಡಿ ಒಂದು ಈಸಿ ಸ್ಟೆಪ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಒನ್, ಮಿಡ್ಲ್ ಅಲ್ಲಿ ಫೋನ್ ನ ಯೂಸ್ ಮಾಡಬೇಡಿ. ನೀವು ಸೈಲೆಂಟ್ ಮಾಡಿರಿ ಫೋನ್ ನ, ನಿಮ್ಗೆ ಫೋನ್ ಬಂದಿರೋದು ಗೊತ್ತಾಗ್ಬಾರ್ದು, ಯಾರು ಯಾರು ಫೋನ್ ಮಾಡಿದ್ದಾರೆ, ರಿಂಗ್ ಇಟ್ಕೊಳ್ಳೋದಲ್ಲ. ಸೊ ಹಾಗಾಗಿ ಫೋನ್ ಸ್ವಲ್ಪ ದೂರ ಮಾಡಿ ಡಿಸ್ಕಷನ್ ಆಗಬೇಕಾದ್ರೆ, ಅಥವಾ ಯಾರು ಡಿಸ್ಟ್ರಿಬ್ಯೂಟರ್ ಇದ್ದಾನೆ ಪಕ್ಕದಲ್ಲಿ ನಿಮ್ ಜೊತೆ ಕೂತ್ಕೊಂಡಿರ್ತಾನೆ, ಅವನು ಕೂಡ ಏನ್ ಮಾಡ್ತಾನೆ ಅಂದ್ರೆ ಫೋನ್ ಮಾತಾಡ್ಕೊಂಡಿರೋದು, ಅಥವಾ ಫೋನ್ ಬಂದ ತಕ್ಷಣ ಎದ್ದು ಹೊರಗೆ ಹೋಗುದು, ಇದು ಮಾಡಿ ಮಿಡ್ಲ್ ಅಲ್ಲಿ ಯಾವ ಡಿಸ್ಟರ್ಬೆನ್ಸ್ ಆಗದಾಗೆ ನೀವು ಮೈಂಟೈನ್ ಮಾಡ್ಬೇಕಾಗುತ್ತೆ. ಫಾಲೋ ಅಪ್ ಮಾಡಬೇಕಾದ್ರೆ ಮಿಡ್ಲ್ ಅಲ್ಲಿ ಓನ್ಲಿ ಫಾಲೋ, ಓನ್ಲಿ ಫೋಕಸ್ ಆನ್ ಫಾಲೋ ಅಷ್ಟೇ. ಆಮೇಲೆ ಡೋಂಟ್ ಇಂಟರಪ್ಟ್ ವೆನ್ ಸಂಬಡಿ ಇಸ್ ಟಾಕಿಂಗ್. ಈಗ ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ ಒಬ್ಬ ವ್ಯಕ್ತಿಗೆ, ಎ ಎನ್ನುವ ವ್ಯಕ್ತಿಗೆ ಫಾಲೋ ಅಪ್ ಮಾಡ್ತಿದ್ದೇನೆ, ಎ ಎನ್ನುವ ವ್ಯಕ್ತಿ ಫಾಲೋ ಅಪ್ ಮಾಡಬೇಕಾದ್ರೆ ಮಿಡ್ಲ್ ಅಲ್ಲಿ ನೀವು ಬಾಯಿ ಹಾಕೋದಲ್ಲ, ನೀವು ಅಷ್ಟೇ ಅಥವಾ ನಿಮ್ಮ ಸೀನಿಯರ್ ಮಾಡ್ತಿರ್ಬೇಕಾದ್ರೆ ಮಾತಾಡಿದ್ರೆ ನೀವು ಮಿಡ್ಲ್ ಅಲ್ಲಿ ಎಂಟ್ರಿ ಆಗೋದಲ್ಲ. ಸೊ ಹಾಗಾಗಿ ಮಿಡ್ಲ್ ಅಲ್ಲಿ ಎಂಟ್ರಿ ಆಗದಾಗೆ ನೋಡಿ, ನೀವು ಎಂಟ್ರಿ ಆಗಬೇಡಿ, ಮಾತಾಡ್ತಿದ್ದ ಅದೇ ಫ್ಲೂಯೆಂಟ್ಲಿ ಹೋಗಿ, ಇಲ್ಲದ್ರೆ ಅಲ್ಲಿ ಸ್ಟಕ್ ಆಗ್ಬಿಡುತ್ತೆ ಕಮ್ಯುನಿಕೇಶನ್. ಆಮೇಲೆ ಡೋಂಟ್ ಆರ್ಗ್ಯೂ, ಮಾತಾಡ್ತಾ ಆರ್ಗ್ಯೂ ಮಾಡ್ಲಿಕ್ಕೆ ಹೋಗ್ಬೇಡಿ, ನಮ್ಮದೇ ಬೆಸ್ಟ್, ಅವ್ರು ಏನ್ ಹೇಳ್ತಾರೆ ಸ್ವಲ್ಪ ಕೇಳಿ ಅದಕ್ಕೆ ಸ್ವಲ್ಪ ಅಪ್ರಿಶಿಯೇಟ್ ಮಾಡಿ. ಆಮೇಲೆ ಡೋಂಟ್ ಇನ್ಸಲ್ಟ್ ಎನಿ ಪ್ರೊಫೆಷನ್ ಅಂಡ್ ಪರ್ಸನ್. ಈಗ ನಿಮ್ಮ ಫಾಲೋ ಸಕ್ಸಸ್ಫುಲ್ ಆಗ್ಲಿಕ್ಕೋಸ್ಕರ ನೀವು ನಿಮ್ಮ ಪ್ರೊಫೆಷನ್ ಅನ್ನ, ನಾವು ನಮ್ಮ ಡಿಯರ್ ಲೈಫ್ ನ ಮೇಲೆ ಎತ್ತಲಿಕ್ಕೋಸ್ಕರ ಇನ್ನೊಂದು ಪ್ರೊಫೆಷನ್ ಕೆಳಗೆ ಹಾಕೋದಲ್ಲ, ಇನ್ನೊಂದು ವ್ಯಕ್ತಿನ ಕೆಳಗೆ ಹಾಕೋದಲ್ಲ. ಸೊ ಇದು ಯಾವತ್ತಿದ್ರು ಮಾಡಬೇಡಿ, ಯಾಕಂದ್ರೆ ಆ ಪ್ರೊಫೆಷನ್ ಬಗ್ಗೆ ಅವರು 5-10 ವರ್ಷದ ಇದ್ದಾರೆ ಅಂದ್ರೆ ಅದನ್ನ ನಾವು ಮಾಡಿರ್ತಾರೆ. ಅವರು ಹೇಗೆ ನಾವು ನಮ್ಮ ಪ್ರೊಫೆಷನ್ ಇಷ್ಟಪಡ್ತೀವೋ ಹಾಗೆ ಅವರು ಆ ಪ್ರೊಫೆಷನ್ ಇಷ್ಟಪಡ್ತಾರೆ. ಹಾಗಾಗಿ ಪರ್ಸನ್ ಇನ್ಸಲ್ಟ್ ಅಥವಾ ಪ್ರೊಫೆಷನ್ ಇನ್ಸಲ್ಟ್ ಮಾಡೋದಲ್ಲ, ನಿಮ್ಮ ಬಿಸ್ನೆಸ್ಗೋಸ್ಕರ. ಸೊ ಅವ್ರನ್ನ ಅಪ್ರಿಶಿಯೇಟ್ ಮಾಡಿ, ಆ ಪ್ರೊಫೆಷನ್ ಅಪ್ರಿಶಿಯೇಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಮನೆಗೆ ಹೋಗಿದ್ದೀರಾ, ಅವರು ಮನೆಯಲ್ಲಿ ತುಂಬಾ ಬಡವರಿದ್ದಾರೆ, ಅವರು ಜಾಬ್ ಮಾಡ್ತಿದಾರೆ, ಅಪ್ಪ ಸರ್ ಗ್ರೇಟ್, ನೀವು ಜಾಬ್ ಮಾಡಿ ಮಾಡಿ ಅದೇ ಕೂಲಿ ಕೆಲಸ ಮಾಡಿ ಈ ದೊಡ್ಡ ಮನೆ ಕಟ್ಟಿದ್ದೀರ, ರಿಯಲಿ ಯು ಆರ್ ರಿಯಲಿ ಗ್ರೇಟ್ ಸರ್ ನೀವು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಅಪ್ರಿಶಿಯೇಟ್ ಮಾಡಿ, ಮೋಟಿವೇಟ್ ಮಾಡಿ ಅವ್ರನ್ನ. ನಮ್ ತಂದೆ ಕೂಡ ಇದೇ ಕೂಲಿ ಕೆಲಸ ಮಾಡ್ತಿದ್ರು, ಇವ್ರು ಅವ್ರ ಕೂಲಿ ಕೆಲಸ ಮಾಡಿದ್ರಿಂದ ಇವತ್ತು ನಾವು ಚೆನ್ನಾಗಿದ್ವಿ ಅಂತ ಇದನ್ನ ಕೂಡ ಹೈಲೈಟ್ ಮಾಡಿ, ಹೊರತು ಅದನ್ನ ಇನ್ಸೈಡ್ ಮಾಡಬೇಡಿ ಯಾವ ವರ್ಕ್ ಅನ್ನ ಕೂಡ. ಡೋಂಟ್ ಅಲೋ ಡಿಸ್ಟರ್ಬಿಂಗ್ ಡ್ಯೂರಿಂಗ್ ಡಿಸ್ಕಷನ್, ನೋ ಟೀ ನೋ ಫುಡ್ ಎಕ್ಸೆಟ್ರಾ. ಸಮ್ ಟೈಮ್ ಅಲ್ಲಿ ಫಾಲೋ ಅಪ್ ಹೋದಾಗ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಟೀ ಕಾಫಿ ತಂದಿರ್ತಾರೆ, ಫಸ್ಟ್ ಗೆ ಟೀ ಕಾಫಿ ಕುಡಿಯೋದಲ್ಲ, ಟೀ ಕಾಫಿ ಕುಡಿಯೋದಲ್ಲ, ಅದನ್ನ ಸೈಡ್ ಗಿಡಿ, ಅದು ಇಂಪಾರ್ಟೆಂಟ್ ಅಲ್ಲ, ನಾವು ಅದಕ್ಕೆ ಬಂದಿಲ್ಲ ಅಲ್ವಾ, ಅದನ್ನ ಸ್ವಲ್ಪ ಸೈಡ್ ಗಿಡಿ. ಟಿವಿ ನೋಡ್ತಿದ್ದಾರೆ, ನೀವು ಟಿವಿ ನೋಡಿದ್ರೆ ರಸ್ಲಿಂಗ್ ನೋಡ್ತಿರೋ ಸೂಪರ್, ನೀವು ಕೂಡ ರಸ್ಲಿಂಗ್ ನೋಡೋದಲ್ಲ, ಅಥವಾ ಅವರು ಯಾವ್ದು ಕಬಡ್ಡಿ ಪ್ರೋ ಕಬಡ್ಡಿ ಇಟ್ಟಿದ್ದಾರೆ ನೀವು ಕಬಡ್ಡಿ ನೋಡ್ತಾ ಕೂತ್ಕೊಳ್ಳೋದಲ್ಲ, ಅಥವಾ ಅವರು IPL ಮ್ಯಾಚ್ ನೋಡ್ತಿದ್ದಾರೆ ನೀವು ಕೂತ್ಕೊಂಡು IPL ಮ್ಯಾಚ್ ನೋಡಿ, ನೀವು IPL ಮ್ಯಾಚ್ ನೋಡಿ ಬಂದಿದ್ದ ಅಲ್ಲಲ್ಲ. ಹಾಗಾಗಿ ಅದನ್ನ ಸ್ವಲ್ಪ ಅವ್ರಿಗೆ ಸ್ವಲ್ಪ ಮ್ಯೂಟ್ ಮಾಡಿ ಸರ್ ಅಂತ ಹೇಳ್ಬೋದು. ಪರವಾಗಿಲ್ಲ ಪರವಾಗಿಲ್ಲ, ಟೀ ಕಾಫಿ ತಂದಿದಾರಾ, ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳುವಂತ ಬುದ್ಧಿ ಇರ್ಬೇಕಲ್ವ ನಮ್ಮಲ್ಲಿ. ಇದು ಬಂದ ತಕ್ಷಣ ಆ ಟೀಯ ಕುಡಿಯೋದು, ಆ ತಿಂಡಿಯ ಕೈ ತೊಳ್ಕೊಂಡ್ ಬರೋದು ತಿನ್ನೋದಲ್ಲ, ಅದು ಸ್ವಲ್ಪ ಸೈಡಿಗೆ ಯಾ. ಒಂದು ವೇಳೆ ಅವರು ಫೋರ್ಸ್ ಮಾಡಿದ್ರೆ ಇರ್ಲಿ, ಮತ್ತೆ ನಿಮ್ಗೆ ಲಾಸ್ಟ್ ತಿಂತೇನೆ, ಅವ್ರಿಗೆ ಅನಿಸ್ಲಿ ಇವನ್ ಎಷ್ಟು ಇಂಪಾರ್ಟೆಂಟ್ ಕೊಡ್ತೇನೆ ಈ ವಿಷಯದ ಬಗ್ಗೆ ಅಂತ. ಬಟ್ ವಿಷಯ ಸಣ್ಣದೆ, ಬಟ್ ಹೇಳಲಿಕ್ಕೆ ಮುಜುಗರ ಏನಿಲ್ಲ ನಂಗೆ, ನಾನು ಡೈರೆಕ್ಟ್ ಆಗಿ ಯಾಕಂದ್ರೆ ನಾನು ಕಲಿಸ್ಲಿಕ್ಕೆ ಬಂದವನ ಅಂದ್ಮೇಲೆ ಇಲ್ಲಿ ನಾನು ಮುಜುಗರ ಇಟ್ಕೊಂಡು ಮಾತಾಡುವಂತ ಸೀನ್ ಇಲ್ಲ, ಏನಿದ್ರು ಓಪನ್ ಆಗಿ ನಾನು ಓಪನ್ ಆಗಿ ಮಾತಾಡುವಂತ. ಟೀ ಕಾಫಿ ಸೈಡ್ ಅಲ್ಲಿ ಇಡಿ, ಅದನ್ನು ಮುಟ್ಲಿ ಮುಟ್ಬೇಡಿ, ಅದು ಮತ್ತೆ ಸೈಡ್ಗೆ ಇಡಿ. ಅವ್ರ ಹೇಳ್ತಾರೆ ತಣ್ಣಗೆ ಆಗುತ್ತೆ, ತಣ್ಣಗೆ ಆಗ್ಲಿ ಪರವಾಗಿಲ್ಲ, ಬಿಸಿ ಇದ್ರೆ ಚಾ, ತಣ್ಣಗೆ ಆದ್ರೆ ಜ್ಯೂಸ್ ಅಂತ ಹೇಳಿ ಫಸ್ಟ್ ಮಾತಾಡಿ, ಓಕೆನಾ. ಆಮೇಲೆ ಡೋಂಟ್ ಅಲೌ ಥರ್ಡ್ ಪರ್ಸನ್ ಡ್ಯೂರಿಂಗ್ ಫೀಡ್ಬ್ಯಾಕ್. ಒಬ್ಬ ಥರ್ಡ್ ಪರ್ಸನ್ ಬಂದ ಯಾರು,
ಅವನು ಬಂದ ತಕ್ಷಣ ಅವನನ್ನ ಮಾತಾಡಬೇಡಿ ಅಂತ ಹೇಳೋದಲ್ಲ ಸರ್, ಒಂದ್ ಸ್ವಲ್ಪ ಒಂದ್ 10 ನಿಮಿಷ ಮುಗಿಸ್ತೇನೆ, ಕ್ಲಿಯರ್ ಮಾಡ್ತೀನಿ ಫಸ್ಟ್ ಏನ್ ಹೇಳ್ಬೇಕಂತ ಟಾಪಿಕ್ ಇದ್ದೇನೆ, ಆ ಟಾಪಿಕ್ ಮೊದಲು ನಾನು ಕ್ಲಿಯರ್ ಮಾಡ್ತೀನಿ ಸರ್, ಆಮೇಲೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಲಾಸ್ಟ್ ಹೇಳಿ ಸರ್. ಸರ್ ಈ ಸರ್ ಎನ್ನುವಂತ ಮಾತು ಇದೆಯಲ್ಲ ತುಂಬಾನೇ ರೆಸ್ಪೆಕ್ಟ್ಫುಲ್ ವರ್ಡ್ ಸರ್ ಮ್ಯಾಮ್. ಅವ್ರು ಏನೇ ಪ್ರೊಫೆಷನ್ ಇರ್ಲಿ ಸರ್ ಅಂತ ಮಾತಾಡಿ, ಮ್ಯಾಮ್ ಅಂತ ಮಾತಾಡಿ. ಓಕೆ ಸರಿ ಓಕೆ, ಇದು ಇಷ್ಟು ಕ್ಲಿಯರ್ ಆಯ್ತು ಸ್ಪಾಟ್ ಫಾಲೋ ಗುಡ್ ಫಾಲೋ ಹೋಮ್ ಫಾಲೋ ಬಗ್ಗೆ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್, ಇದು ಅಪ್ಲೈ ಮಾಡಲೇಬೇಕಾಗುತ್ತೆ ಎಲ್ಲಾ ಎಲ್ಲಾ ಫಾಲೋ ಅಪ್ ಅಲ್ಲೂ ಕೂಡ. ಫೀಲ್ ಫೆಲ್ಟ್ ಫಿಯರ್ ಫೌಂಡ್ ಥಿಯರಿ. ಫೀಲ್ ಅಂದ್ರೆ ಅವ್ರು ಏನ್ ಪ್ರಾಬ್ಲಮ್ ಹೇಳ್ತಿದಾರೋ ಆ ಪ್ರಾಬ್ಲಮ್ನ ನಿಮ್ಮ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ, ನಿಮ್ದೇ ಪ್ರಾಬ್ಲಮ್ ಅದು. ಅವ್ರ ಮನೇಲಿ ಸಮಸ್ಯೆ ಉಂಟು, ಅದನ್ನ ನೀವ್ ಫೀಲ್ ಮಾಡಿ ಈ ಸಮಸ್ಯೆ ನನ್ನಲ್ಲಿದ್ರೆ ಹೇಗಿರ್ಬೋದು. ಫೀಲ್ ಆಮೇಲೆ ಫೆಲ್ಟ್, ಅದಕ್ಕೆ ನೀವು ಕೂಡ ಸ್ವಲ್ಪ ಪಶ್ಚಾತ್ತ ಪಡಿ, ಪಾಪ ಈ ತರ ಆಗಿದೆಯಲ್ಲ ನಿಮ್ಗೆ ಅದ್ ಹೇಗಿರುತ್ತೆ, ಅವಾಗ ಏನ್ ರಿಯಾಕ್ಟ್ ಮಾಡ್ತೀರಾ, ಅದ ತರ ಮಾಡಿ ಸರ್ ಈ ತರ ಆಗ್ಬಾರ್ದಿತ್ತು ಯಾ. ಆಮೇಲೆ ಫಿಯರ್, ಫಿಯರ್ ಬೇಕು ಯಾಕಂದ್ರೆ ನೋಡಿ ಸರ್ ಇಷ್ಟು ಕಷ್ಟದಲ್ಲಿದ್ದೀರಾ, ಇನ್ನೂ ಈ ತರ ಸಮಸ್ಯೆ ದೇವರು ಕೊಡ್ತಾ ಇರ್ತಾರೆ, ಈ ಸಮಸ್ಯೆ ಬರ್ತದೆ ನಾವು ಇದಕ್ಕೆ ಮುಂಚೆ ನಾವು ಈ ಸಮಸ್ಯೆ ಬರುತ್ತೆ ಅಂದ್ರೆ ಅದಕ್ಕೆ ನಾವು ಎಂತ ಮಾಡ್ಬೇಕು, ನಾವು ಪ್ರಿವೆನ್ಷನ್ ಆಗಿರ್ಬೇಕಾಗ್ತದೆ, ಇದಕ್ಕೆ ನಾವು ಸೊಲ್ಯೂಷನ್ ತಗೋಬೇಕಾಗ್ತದೆ, ಇಲ್ಲಾದ್ರೆ ಏನಾಗುತ್ತೆ. ಹೆಲ್ತ್ ಬಗ್ಗೆ ಹೇಳ್ಬೋದು, ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಡಾಕ್ಟರ್ ಹೋದ್ರೆ ಲಕ್ಷ ಲಕ್ಷ ಹಣ ಖರ್ಚಾಗುತ್ತೆ, ಜಾಬ್ ಇಲ್ಲ ಅಂದ್ರೆ ಮನೆ ಲೋನ್ ಆ ಲೋನ್, ಮದುವೆ ಹುಡುಗಿ ಕೊಡಲ್ಲ ಮದುವೆ ಅಂದ್ರೆ ಹುಡುಗಿ ಕೊಡಲ್ಲ, ಮದುವೆ ಖರ್ಚು ಮಗಳ ಮದುವೆ ಖರ್ಚು, ಇದನ್ನ ಫಿಯರ್ ಮಾಡಿಸಿ ಫ್ಯೂಚರ್ ಏನಾಗ್ಬೋದು ಅಂತ. ಆಮೇಲೆ ಫೌಂಡ್ ಸೊಲ್ಯೂಷನ್, ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತ ಅಂದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ತಗೋಬೇಕಾ ಬೇಡವಾ, ಯಸ್ ಬೇಕು, ಅದಕ್ಕೆ ಫೌಂಡ್ ಸೊಲ್ಯೂಷನ್ ಕೊನೆಗೆ ಸೊಲ್ಯೂಷನ್. ಇದು ಫಾಲೋ ಅಪ್ ಅಲ್ಲಿ ಸಮ್ ಟ್ರಿಕ್ಸ್ ಯಾ. ಸೊ ನಾವು ಫಾಲೋ ಅಪ್ ನಲ್ಲಿ ನಮ್ಗೆ ಬರುವಂತ ಸಮ್ ಕ್ವಶನ್ಸ್ ಅಂದ್ರೆ ಲೈಕ್ ಪ್ರಾಬ್ಲಮ್ಸ್, ಸಮ್ ಪ್ರಾಬ್ಲಮ್ಸ್ ವಿಚ್ ಮೇ ಅರೈಸ್ ಇನ್ ಪ್ರಾಸ್ಪೆಕ್ಟ್ ಮೈಂಡ್. ಓ ತುಂಬಾ ಕ್ವಶನ್ಸ್ ಇರುತ್ತೆ, ಬಟ್ ನಾನು ಅರೌಂಡ್ ತುಂಬಾನೇ ಕ್ವಶನ್ಸ್ ಅನ್ನು ಹೇಳ್ಬೇಕಂತಿದ್ದೆ, ಬಟ್ ನಮ್ಮಲ್ಲಿ ಟೈಮ್ ತುಂಬಾ ಶಾರ್ಟ್ ಇದೆ, ಅದಕ್ಕೋಸ್ಕರ ಮೇಜರ್ ಪ್ರಾಬ್ಲಮ್ ಬರುವಂತದ್ದು ಇದೆ. ಒಂದು ಮನಿ ಪ್ರಾಬ್ಲಮ್, ಒಂದು ಟೈಮ್ ಪ್ರಾಬ್ಲಮ್, ಇನ್ನೊಂದು ಬಿಲೀಫ್ ಪ್ರಾಬ್ಲಮ್, ಇನ್ನೊಂದು ಇಂಟ್ರೆಸ್ಟ್ ಪ್ರಾಬ್ಲಮ್, ಇನ್ನೊಂದು ಫ್ಯಾಮಿಲಿ ಪ್ರಾಬ್ಲಮ್. ಯಾ ಡಿಯರ್ ಫ್ರೆಂಡ್ಸ್, ಈ ಎಲ್ಲಾ ಪ್ರಾಬ್ಲಮ್ನ ಕೂಡ ಸೊಲ್ಯೂಷನ್ ಇದೆ. ಒಂದು ಮಾತಿದೆ, ಪ್ರಾಬ್ಲಮ್ ಈಸ್ ನಾಟ್ ಎ ಪ್ರಾಬ್ಲಮ್, ಪ್ರಾಬ್ಲಮ್ ಈಸ್ ಆಟಿಟ್ಯೂಡ್ ಅಬೌಟ್ ಯುವರ್ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಎನ್ನುವಂಥ ದೊಡ್ಡ ಪ್ರಾಬ್ಲಮೇ ಅಲ್ಲ, ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲ, ಆ ಪ್ರಾಬ್ಲಮ್ ಎನ್ನುವಂಥದ್ದು ನಮ್ಮ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಟಿಟ್ಯೂಡ್ ಅಬೌಟ್ ಯುವರ್ ಪ್ರಾಬ್ಲಮ್, ನೀವು ಪ್ರಾಬ್ಲಮ್ನ ಹೈಲೈಟ್ ಮಾಡಿದ್ರೆ ಅದು ಪ್ರಾಬ್ಲಮ್ ದೊಡ್ಡದೇ ಆಗುತ್ತೆ. ಅವರು ಪ್ರಾಬ್ಲಮ್ನ ಹೇಳಿದ ಅಂತ ಹೇಳಿ ಅಯ್ಯೋ ಪಾಪ ಆ ಪ್ರಾಬ್ಲಮ್ ಇದೆ ಬೇಡ ಬಿಡಿ, ಪರವಾಗಿಲ್ಲ ಆಂಟಿ ಪರವಾಗಿಲ್ಲ ಅಂಕಲ್ ಪರವಾಗಿಲ್ಲ ಬಿಡು ಇದು ಸೈನ್ ಅಪ್ ಆಗೋದು ಬೇಡ ಅಂತ ಹೇಳಿದಲ್ಲ, ಈ ಎಲ್ಲಾ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತ ಇದೆ. ಈಗೆಲ್ಲ ನೀವು ಫಸ್ಟ್ ಬೇಸಿಕ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ರಿ, ಡಿಯರ್ ಲೈಫ್ ಏನು, ಡಿಯರ್ ಲೈಫ್ ನ ವಿಷನ್ ಏನು, ಮಿಷನ್ ಏನು ಎಲ್ಲ ಕ್ಲಿಯರ್ ಮಾಡಿದ್ರಿ, ಈಗ ಕೊನೆಗೆ ಒಂದು ಬುಕ್ ತೆಗೀರಿ, ಒಂದು ಪೆನ್ ತೆಗೀರಿ. ಯಾ ಕ್ವಶನ್ಸ್ ಹೇಗಿರ್ಬೇಕು ಅಂದ್ರೆ, ನಿಮ್ಮ ಕ್ವಶನ್ ಹೀಗಿರ್ಬಾರ್ದು ಎರಡು ಆನ್ಸರ್ ಬರೋತಾರೆ, ಎರಡು ಆನ್ಸರ್ ಬರೋತಾರೆ ಅಂದ್ರೆ ಅವನು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ ಇವರು ನಿಮ್ಗೆ, ನೀವು ಈ ತರ ಲೈಕ್ ಎಕ್ಸಾಂಪಲ್ ಕೇಳ್ತಾರೆ ಹೇಳ್ತಾರೆ ಪ್ರಾಡಕ್ಟ್ ಬಗ್ಗೆ, ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಕೇಳ್ಬೋದು, ಯಾವ ಪ್ರಾಡಕ್ಟ್ ಬೇಕು ಅಂತ ಕ್ವಶನ್, ಅವನು ಬೇಕು ಅಂತ ಹೇಳ್ತಾರೆ ಬೇಡ ಅಂತ ಕೂಡ ಹೇಳ್ಬೋದು. ಅಂದ್ರೆ ಕ್ವಶನ್ ಹೇಗಿರ್ಬೇಕು, ನೀವು ಸೈನ್ ಅಪ್ ಆಗ್ತೀರಾ, ಯಾವ್ದ್ರಲ್ಲಿ ಸೈನ್ ಅಪ್ ಆಗ್ತೀರಾ, ಎಷ್ಟು ಬಿ ಎಲ್ ಸೈನ್ ಅಪ್ ಆಗ್ತೀರಾ, ಅಂದ್ರೆ ಕ್ವಶನ್ ಎರಡು ಆನ್ಸರ್ ಬರಬಾರ್ದು, ಸೈನ್ ಅಪ್ ಆಗ್ತೀರಾ ಆಗಲ್ವಾ ಇದೆಲ್ಲ ಬೇಡ. ಅದಕ್ಕೆ ಅವ್ನು ಆಗುತ್ತೆ ಕೂಡ ಹೇಳ್ತಾನೆ, ಆಗ್ತೀನಿ ಅಂತ ಕೂಡ ಹೇಳ್ತಾನೆ, ಆಗಲ್ಲ ಅಂತ ಕೂಡ ಹೇಳುವಂತ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಪಾಸಿಟಿವ್ ಕ್ವಶನ್ಸ್ ನೇ ಹಾಕಿ. ನೀವು ಎಕ್ಸಾಂಪಲ್ ಈಗ ನೀವು ಆಗ ಹೇಳಿದ್ರಿ ಶುಗರ್ ಇದೆ ಅಂತ ಹೇಳಿದ್ರಿ, ನಿಮ್ಗೆ ಡೈಬೋವೆಲ್ ತುಂಬಾ ಹೆಲ್ಪ್ ಆಗುತ್ತೆ, ನೀವು ಡೈಬೋವೆಲ್ ತಗೊಳ್ಳಿ. ಈ ತರ ಕ್ವಶನ್ ಸಪೋಸ್ ಒಂದೇ ಅವನು ಇದು ಡಾಕ್ಯುಮೆಂಟ್ ರಿಲೇಟೆಡ್ ಮಾತಾಡಿದ್ರೆ, ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ ರಿಲೇಟೆಡ್ ನಿಮ್ಮಲ್ಲಿ ಯಾವುದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕಿದ್ ಪಾಸ್ಬುಕ್ ಎಲ್ಲ ಕ್ಲಿಯರ್ ಇದೆಯಲ್ಲ ನಿಮ್ಮಲ್ಲಿ, ಯಾ ಸಾಕ್ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಯಾ ಅವನಂತ ಆಲ್ರೆಡಿ 80-90% ರೆಡಿ ಇದ್ದಾನೆ ಅಂತ ಅರ್ಥ. ನಿಮ್ಮಲ್ಲಿ ಡಾಕ್ಯುಮೆಂಟ್ ಇದೆಯಾ, ಡಾಕ್ಯುಮೆಂಟ್ ಕಲಿಸ್ತೀರಾ, ಅವನಿದ್ರೆ ನೆಕ್ಸ್ಟ್ ವೀಕ್ ಕಲಿಸ್ತೇನೆ, ನೆಕ್ಸ್ಟ್ ಟೈಮ್ ನಾನು ನೆಕ್ಸ್ಟ್ ಟೈಮ್ ಸೈನ್ ಅಪ್ ತಗೋತೀನಿ, ಹಾಗೆ ಕೇಳುವುದಲ್ಲ. ಕ್ವಶನ್ಸ್ ಹೇಗಿದ್ರು
ಪಾಸಿಟಿವ್ ಆಗಿರ್ಬೇಕು. ಈಗ ನೀವು ಈ ಮನೆಗೆ ಯಾರಾದ್ರು ನೆಂಟರು ಬಂದ್ರೆ, ಮನೆಗೆ ರಿಲೇಷನ್ಸ್ ಯಾರಾದ್ರು ಬಂದ್ರೆ, ನೀವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ? ನೀವು ಕಾಫಿ ತಗೊಂಡ್ ಬಂದಿದ್ದೀರಿ, ಕಾಫಿ ಕುಡಿತೀರಾ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಬೇಡ ಅಂತ ಹೇಳ್ತಾರೆ. ಆ ಬೇಡ ಅಂತ ಹೇಳಿದ ತಕ್ಷಣ ಸೀದಾ ತಗೊಂಡೋಗಿ ಹೊರಗಿರ್ತೀರಾ? ಮನೆಗೆ ಒಬ್ಬ ಬಂದಿದ್ದಾರೆ ಗೆಸ್ಟ್ ಮಧ್ಯಾಹ್ನ, ನೀವು ಆಲ್ರೆಡಿ ಊಟ ಮಾಡ್ತಿದ್ದೀರಾ, ಊಟ ಹತ್ರ ತಗೊಂಡ್ ಬಂದಿದ್ದೀರಾ, ಊಟ ಮಾಡ್ತೀರಾ ಕೇಳಿದ್ರೆ ಅವ್ರು ಹೇಳ್ತಾರೆ ಊಟ ಮಾಡ್ತೀರಾ ಅಂತ ಹೇಳ್ತಾರಾ? ಯಾರು ಕೇಳಲ್ಲ. ಊಟ ಮಾಡಿ ಅಂದ್ರೆ ಪ್ರಿಸ್ಟಾಪ್ ಹಾಕಿ, ಆಲ್ವೇಸ್ ಬಿ ಕ್ಲೋಸಿಂಗ್. ಅಲ್ಲಿ ಕ್ಲೋಸಿಂಗ್ ಮಾಡ್ಲಿಕ್ಕೆ ನೋಡಿ, ಆದಷ್ಟು ಉದ್ದ ಎಳಿಬೇಡಿ. ಹಾಗಾಗಿ ಪಾಸಿಟಿವ್ ಕ್ವಶನ್ಸ್ ಹಾಕೋದ್ರಿಂದ ಅಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. ಈಗ ಅವ್ನು ಮನಿ ಪ್ರಾಬ್ಲಮ್ ಅಂತ ಹೇಳಿದ, ಬುಕ್ ಅಲ್ಲಿ ಬರ್ತೀವಿ ಮನಿ ಪ್ರಾಬ್ಲಮ್. ಅವನೆಲ್ಲ ಟೈಮ್ ಪ್ರಾಬ್ಲಮ್, ಎಷ್ಟು ಟೈಮ್ ಪ್ರಾಬ್ಲಮ್, ಬಿಲಿ ಪ್ರಾಬ್ಲಮ್, ಎಲ್ಲ ಬಿಲಿ ಪ್ರಾಬ್ಲಮ್. ಯಾವ್ದೊಂದು ಪ್ರಾಬ್ಲಮ್, ಎರಡು ಮೂರು ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಹೇಳಿದ್ದಾರೆ, ಅವನಿಗೆ ಹೇಳಿ ಬಿಳಿ ಕೊಡಿ ಈ ತರ ಹೇಳಿ. ಯಾ ನಿಮ್ ನಾನು ನೋಡಿ, ಇಷ್ಟೆಲ್ಲ ಪ್ರೆಸೆಂಟೇಶನ್ ನೀವು ಕೇಳಿದಿರಾ ಅಂದ್ರೆ ನೀವು ಡೆಫಿನೆಟ್ಲಿ ನೀವು ಲೈಫಲ್ಲಿ ತುಂಬಾ ಸೀರಿಯಸ್ ಇದ್ದೀರಾ. ನಾನು ನಿಮ್ಮ ಮುಖ ನೋಡೋ ಗೊತ್ತಾಗ್ತದೆ ನೀವು ಎಷ್ಟು ಸೀರಿಯಸ್. ನೀವು ಲೈಫಲ್ಲಿ ತುಂಬಾ ಸೀರಿಯಸ್ ಇಲ್ಲ ಅಂದಿದ್ರೆ ಇಷ್ಟೊತ್ತು ನನ್ನ ಮಾತು ಕೇಳ್ತಾನೆ ಇರ್ಲಿಲ್ಲ. ಇನ್ನು ಸಮ್ ಪೀಪಲ್ ನೋಡಿದೀರಾ ನಾನು, ಅವ್ರು ಮಾತಾಡೋ ಅಷ್ಟು ಸೀರಿಯಸ್ ಇರೋದಿಲ್ಲ, ಅವ್ರು ಎಲ್ಲೆಲ್ಲೋ ನೋಡ್ತಾರೆ. ಬಟ್ ಆತರ ಇಲ್ಲ, ನೀವು ನಿಮ್ಮ ನೋಡೋರಿಗೆ ಖುಷಿ ಆಯ್ತು ನನ್ಗೆ. ಅವನು ಮುಂದೆ ಅವನು ಆಚೀಸ್ ನೋಡ್ಲೇಬಾರ್ದು, ಅದಕ್ಕೆ ಮುಂಚೆ ಹೇಳಿ ನೋಡಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ನೋಡಿ, ಖುಷಿ ಆಯ್ತು. ನೀವು ಫುಲ್ ಅಬ್ಸರ್ವ್ ಮಾಡ್ತಿದ್ದೀರಾ, ಇಷ್ಟು ಒಂದು ಅರ್ಥ ಮುಕ್ಕಲಂಟೆ ಮಾತಾಡಿ ನನ್ನ ನೋಡ್ತಿದ್ದೀರಾ, ಇಷ್ಟು ಲರ್ನಿಂಗ್ ನಿಮ್ಮಲ್ಲಿ, ಎಷ್ಟು ಒಳ್ಳೆ ಆಟಿಟ್ಯೂಡ್ ಇದೆ, ಎಷ್ಟು ಗುಣ ಇದೆ, ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಅವನು ಮತ್ತೆ ಆಚೀಚೆ ನೋಡೋದು ಕೂಡ ಇಲ್ಲ. ಅವನು ಆಚೀಚೆ ನೋಡಿದಾಗೆ ಮಾಡಿ, ಅವನು ಬೇರೆ ಕಡೆ ಡೈವರ್ಟ್ ಆಗದಾಗೆ ನೋಡಿ. ಯಾ ಈಗ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಎಷ್ಟು ನೀವು ಇಷ್ಟು ಒಳ್ಳೆ ಇದೀರ, ನೀವು ಡೆಫಿನೆಟ್ಲಿ ಡಿಯರ್ ಲೈಫ್ಲಿ ಸಕ್ಸಸ್ ಆಗೋದು ಗ್ಯಾರಂಟೆಡ್ ಹೇಳಿ. ನಿಮ್ಗೆ ಸೈನ್ ಅಪ್ ತಗೊಳ್ಳಿ ಅವನು. ಓಕೆ, ಕೆಲವೊಂದ್ಸಲ ಏನಂತ ಅಂದ್ರೆ ನೀವು ಈ ಪ್ರಾಬ್ಲಮ್ ಬರಲ್ಲ, ಈ ಫಾಲೋಅಪ್ ಮಾಡುವಂತ ಬೆಸ್ಟ್ ಫಾಲೋಅಪ್ ಆಗಿದ್ರೆ ಈ ಪ್ರಾಬ್ಲಮ್ ಬರಲ್ಲ. ಮನಿ ಪ್ರಾಬ್ಲಮ್, ಟೈಮ್ ಪ್ರಾಬ್ಲಮ್, ಬಿಲಿ ಪ್ರಾಬ್ಲಮ್, ಇಂಟ್ರೆಸ್ಟ್ ಪ್ರಾಬ್ಲಮ್ ಬರೋದೇ ಇಲ್ಲ. ಒಳ್ಳೆ ರಿಲೇಷನ್ಶಿಪ್ ಇದ್ರೆ, ಒಳ್ಳೆ ಫ್ರೆಂಡ್ಲಿ ಆಗಿದ್ರೆ ಅವ್ನು ಈ ಪ್ರಾಬ್ಲಮ್ ಹೇಳಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಹೇಳಿದ್ರೆ ಎಲ್ಲಿ ನಮ್ಗೆ ಬೇಜಾರಾಗುತ್ತ ಅಂತ ಅನ್ಕೊಂಡು ಅವ್ನು ಪ್ರಾಬ್ಲಮ್ ನ ಹೇಳದೆ ಡೈರೆಕ್ಟ್ ಸೈನ್ ಅಪ್ ತಗೊಂಡು ಅವ್ನು ಬಿವಿ ಮಾಡ್ತಾನೆ. ನೀವು ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಇಲ್ಲ, ನೀವು ಮಾತಾಡೋ ಕ್ವಶನ್ ಕರೆಕ್ಟ್ ಇಲ್ಲ ಅಂದ್ರೆ, ನೀವು ಮಾತಾಡೋ ರೀತಿನೇ ಸರಿ ಇಲ್ಲ ಅಂದ್ರೆ, ನಿಮ್ಮ ಫೇಸ್ ವ್ಯಾಲ್ಯೂ ಸರಿ ಇಲ್ಲ ಅಂದ್ರೆ, ಅವ್ನು ಸೈನ್ ಅಪ್ ಅದು ಹೇಗಾಗುತ್ತೆ? ನಮ್ಗೆ ಕ್ವಶನ್ ಅವ್ನು ಆಗ್ಬಾರ್ದು. ಪ್ರಾಬ್ಲಮ್ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಬೇಕಾಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ, ಫೇಸ್ ವ್ಯಾಲ್ಯೂ. ಯಾ ನಾನ್ ಫಾಲೋ ಅಪ್ ಮನೆಗೆ ಹೋದಾಗ ನಾನೇನ್ ಮಾಡ್ತೀನಿ? ಯಾ ಫಾರ್ ಎಕ್ಸಾಂಪಲ್, ನಾನೇ ಫಾಲೋ ಅಪ್ ಹೋದ ನನ್ನದು ಎಕ್ಸ್ಪೀರಿಯನ್ಸ್ ನಾ ಹೇಳ್ತೀನಿ ನೋಡ. ನಾನು ಮುಂಚೆ ಫಸ್ಟ್ ಫಾಲೋಅಪ್ ಅಲ್ಲಿ ಫಾಲೋಅಪ್ ಹೋಗೋದು ಮುಂಚೆ ನಾನು ಯಾವಾಗ ಫಾಲೋಅಪ್ ಹೋಗ್ಬೇಕು, ಫುಲ್ ರೆಡಿ ಆಗಿರ್ತೇನೆ. ಯಾವ್ದು ಗಾಡಿಯಲ್ಲಿ ಹೋಗ್ತೀನಿ ಅಥವಾ ಬಸ್ಸಲ್ಲಿ ಹೋಗ್ತೀನಿ, ಯಾವುದೇ ವಿಷಯ, ಅವ್ನು ಎಲ್ಲಿರ್ತಾನೆ, ಯಾವ ಅಡ್ರೆಸ್ ಅಂತ ಗೊತ್ತಾಯ್ತು. ಯಾವ ಮನೆಗೆ ಹೋಗ್ತೇನೆ ನಾನು, ಮನೆಗೆ ಹೋದ ಫಸ್ಟ್ ನನ್ನ ಫೇಸ್ ನನ್ನ ಮುಖದಲ್ಲಿ, ನನ್ನ ಕನ್ನಡಿಯಲ್ಲಿ ಫಸ್ಟ್ ಅಥವಾ ನನ್ನ ಮೊಬೈಲ್ ಅಲ್ಲಿ ಕ್ಯಾಮರಾದಲ್ಲಿ ನೋಡ್ತೇನೆ ನನ್ನ ಫೇಸ್ ಎಲ್ಲ ಕರೆಕ್ಟ್ ಉಂಟಾ ಅಂತ ಮೊದಲು. ಕೆಲವು ಫೇಸ್ ಅಲ್ಲಿ ನಾವು ಏನೋ ತಿಂದಿರ್ತೀವಿ, ಎಲ್ಲೋ ಬ್ರೆಡ್ ತಿಂದಿರ್ತೀವೋ ಅಥವಾ ಪಪ್ಸ್ ತಿಂದಿರ್ತೀವೋ, ಆ ಪಪ್ಸ್ ಮುಖದಲ್ಲೆಲ್ಲ ಪಪ್ಸ್ ಇದೆಲ್ಲ ನಮ್ಮ ಬಾಯಿ ಹತ್ರ ಇರ್ತದೆ, ಮುಖ ಹತ್ರ ಏನೋ ಇರ್ತದೆ, ಕಣ್ಣತ್ರ ಏನೋ ಇರ್ತದೆ, ಕೂದೆಲ್ಲ ಒಟ್ಟಾರೆ ಇರುತ್ತೆ. ಫಸ್ಟ್ ಗೆ ಮುಖ ಕನ್ನಡಲ್ಲಿ ನೋಡ್ಕೋತೀನಿ ನಾನು, ನೋಡ್ಕೊಂಡು ಕರೆಕ್ಟ್ ಇದೆಯಲ್ಲ, ಓಕೆ ತಲೆ ಬಸ್ಸಿನ ಸ್ವಲ್ಪ ಕ್ಲೀನ್ ಒಟ್ಟು ಮುಖ ಸ್ವಲ್ಪ ನೀರಿದೆ ಮುಖ ತೊಳ್ಕೋತೀನಿ, ಟವಲ್ ಅಲ್ಲಿ ಒರೆಸ್ಕೊತೀನಿ ಫಸ್ಟ್ ಗೆ ಹೋದಾಗ. ಕೆಲವೊಂದ್ಸಲ ಬಾಡಿ ಸ್ಪ್ರೇ ಹಾಕ್ತೀನಿ, ಹೋಗ್ತೀನಿ ಒಳಗೆ ಹೋದಾಗ ಅಲ್ಲಿ ಯಾರಿದ್ದಾರೆ, ಏಜ್ ಕ್ಯಾಟಗರಿ ಇರ್ತಾರೆ, ಏಜ್ ಕ್ಯಾಟಗರಿ ಲೈಕ್ ನಮ್ಮ ಅಜ್ಜ ಅಜ್ಜಿ ಅಂಕಲ್ ಎಲ್ಲ ಇರ್ತಾರಲ್ಲ, ನಮ್ಕಿಂತ ದೊಡ್ಡವ್ರು ಇರ್ತಾರಲ್ಲ, ಹೋಗಿ ನಾನು ಅಲ್ಲಿ ಹೋಗಿ ಕಾಲು ಬೀಳ್ತೀನಿ, ಆಶೀರ್ವಾದ ತಗೋದಿನ ಅವ್ರದ್ದು. ಅಲ್ಲೇ ಫಾಲೋಅಪ್ ನ ಅವ್ರು 50% ಸೇಲ್ ಕನ್ಫರ್ಮೇಶನ್ ಆಯ್ತು ನೋಡಿ. ಯಾಕಂದ್ರೆ ಗಿವ್ ರೆಸ್ಪೆಕ್ಟ್, ಫಸ್ಟ್ ರೆಸ್ಪೆಕ್ಟ್ ಕೊಡಿ ಅಲ್ಲಿದ್ದವರಿಗೆ. ಅವ್ರಿಗೆ ಅಲ್ಲಿ ಹೋಗಿ ಕಾಲು ಹಿಡಿದ್ರೆ ಏನಾದ್ರು ನಿಮ್ಗೆ ಹೊಡ್ತಾರ ಇಲ್ಲಲ್ಲ, ಹೋಗಿ ಕಾಲು ಹಿಡಿದ್ರೆ ಆಶೀರ್ವಾದ ತಗೊಳ್ಳಿ, ಮೊದಲು ಆಶೀರ್ವಾದ ಮಾಡಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಶೀರ್ವಾದ ಮಾಡಿ ನಿಮ್ಮ ಮಗನನ್ನ ಕಲಿಸಿಕೊಡಿ ನಮ್ಮ ಕಂಪನಿಗೆ, ಈ ಫೀಲಿಂಗ್ಸ್ ಇಲ್ಲಿ. ಸೊ ಓಕೆ, ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ತಗೊಂಡ ನಂತರ ಅವ್ರ ಆಶೀರ್ವಾದ ಅವ್ರು ಏನ್ ಅನ್ಕೋತಾರೆ, ಯಾ ಎಷ್ಟೊಳ್ಳೆ ಗುಣ ಇದೆ ಅವರು, ಎಷ್ಟೊಳ್ಳೆ ಗುಣ ಇದೆ, ಇಂಥ ಒಂದು ಕಲ್ಚರ್ ಇರುವಂತ ಮಗನ ಜೊತೆಗೆ ನನ್ನ ಮಗನನ್ನ ಕಲಿಸಿದ್ರೆ, ಇಂಥ ಒಂದು ಒಳ್ಳೆ ಕಲ್ಚರ್ ಇರುವಂತ ಮಗಳ ಜೊತೆ ಹುಡುಗಿ ಜೊತೆಗೆ ನನ್ನ ಮಗಳನ್ನ ಕಲಿಸಿದರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ ಅನ್ನೋಂತ ಅವ್ರಿಗೆ ಫೀಲ್ ಬರುತ್ತೆ. ಒಂದು ಒಳ್ಳೆ ಕಲ್ಚರ್, ಫಸ್ಟ್ ಫೇಸ್ ವ್ಯಾಲ್ಯೂ, ಅಲ್ಲಿ ಫೇಸ್ ವ್ಯಾಲ್ಯೂ ನೀವು ಏನು ಅಂತ ಗೊತ್ತಾಗ್ತದೆ. ಚೆನ್ನಾಗಿದ್ದಾರೆ ಅಡ್ಡಿ, ಈ ಕಡೆ ಬರ್ಲಿಕ್ಕಿತ್ತು ನಂಗೆ, ಆ ಪ್ಲೇಸ್ ಹೆಸರು ಇಲ್ಲಿ ಬರ್ಲಿಕ್ಕಿತ್ತು ಹಾಗೆ ಬಂದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಫಾಲೋಅಪ್ ಕ್ಲಿಯರ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಏನ್ ಮಾಡೋ ಸರ್, ದುಡ್ಡಿಲ್ಲ, ನಾವು ಕಲಿಸ್ಬೇಕಂತಿದ್ದೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಸ್ಟಾರ್ಟ್ ಮಾಡಿ ಹೇಳಿ, ಯಾ ಆ ಟೈಮಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ, ಏನಾಯ್ತು, ಏನ್ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಎಲ್ಲ ಕೇಳಿ. ಆಗ ಮನೇಲಿ ಎಲ್ಲ ಒಂದೊಂದು ಪ್ರಾಬ್ಲಮ್ ಹೇಳ್ತಾರೆ, ಅವ್ರ ಮನೆಯವರಿಗೆ ಡೆತ್ ಆದ್ರು, ಹೀಗಾಯ್ತು, ಹೀಗಾಯ್ತು, ಕೆಲಸ ಇಲ್ಲ, ಸಮಸ್ಯೆ, ಎಲ್ಲ ಪ್ರಾಬ್ಲಮ್ ನ ಲಿಸನ್ ಮಾಡಿ, ಒಳ್ಳೆ ಹೇಳುದನ್ನ ಕ್ವಶನ್ಸ್ ಕೇಳಿ. ಆಮೇಲೆ ಏನ್ ಮಾಡಿ ಅಂದ್ರೆ, ಫೀಲ್ ಅಂತ ಹೇಳಿದ್ರೆ ಫ್ಯಾಟ್ ಶ್ಯಾ ಈ ತರ ಆಗ್ಬಾರ್ದು ನೋಡಿ.
ಆಮೇಲೆ ಸ್ಟಾರ್ಟ್ ಮಾಡಿ ನೋಡಿ ಇದನ್ನ ನಾನು ಡೈರೆಕ್ಟರ್ಗೆ ಎಲ್ಲ ಕೂಡ ಇದನ್ನ ಟ್ರೈನಿಂಗ್ ಅಲ್ಲಿ ಹೇಳಿಕ್ಕೆ ಆಗಲ್ಲ, ಆ ಸಿಚುವೇಶನ್ ಬಂದಾಗ ಅದನ್ನ ಹೇಳ್ಬಹುದು, ಬಟ್ ಎಷ್ಟಾಗುತ್ತೆ ಅಷ್ಟು ನಾನು ಅರ್ಥ ಮಾಡಿಸ್ತೇನೆ. ಈ ತರ ಪ್ರಾಬ್ಲಮ್ ಇದೆಯಾ ನೋಡಿ ನಿಮ್ಗೆ, ಈ ಪ್ರಾಬ್ಲಮ್ ನಿಮ್ಗೆ 6 ತಿಂಗಳ ಹಿಂದೆನೂ ಈ ಪ್ರಾಬ್ಲಮ್ಸ್ ಇತ್ತು, ಇವಾಗ್ಲೂ ಈ ಪ್ರಾಬ್ಲಮ್ ಇದೆ, ಮುಂದಿನೂ ಪ್ರಾಬ್ಲಮ್ ಇರ್ಬೋದಲ್ವಾ, ಅದಕ್ಕೆ ನೀವು ಸೊಲ್ಯೂಷನ್ ತಗೋಬೇಕಾಗ್ತದೆ. ಈ ಮನಿ ಅನ್ನೋದ್ ಯಾರಲ್ಲೂ ಕೂಡ ಇರಲ್ಲ. ನಾನು ಕೂಡ ಈ ಕಂಪನಿ ಈ ಈ ಸಂಸ್ಥೆಗೆ ಬರ್ಬೇಕಾದ್ರೆ, ಈ ಇಂಡಸ್ಟ್ರಿ ಬರ್ಬೇಕಾದ್ರೆ ನನ್ನಲ್ಲಿ ಕೂಡ ದುಡ್ಡು ಇರಲಿಲ್ಲ, ನನ್ನ ಕೂಡ ಹಣ ಇಷ್ಟು ಇಟ್ಕೊಂಡು ಬಂದಿರಲಿಲ್ಲ. ನೋಡಿ ಆಂಟಿ, ಇವತ್ತು ಆರೋಗ್ಯ, ನಾಳೆ ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಹೇಳ್ತಾರೆ ಇಮಿಡಿಯೇಟ್ಲಿ 20,000 ಅರೇಂಜ್ ಮಾಡಬೇಕು ಆಪರೇಷನ್ ಮಾಡ್ಲಿಕ್ಕೆ ಉಂಟು, ಆಪರೇಷನ್ ಮಾಡ್ಬೇಕು 20,000 ಬೇಕು, ಇಲ್ಲದ್ರೆ ಜೀವ ಕಳ್ಕೋಬೇಕಾಗ್ತದೆ. ಆ ಟೈಮ್ ನಮ್ಮ ದುಡ್ಡು ಇರಲ್ಲ, ನಾವು ಅರೇಂಜ್ ಮಾಡ್ತೀವೋ ಮಾಡಲ್ವಾ. ಈ ಕ್ವಶನ್ ಈ ತರ ಕ್ವಶನ್ಸ್ ಆಗ್ಬೇಕು ಅವ್ರಿಗೆ. ಅಂದ್ರೆ ಅವ್ರಿಗೆ ಅನಿಸ್ಬೇಕು ಅರೇಂಜ್ ಮಾಡಬಹುದು ದೊಡ್ಡ ಮ್ಯಾಟರ್ ಅಲ್ಲ, ಕಷ್ಟ ಏನಿಲ್ಲ ಅರೇಂಜ್ ಮಾಡುವಂತದ್ದು, ಆ ತರ ಫೀಲ್ ಬರ್ಬೇಕು ಅವರಿಗೆ. ಈ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ನೀವು ಟಾಪಿಕ್ ತೆಗೆಯಬಹುದು. ಈಗ ನಿಮ್ಮ ಮಗನಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋ, ಒಂದು ಬ್ಯಾಂಗ್ಳೂರಲ್ಲ ತುಮಕೂರಲ್ಲ ಎಲ್ಲ ಪ್ಲೇಸ್ ಅಲ್ಲಿ ದೊಡ್ಡ ಜಾಬ್ ಸಿಗ್ತಾ ಉಂಟು ಅಂತ ಅನ್ಕೊಳ್ಳೋ. ಆ ಜಾಬ್ ಹೋಗ್ಬೇಕು, ಗೌರ್ಮೆಂಟ್ ಜಾಬ್ ಹೋಗ್ಬೇಕಂದ್ರೆ 45,000 ಹಣ ಖರ್ಚು ಮಾಡ್ಬೇಕು, 45,000 ಹಣ ಖರ್ಚು ಮಾಡ್ಬೇಕು, ಒಂದು 15-20,000 ಸ್ಯಾಲರಿ ಜಾಬ್ ಇದೆ. ನೀವೇನ್ ಮಾಡ್ತೀರಾ? 45,000 ದೊಡ್ಡ ಮ್ಯಾಟರ್ ಅಲ್ಲ, 15-20,000 ಗೌರ್ಮೆಂಟ್ ಜಾಬ್ ಸಿಗುತ್ತಲ್ಲ, ದೊಡ್ಡ ಮ್ಯಾಟರ್ ಅಲ್ಲ ಅಂತ ಅನ್ಕೊಂಡು ಆ ಟೈಮಲ್ಲಿ ಅಮೌಂಟ್ ಅಡ್ಜಸ್ಟ್ ಮಾಡ್ತೀವಿ ನಾವು. ಈಗ ಬಾಯ್ಸ್ ಅಥವಾ ಗರ್ಲ್ಸ್ ಯಾರಿಗೆ ಕ್ರೇಜ್ ಇರುತ್ತೆ, ಬೈಕ್ ಇದ್ರೆ ಕ್ರೇಜ್ ಇರುತ್ತೆ. ನಿಮ್ಗೆ ಯಾವ ಬೈಕ್ ಇಷ್ಟ? ನಂಗೆ R15 ಬೈಕ್ ಅಂದ್ರೆ ಇಷ್ಟ, ಬುಲೆಟ್ ಬೈಕ್ ಅಂದ್ರೆ ಇಷ್ಟ. ಯಾ ಬುಲೆಟ್ ಬೈಕ್ ಎಷ್ಟಾಗುತ್ತೆ? 1,80,000, 2,00,000 ಅಂತ ಹೇಳ್ತದೆ. ಅದೇ 1,00,000 80,000 2,00,000 ಗಾಡಿ ನಿಮ್ಗೊಂದು 30-40,000 ಸಿಗುತ್ತೆ, ನೀ ಏನ್ ಮಾಡ್ತೀಯ? ತಗೋತೀನಿ, ದುಡ್ಡು ಇಲ್ಲ ಬರ್ತದೆ, ಅಡ್ಜಸ್ಟ್ ಮಾಡ್ತೀನಿ. ಹಾ, ಮೊಬೈಲ್, ಐಫೋನ್ ಮೊಬೈಲ್, ಐಫೋನ್ ಪ್ರೋ 80,000 ಫೋನ್, ಈ ಆಫರ್ ಯಾವ್ದೊಂದು ದೀಪಾವಳಿ ಆಫರ್ ಅಂತ ಹೇಳಿ, ಅದ್ ಯಾವ್ದೊಂದು ಶಿವರಾತ್ರಿ ಆಫರ್ ಅಂತ ಹೇಳಿ 10,000 ಕೊಡ್ತಾರೆ, ಆಗೇನ್ ಮಾಡ್ತೀಯ? ತಗೋತೀನಿ, ದುಡ್ಡಿಲ್ಲ, ಆಗ ಅಡ್ಜಸ್ಟ್ ಮಾಡ್ತೀವಿ. ನೋಡಿ, ಮದುವೆ ನಮ್ಮ ಸಿಸ್ಟರ್ ಮ್ಯಾರೇಜ್ ಇದೆ, ವಿತಿನ್ 1 ಮಂತ್ ಅಲ್ಲಿ 1,00,000 ಅಮೌಂಟ್ ಅಡ್ಜಸ್ಟ್ ಆಗ್ಬೇಕು, ಇಲ್ಲದ ಮದುವೆ ನಿಂತು ಹೋಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತೀವಿ? ಅಮೌಂಟ್ ಅಡ್ಜಸ್ಟ್ ಮಾಡ್ತೀವಿ. ನೋಡಿ, ಈ ಸಿಚುವೇಶನ್ ಬಂದಾಗ ನಾವು ಅಮೌಂಟ್ ಅಡ್ಜಸ್ಟ್ ಮಾಡ್ತೀವಿ, ಬಟ್ ಎಲ್ಲ ಎಕ್ಸಾಂಪಲ್ ಕೊಡಬೇಡಿ, ಒಂದೆರಡು ಎಕ್ಸಾಂಪಲ್ ಕೊಡಿ ಅಷ್ಟೇ. ಅವ್ರಿಗೆ ಆ ಸಿಚುವೇಶನ್ ಯಾವ ಎಕ್ಸಾಂಪಲ್ ಸೂಟ್ ಆಗುತ್ತೆ ಆ ಎಕ್ಸಾಂಪಲ್ ಕೊಡಿ. ಈ ಟೈಮಲ್ಲಿ ಅಮೌಂಟ್ ಅಡ್ಜಸ್ಟ್ ಮಾಡ್ತೀರಂದ್ರೆ, ಬಟ್ ಇದು ಈ ಒಂದು ಇಂಡಸ್ಟ್ರಿ, ಈ ಒಂದು ಆರ್ಗನೈಸೇಷನ್, ಇದಕ್ಕೋಸ್ಕರ ನೀವು ಯಾಕೆ ಅಮೌಂಟ್ ಅಡ್ಜಸ್ಟ್ ಮಾಡಬಾರ್ದು? ಯಾಕೆ ಈ ಪ್ರಾಡಕ್ಟ್ ನೀವು ಬೈ ಮಾಡಬಾರ್ದು? ಹೇಗಿದ್ರು ಹೊರಗಡೆ ಪ್ರಾಡಕ್ಟ್ ತಗೊಳ್ಳೇಬೇಕಲ್ವಾ? ಅದೇ ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಮನಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ. ಹೇಗೆ? ಪೋರ್ಟ್ ಪೋಲಿಯೋ ಕಾನ್ಸೆಪ್ಟ್ ಅಂತ ಹೇಳಿ. ಪೋರ್ಟ್ ಪೋಲಿಯೋ ಕಾನ್ಸೆಪ್ಟ್ ಅಂದ್ರೆ, ಒಬ್ಬರಲ್ಲೇ ಹೋಗಿ ನೀವು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ಗೆ ಎಷ್ಟು ಅಮೌಂಟ್ ಆಗ್ತದೆ? ಒಂದು 4,000-5,000 ರೂಪಾಯಿ ಅಮೌಂಟ್ ಆಗ್ತದೆ, 4,000-5,000 ರೂಪಾಯಿಸ್ ಅಮೌಂಟ್ ಆಗ್ತದೆ. ಈಗ 4,000-5,000 ರೂಪೀಸ್ ಅಮೌಂಟ್ ನಿಮಗೆ ಒಬ್ಬರಲ್ಲೇ ಹೋಗಿ ಕೇಳಿದ್ರೆ ಸಿಗಲ್ಲ, ಅದೇ 4,000-5,000 ಅಮೌಂಟ್ ಅನ್ನ 4-5 ಪೀಪಲ್ಸ್ ಅಲ್ಲಿ ಕೇಳಿದ್ರೆ ಸಿಗುತ್ತಲ್ಲ. ಇಟ್ ಇಸ್ ಕಾಲ್ಡ್ ಪೋರ್ಟ್ ಪೋಲಿಯೋ ಕಾನ್ಸೆಪ್ಟ್. ಅಂದ್ರೆ ನಮ್ಮನೇಲಿ ಮದುವೆ ಇದ್ರೆ, ಯಾರ್ದು ಸಿಸ್ಟರ್ ನಮ್ಮ ಬ್ರದರ್, ಆ ಟೈಮ್ 5,00,000 ರೂಪಾಯಿ ಅಮೌಂಟ್ ಒಬ್ಬರಲ್ಲೇ ಕೇಳಿದ್ರೆ ಸಿಗಲ್ಲ, ನಾವು 5-6 ಮಂದಿಯಲ್ಲಿ ಕೇಳ್ತೀವಿ. ನಾವು ಅದೇ ತರ ನೀವು ಕೂಡ ಈ ಒಂದು ಕಾನ್ಸೆಪ್ಟ್ ಏನಿದೆ, ಆಫರ್ ಏನ್ ತಗೋಬೇಕಾದ್ರೆ 4-5 ಮಂದಿಯಲ್ಲಿ ಕೇಳಿ ಅಡ್ಜಸ್ಟ್ ಮಾಡ್ಬೋದಲ್ವಾ? ಮತ್ತೆ ಅವ್ರಿಗೆ ಒಂದು 3 ಮಂತ್ ಬಿಟ್ಟು, 1 ಮಂತ್ 2 ಮಂತ್ ಬಿಟ್ಟು ಕೊಡ್ಬೋದು ಅಂತ ಹೇಳ್ಬೋದಲ್ಲ ಅಂತ ಹೇಳಿ ಅವನಿಗೆ ಸೊಲ್ಯೂಷನ್ ಕೊಡಿ ಮನಿ ಪ್ರಾಬ್ಲಮ್ಗೆ. ಸರ್, ಇದು ಮನಿ ಪ್ರಾಬ್ಲಮ್ ಆಯ್ತು. ಮತ್ತೆ ಟೈಮ್ ಪ್ರಾಬ್ಲಮ್ ಹೇಳ್ತಾನೆ. ಟೈಮ್ ಪ್ರಾಬ್ಲಮ್ ಅಂದ್ರೆ ನಂಗೆ ಟೈಮ್ ಇಲ್ಲ ಸರ್. ಟೈಮ್ ಯಾಕೆ ಇಲ್ಲ ಅಂತ ಫಸ್ಟ್ ನೋಡಿ, ಅವ್ನು ಎಷ್ಟು ಗಂಟೆ ಕಾಲೇಜ್ ಹೋಗ್ತಾನೆ, ಮಾರ್ನಿಂಗ್ ಎಷ್ಟು ಗಂಟೆ ಎದ್ದು ಹೇಳ್ತಾನೆ, ಎಷ್ಟು ಗಂಟೆ ಕಾಲೇಜ್ ಹೋಗ್ತಾನೆ, ಎಷ್ಟು ಗಂಟೆ ವಾಪಸ್ ಬರ್ತಾನೆ, ಎಷ್ಟು ಗಂಟೆ ಮಲ್ಕೋತಾನೆ ಎಲ್ಲ ಕೇಳಿ. ಅದು ಕೇಳಿದಾಗ ಅವನು ಯಾವ ಗ್ಯಾಪ್ ಅಲ್ಲಿ ಫ್ರೀ ಇರ್ತಾನೆ ಅಂತ ಕ್ಯಾಚ್ ಮಾಡ್ಕೊಳ್ಳಿ ನೀವು ಮೊದಲು. ಅವನು ಯಾವ ಗ್ಯಾಪ್ ಅಲ್ಲಿ ಫ್ರೀ ಇರ್ತಾನೆ ಈಗ ಹೇಳಿ. ಅವನು ಕಾಲೇಜ್ ಹೋಗ್ತಾನಂದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಅವನು ಮತ್ತೆ ನೈಟ್ 12 ಗಂಟೆ ಬರೋದಲ್ಲ, ಅಷ್ಟು ಬಿಸಿ ಇಲ್ಲಲ್ಲ ಯಾರು ಕೂಡ. ಅವನು ಬೆಳಿಗ್ಗೆ 8 ಗಂಟೆ ಕಾಲೇಜ್ ಹೋಗ್ತಾನಂದ್ರೆ ಸಂಜೆ 4-5 ಗಂಟೆ ಬರ್ತಾನೆ, ಶ್ಯೂರ್. ಎಕ್ಸ್ಟ್ರಾ ಕ್ಲಾಸ್ ಇಟ್ಕೊಂಡ್ರು 6 ಗಂಟೆ ಬರ್ತಾನೆ ಅಲ್ವಾ? ಬಂದ ತಕ್ಷಣ ಮಾಡ್ತಾನೆ, ಹೋಮ್ವರ್ಕ್ ಮಾಡಲ್ಲ, ರೆಸ್ಟ್ ತಗೋತಾನೆ, ಟೈಮ್ ಫ್ರೀ ಮಾಡ್ಕೋತಾನೆ. ಬಟ್ ಟೈಮು ಪ್ರಾಬ್ಲಮ್ ಏನದು? ಸುಳ್ಳು, ಪಕ್ಕಾ ಸುಳ್ಳು, ಇದು ನಿಜ ಅಲ್ಲ. ನೀವು ಸರ್ ಅವ್ನಿಗೆ ಟೈಮ್ ಪ್ರಾಬ್ಲಮ್ ಅಂತ ಅದಕ್ಕೆ ಬರಲಿಲ್ಲ, ಸುಳ್ಳು ಹೇಳ್ತಿದ್ದಾನೆ ಅವನು. ಅಲ್ಲೇ ಅರ್ಥ, ಅವ್ನು ಟೈಮ್ ಇಲ್ಲ ಅಂತ ಹೇಳ್ತಾ ಸುಳ್ಳು. CM PMಗೂ ದಿನಕ್ಕೊಂದು ಗಂಟೆ 2 ಗಂಟೆ ಟೈಮ್ ಇದೆ, ಅವನಿಗೆ ಟೈಮ್ ಇಲ್ವಾ? 24 ಗಂಟೆ, ಎಲ್ರಿಗೂ 24 ಗಂಟೆ ಟೈಮ್ ಇರೋದು. ಬಟ್ ನೀವು ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು, ಆವಾಗ ನೀವು ಕೊಡಿ ಟೈಮ್. ಹೇಗೆ ನಿಮಗೆ ಟೈಮ್, ಹೇಗೆ ಟೈಮ್ ಪ್ರಾಬ್ಲಮ್?
ಸರ್ ಕಾಲೇಜ್ ಹೋಗ್ಬೇಕು, ಹೋಮ್ ವರ್ಕ್ ಇದೆ, ಅದಿದೆ ಇದಿದೆ ಅದಿದೆ ಇದೆ ಅಂತ ಹೇಳ್ತಾರಲ್ಲ ರೀಸನ್, ಅವ್ರ ಅಪ್ಪ ಅಮ್ಮನ ಪಕ್ಕದಲ್ಲಿ ಕೂತ್ಕೊಳಿಸಿ ನೋಡಿ ನಿನ್ನ ಲೈಫ್ಗೋಸ್ಕರ, ನಿನ್ನ ಕೆರಿಯರ್ ಗೋಸ್ಕರ, ನಿನ್ನ ಜೀವನಕ್ಕೋಸ್ಕರ 1 hour 2 hour ಟೈಮ್ ಕೊಡ್ಲಿಕ್ಕೆ ಆಗಲ್ವಾ? ನೋಡಿ ನೀನೇನು ಅನ್ಕೊಂಡಿದ್ದೆ ಅಂದ್ರೆ ಎಜುಕೇಶನ್ ಅನ್ನ ದೋಣಿಯಲ್ಲಿ ಹೋಗ್ತಿದ್ಯಾ, ಎಜುಕೇಶನ್ ಅಲ್ಲಿ ದೋಣಿಯಲ್ಲಿ ಹೋಗ್ತಿದ್ಯಾ, ನೀನ್ ಅನ್ಕೊಂಡಿದ್ಯಾ ಅದೇ ದೋಣಿಯಲ್ಲಿ ನನ್ನ ಡೆಸ್ಟಿನೇಷನ್ ನನ್ನ ಗುರಿನ ತಲುಪಬಹುದು ಅಂತ? ಅದು ಇಂಪಾಸಿಬಲ್. ಯಾಕಂದ್ರೆ ಎಜುಕೇಶನ್ ದೋಣಿಯಲ್ಲಿ ಹೋಗ್ತಿದ್ದಾರೆ ಎಷ್ಟೋ ಸಲ ಎಜುಕೇಶನ್ ದೋಣಿ ತೂತಾಗಿದೆ, ಆ ತೂತಾಗಿ ಒಳಗಡೆ ನೀರ್ ತುಂಬಿಕೊಂಡು ಅದು ಮುಳುಗುವಂತ ಪರಿಸ್ಥಿತಿ ಬಂದಿದೆ. ಹೇಳು, ನೀನ್ ಎಜುಕೇಶನ್ ದೋಣಿ ಹೋಗ್ತಿದ್ಯಾ, ಆ ದೋಣಿ ತೂತಾಗಿದೆ, ಮುಳುಗಿ ನೀರ್ ತುಂಬಿಕೊಂಡು ನೀನ್ ಮುಳುಗ್ಲಿಕ್ಕೆ ಇಷ್ಟ ಪಡ್ತೀಯ ನೀನು? ಕ್ವಶನ್ ಹಾಕಿ ಇಲ್ಲ ಅಂತ ಹೇಳ್ತಾನೆ ಅವ್ನ. ಕ್ವಶನ್ಗೆ ಅವ್ನ ಕ್ವಶನ್, ನಿಮ್ಮ ಕ್ವಶನ್ ಹೇಗಿರ್ಬೇಕು? ಅವನು ನಿಮ್ಗೆ ಹೇಗೆ ಬೇಕು, ಅವ್ನು ಎಸ್ ಹೇಳ್ಬೇಕಾ ನೋ ಹೇಳ್ಬೇಕಾ, ಆ ತರ ಕ್ವಶನ್ ಹಾಕಿ. ಈಗ ನಿಂಗೆ ನಿನ್ನ ಎಜುಕೇಶನ್ ದೋಣಿ ಮುಳುಗ್ಬೇಕಂತ ಆಸೆ ಉಂಟಾ ನಿಮ್ಗೆ? ಇಲ್ಲ. ಈಗ ಅಕ್ಕಸ್ಮ ಮುಳುಗಿದ್ರೆ ಏನಂತೀಯ? ಇಷ್ಟು ಕಷ್ಟಪಟ್ಟು ಓದಿರ್ತೀಯ, 3 ವರ್ಷ ಎಜುಕೇಶನ್ ಮಾಡಿದ್ದೆ, ಇಷ್ಟು ಹಣ ಕದ್ದಿರ್ತೀಯ. ಹಾ, ನಮಗೂ ಈ ತರ ಪರಿಸ್ಥಿತಿ ಬಂದವ್ರು ಎಷ್ಟೋ ಮಂದಿ ಇದ್ದಾರೆ ನಮ್ಮ ಡಿಯರ್ ಲೈಫ್ ಅಲ್ಲಿ. ಎಜುಕೇಶನ್ ದೋಣಿ ತೂತಾಗ್ತಿದೆ, ತೂತಾಗಿ ನೀರು ಒಳಗೆ ಹೋಗ್ತುಂಟ ಆಗ್ಬೇಕಾದ್ರೆ ಪಕ್ಕದಲ್ಲಿ ಡಿಯರ್ ಲೈಫ್ ದೋಣಿ ಹೋಗ್ತಿತ್ತು, ಆ ಡಿಯರ್ ಲೈಫ್ ದೋಣಿಗೆ ಜಂಪ್ ಮಾಡಿದ್ರು, ಅವನ ಡೆಸ್ಟಿನೇಷನ್ ರೀಚ್ ಮಾಡ್ದ, ಗುರಿ ತಲುಪಿದ. ಅವನ ಅದಕ್ಕೆ ತಗೊಂಡಿದ್ ಟೈಮ್, ಟೈಮ್ ಹೇಗ್ ತಗೊಂಡ ಗೊತ್ತ? ಅವನು ಕಾಲೇಜ್ ಟೈಮ್ ಎಕ್ಸಾಂಪಲ್ ಕೊಡಿ, ಯಾರ್ದಾದ್ರು ಎಕ್ಸಾಂಪಲ್ ಕೊಡಿ, ಎಕ್ಸಾಂಪಲ್ ಕೊಡಿ, ಎಕ್ಸಾಂಪಲ್ ಇಲ್ವಾ? ಎಕ್ಸಾಂಪಲ್ ಕ್ರಿಯೇಟ್ ಮಾಡಿ ಅಲ್ಲಿ. ಎಷ್ಟೋ ಮಂದಿ ನಾನು ನೋಡಿದ್ದೇನೆ, ಇರ್ಬೋದು 95,000 ಡಿಸ್ಟ್ರಿಬ್ಯೂಟರ್ ಇದಾರಂದ್ರೆ 95,000 ಮಂದಿಯಲ್ಲಿ ಪ್ರಾಬ್ಲಮ್ ಇರ್ಲಿಕ್ಕಿಲ್ವಾ? ಟೈಮ್ ಪ್ರಾಬ್ಲಮ್. ಇವತ್ತು ನಮ್ಮ ನಮ್ಮ ಕಂಪನಿ ಡಾಕ್ಟರ್ಸ್ ಇದ್ದಾರೆ ಅಥವಾ ಬೇರೆ ಬೇರೆ ಎಂಪ್ಲಾಯೀಸ್ ಇದ್ದಾರೆ, ದೊಡ್ಡ ದೊಡ್ಡ. ನಾನು ಲಾಸ್ಟ್ ಟೈಮ್ ನೋಡಿದ್ದೆ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರು ಸಾಫ್ಟ್ವೇರ್ ಇಂಜಿನಿಯರ್, 2.5 lakh ಸ್ಯಾಲ್ರಿ ತಗೊಂಡಂತ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇದನ್ನ ಮಾಡ್ತಿದ್ದಾರೆ, ಅವ್ರಿಗೆ ಟೈಮ್ ಪ್ರಾಬ್ಲಮ್ ಇಲ್ಲ ಎಂತ? ಎಲ್ಲ ಫೀಲ್ಡ್ ಅವ್ರು ಈ ಫೀಲ್ಡ್ ಅಲ್ಲಿ ಇದ್ದಾರೆ, ಅವ್ರಿಗೆ ಟೈಮ್ ಪ್ರಾಬ್ಲಮ್ ಇರ್ಲಿಲ್ವಾ? ಇತ್ತು, ಬಟ್ ಸೊಲ್ಯೂಷನ್ ಮಾಡ್ಕೊಂಡ್ರು ಅವರು. ಹೇಗೆ ಅವರು ಅನ್ಪ್ರೊಡಕ್ಟಿವ್ ಟೈಮ್? ಅನ್ಪ್ರೊಡಕ್ಟಿವ್ ಟೈಮ್ ಅಂದ್ರೆ ದಿನದಲ್ಲಿ 24 ಗಂಟೆ ಇರುತ್ತೆ, 24 ಗಂಟೆಯಲ್ಲಿ 6 to 7 hour ಕಾಲೇಜ್ ಹೋಗ್ತೀವಿ, 6 to 7 hour ಕಾಲೇಜ್ ಹೋಗ್ತೀವಿ, 6 to 7 hour ನಿದ್ದೆ ಮಾಡ್ತೀವಿ, ಅಲ್ಲಿ 6 7 8 ಕೊಡುವ, 7 7 8 + 7 + 7 = 14 hours, 14 hours + 2 2 hours ಏನಕ್ಕೆ ಜರ್ನಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ 1 hour 1 hour, 14 + 2 = 16, 16 hour ಆಯ್ತಲ್ಲಿ. ಇನ್ನು ಊಟ ಮಾಡ್ಲಿಕ್ಕೆ, ತಿಂಡಿ ತಿನ್ಲಿಕ್ಕೆ, ಫ್ರೆಶ್ ಅಪ್ ಆಗ್ಲಿಕ್ಕೆ ಒಂದು 2 hour ಇಟ್ಕೊಳ್ಳೋ, ಎಷ್ಟಾಯ್ತು? 16 + 2 = 18 hours ಆಯ್ತು. ಇನ್ನೊಂದು ಹೋಮ್ ವರ್ಕ್ ಮಾಡ್ಲಿಕ್ಕೆ 2 hours, 20 hours ಆಯ್ತು. ಮತ್ತೇನಿದೆ ಟೈಮ್? ಮತ್ತೇನಿದೆ 4 hours? ಇನ್ 2 hours ಎಕ್ಸ್ಟ್ರಾ ಇಟ್ಕೊಳ್ಳೋ, ಯಾವ್ದಕ್ಕೆ ಮೊಬೈಲ್ ಯೂಸ್ ಮಾಡಿಕೊಂಡು. ಇನ್ನು 2 ಗಂಟೆ ಟೈಮ್ ಇರಲ್ವಾ? ಎಲ್ಲವೂ 2 ಗಂಟೆ ಟೈಮ್ ಇರಲ್ವಾ ನಿನ್ನಲ್ಲಿ ಇರುತ್ತೆ. ಟೈಮ್ ಸೊಲ್ಯೂಷನ್ ಕೊಡಿ. ವರ್ಷದ 365 ದಿವಸ, 365 days, 365 days ಅಲ್ಲಿ 365 days ಕೂಡ ನಾವು ಕಾಲೇಜ್ ಹೋಗಲ್ಲ, 52 Sunday ಬರುತ್ತೆ. ಆ 52 Sunday ಅಲ್ಲಿ ನೀನು ಕೆಲಸ ಮಾಡಬಹುದು. 52 Sundayನೇ ಬೇಡ ಮನೆಯ, ಅಟ್ಲೀಸ್ಟ್ ಒಂದು 20-30 Sunday ಆದ್ರೂ ಮಾಡಬಹುದಲ್ವಾ? ಡೇ ಬೈ ಡೇ ಇಲ್ಲಿ ಅಟೆಂಡೆನ್ಸ್ ಕೊಡಲ್ಲ ನಿಮ್ಗೆ, ಅಟೆಂಡೆನ್ಸ್ ಇಲ್ಲ. ಯಾವ ಟೈಮ್ ಆಗುತ್ತೆ, ಯಾವ ಸಂಡೆ ಬರ್ತಾ ಟೈಮ್ ಮಾಡಬಹುದು. ಗೌರ್ಮೆಂಟ್ ಹಾಲಿಡೇ ಇದೆ, ಎಷ್ಟು ಗೌರ್ಮೆಂಟ್ ಹಾಲಿಡೇ ಇದೆ, ಫೆಸ್ಟಿವಲ್ಸ್ ಇದೆ, ಕ್ರಿಶ್ಚಿಯನ್ ಫೆಸ್ಟಿವಲ್ಸ್ ಇದೆ, ಹೇಳಿ ಅದನ್ನ ಎಕ್ಸಾಂಪಲ್ ಕೊಡಿ. ಕ್ರಿಸ್ಮಸ್ ಟೈಮ್ ಬರುತ್ತೆ, ಮುಸ್ಲಿಂ ಫೆಸ್ಟಿವಲ್ಸ್, ಬಕ್ರೀದ್ ಇದ್ಮೇಲೆ ಇದೆಲ್ಲ ಬರುತ್ತೆ. ಹಿಂದೂಗಳ ಫೆಸ್ಟಿವಲ್ ಬೇಕಾಗಿಲ್ಲ, ಅಷ್ಟು ಫೆಸ್ಟಿವಲ್ಸ್ ಇರುತ್ತೆ. ಇನ್ನು ಲೆಕ್ಚರ್ಗೆ ಲೆಕ್ಚರ್ ಬಂದಿಲ್ಲ ಅಂದ್ರೆ ಅದು ಬೇರೆ ಸ್ಟ್ರೈಕ್ ಆಯ್ತು ಇದಂತ ರಜೆ ಆದ್ರೆ ರಜೆ ಸಿಗುತ್ತೆ. ಈ ಜಾಬ್ ಹೋಲ್ಡರ್ ಇದನ್ನು ಹೇಳ್ಬೋದು, ಜಾಬ್ ಹೋಲ್ಡರ್ ಸಂಡೆ ರಜೆ ಇರುತ್ತೆ. ಇದನ್ನ ಎಕ್ಸಾಂಪಲ್ ಕ್ರಿಯೇಟ್ ಮಾಡಿ ಟೈಮ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹೇಳಿ. ಈ ಬರ್ಲಿಕ್ಕೆ ಆಗೋದಿಲ್ಲ ಸರ್, ಓಕೆ, ಲಾಸ್ಟ್ ಆಪ್ಷನ್ ಇಲ್ಲ ಅಂದ್ರೆ ಒಂದು ಸೊಲ್ಯೂಷನ್, ದಟ್ ಇಸ್ ಆನ್ಲೈನ್, ಅದು ಕಾಂಟ್ಯಾಕ್ಟ್ ಥ್ರೂ ನೀವೇನ್ ಮಾಡ್ಬೋದು, ವರ್ಕ್ ಮಾಡ್ಬೋದು, ಇದ್ರ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಇದು ಮಾಡಿ ಬ್ರಾಂಡ್ ಟೈಮ್, ಇದ್ರ ಬಗ್ಗೆ ತುಂಬಾ ಎಕ್ಸಾಂಪಲ್ಸ್ ಇದೆ, ಬಟ್ ಹೇಳಿಕ್ಕೆ ಟೈಮ್ ಇಲ್ಲ, ಬಟ್ ನಾನು ಬೇಗ ಬೇಗ ಮುಗಿಸ್ಬೇಕು. ಸೊ ಅದಕ್ಕೋಸ್ಕರ ಹೇಳ್ತಿದ್ರೆ ಇದು ಟೈಮ್ ಪ್ರಾಬ್ಲಮ್ ಮತ್ತೆ ಮನಿ ಪ್ರಾಬ್ಲಮ್ ಬಗ್ಗೆ ಹೇಳಿ. ಬಿಲಿ ಪ್ರಾಬ್ಲಮ್, ನಂಬಿಕೆ. ನಂಬಿಕೆ ಆಕ್ಚುಲಿ ಹೇಳುವಂತದ್ದು ಇದೆಯಲ್ಲ, ಒಂದು ವೇಳೆ ನಿನ್ನ ನೀವು ಫಾಲೋಅಪ್ ಮಾಡುವವರು ಯಾರಿದ್ದಾರೆ ಅಥವಾ ಪ್ರಾಸ್ಪೆಕ್ಟರ್ ಯಾರಿದ್ದಾರೆ, ಸಾರಿ ಇನ್ವೈಟ್ ಮಾಡಿದವರು ಯಾರಿದ್ದಾರಲ್ಲ, ಅವರ ಮೇಲೆ ನಂಬಿಕೆ ಬಂದ್ರೆ 100% ಬಂದ್ರೆ ಅವನು ಕಂಪನಿಯಿಂದ ಗ್ಯಾರಂಟೆಡ್ ಪ್ರಾಡಕ್ಟ್ ನ ಗ್ಯಾರಂಟಿ ನಂಬ್ತಾರೆ ಅಂತ ಅರ್ಥ. ಈಗ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೋಡಿರ್ಬೋದು ನೀವು, ಲೈಕ್ ದರ್ಶನ್ ಆ್ಯಡ್ ಕೊಡ್ತಾರೆ, ದರ್ಶನ್ ಅವ್ರು ಆ್ಯಡ್ ಕೊಡ್ತಾರೆ, ಸುದೀಪ್ ಆ್ಯಡ್ ಕೊಡ್ತಾರೆ, ಸೊ ಕೆಲವೊಂದು ಸೆಲೆಬ್ರಿಟಿಗಳೆಲ್ಲ ಆ್ಯಡ್ ಕೊಡ್ತಾರೆ. ಯಾಕೆ ಸೆಲೆಬ್ರಿಟಿ ಅಂತ ಆ್ಯಡ್ ಕೊಡ್ತಾರೆ ಅಂದ್ರೆ, ಆ ಕಂಪನಿಯವರು ಸೆಲೆಬ್ರಿಟಿಗೆ ಹಣ ಕೊಡ್ತಾರೆ, ಆ ಸೆಲೆಬ್ರಿಟಿಯ ಫ್ಯಾನ್ಸ್ ಅಂತೂ ಗ್ಯಾರಂಟಿ ತಗೋತಾರೆ. ಯಾಕಂದ್ರೆ ಸೆಲೆಬ್ರಿಟಿಯ
ಬಿಲೀವ್ ಮಾಡುವವರು ತುಂಬಾ ಮಂದಿ ಇದ್ದಾರೆ, ದರ್ಶನ ಬಿಲೀವ್ ಮಾಡೋ ತುಂಬಾ ಮಂದಿ ಇದ್ದಾರೆ, ಸುದೀಪ್ ನ ಬಿಲೀವ್ ಮಾಡೋ ತುಂಬಾ ಮಂದಿ ಇದ್ದಾರೆ ಅಲ್ವಾ? ಅದಕ್ಕೆ ಆ ಪ್ರಾಡಕ್ಟ್ ನ ಆ ಬ್ರ್ಯಾಂಡ್ ನ ಯೂಸ್ ಮಾಡ್ತಾರೆ ಎಷ್ಟೋ ಮಂದಿ. ಸೇಮ್ ಫ್ರೆಂಡ್ಸ್, ಇವತ್ತು ನಿಮ್ಮನ್ನ ನಂಬಿದ್ರೆ, ನಿಮ್ಮನ್ನ ಬಿಲೀವ್ ಮಾಡಿದ್ರೆ ಡೆಫಿನೆಟ್ ಸೈನ್ ಅಪ್ ಮಾಡ್ತಾನೆ, ಡೆಫಿನೆಟ್ ಪ್ರಾಡಕ್ಟ್ ತಗೋತಾನೆ, ಯಾವ ಬಿಲೀವ್ ಪ್ರಾಬ್ಲಮ್ ಹೇಳಲ್ಲ. ಅದಕ್ಕೆ ಅಂದ್ರೆ ಫೇಸ್ ವ್ಯಾಲ್ಯೂ, ನಾವು ನಿಜವಾಗ್ಲು ನಂಬುವ ತರ ಆಗಿದ್ರೆ ನಮ್ಗೆ ಈ ಪ್ರಾಬ್ಲಮ್ ಬರಲ್ಲ, ಬಿಲೀವ್ ಪ್ರಾಬ್ಲಮ್. ಸರಿ, ಸಪೋಸ್ ಒಂದು ವೇಳೆ ಈ ಪ್ರಾಬ್ಲಮೇ ಬಂತು ಅಂದ್ಕೊಳ್ಳ, ಅವ್ನ್ ಬಂದ್ರೆ ಏನ್ ಪ್ರಾಬ್ಲಮ್ ಬರ್ಬೋದು? ಬಿಲೀವ್ ಅಲ್ಲಿ ಕಂಪನಿ ಮೇಲೆ ಬಿಲೀವ್ ಇಲ್ಲ ಅಂತ ಹೇಳ್ಬೋದು. ಕಂಪನಿ ಮೇಲೆ ಬಿಲೀವ್, ಸೊ ಕಂಪನಿ ಮೇಲೆ ಬಿಲೀವ್ಗೆ ನಿಮ್ಮಲ್ಲಿ ಯಾವ್ದಾದ್ರು ಲೀಗಲ್ ಡಾಕ್ಯುಮೆಂಟ್ಸ್, ನಾನು ಆವಾಗ್ಲೇ ಹೇಳಿದ ಲೀಗಲ್ ಡಾಕ್ಯುಮೆಂಟ್ ತೋರಿಸಿ, ಆಮೇಲೆ ಈ ಕಂಪನಿ ಡಿಸ್ಟ್ರಿಬ್ಯೂಟರ್ ತೋರಿಸಿ, ನಮ್ಮ ಕಂಪನಿ ವಿಷನ್ ಮಿಷನ್ ಬ್ಯಾಕ್ ಗ್ರೌಂಡ್ ಎಲ್ಲವನ್ನ ಶೋ ಮಾಡಿ, ಶೋ ಮಾಡಿ. ಇಷ್ಟು ಇಷ್ಟು ಮಂದಿ, 95,000 ಮಂದಿ ಬಿಲೀವ್ ಮಾಡಿದಾರಂದ್ರೆ ನೀ ಬಿಲೀವ್ ಮಾಡ್ಲಿಕ್ಕೆ ಏನು? ಸರಿ, ಬಿಲೀವ್ ಅಂತ ಹೇಳ್ತೀಯಲ್ಲ, ಈಗ ನೀ ಸೈನ್ ಅಪ್ ಆಗಿದ್ದಕ್ಕೆ ಪ್ರಾಡಕ್ಟ್ ಸಿಕ್ತು, ಇನ್ನು ಕಂಪನಿ ಇದೆಯಾ ಇಲ್ಲೋ ಅದು ಬಿಟ್ಟಾಕಿ ಮ್ಯಾಟ್ರ್, ಪ್ರಾಡಕ್ಟ್ ಸಿಕ್ಕಿದೆಯಲ್ಲ ನಿಂಗೆ ಅಟ್ಲೀಸ್ಟ್. ಈಗ ಆನ್ಲೈನ್ ಅಲ್ಲಿ ನೀವು ಶಾಪಿಂಗ್ ಮಾಡ್ತೀಯಾ, ಆನ್ಲೈನ್ ಶಾಪಿಂಗ್ ಅಲ್ಲಿ ಪ್ರಾಡಕ್ಟ್ ಬಂದು ರೀಚ್ ಆಗಿದೆ, ಹಣ ಕೊಟ್ಟಿದೆ ಪ್ರಾಡಕ್ಟ್ ರೀಚ್ ಆಗಿದೆ, ಇನ್ನು ಕಂಪನಿ ಇರ್ಲಿ ಇರೋದಿರ್ಲಿ ನಿಂಗೇನ್ ಪ್ರಾಬ್ಲಮ್? ನಿಂಗೆ ಸಿಕ್ತಲ್ಲ ವಸ್ತು, ಹಾಗಾದ್ರೆ ಇರಲ್ಲ ಅಂತ ನಾ ಹೇಳ್ತಿರೋದಲ್ಲ, ಬಟ್ ಆಲ್ರೆಡಿ ನೀನ್ ತಗೊಳ್ಳುವಂತ ವಸ್ತುಗೆ ನೀನ್ ಹಣ ಕೊಟ್ಟಿದ್ಯಾ, ಅದಕ್ಕೆ ಬೇಕಾದ ವ್ಯಾಲ್ಯೂ ಫಾರ್ ಮನಿ ಕೂಡ ಸಿಕ್ಕಿದೆ, ನಿನ್ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಹೇಳಿ. ಆಕ್ಚುಲಿ ಡಿಯರ್ ಲೈಫ್ ಯಾವ ತರ ಚೇಂಜಸ್, ಯಾವ ತರ ರೆವಲ್ಯೂಷನ್ ಚೇಂಜ್ಮೆಂಟ್ ತಗೊಂಬಂದಿ ಅದನ್ನು ಸ್ವಲ್ಪ ಅರ್ಥ ಮಾಡಿಸಿ, ಬಿಲೀವ್ ಕೊಡಿ ಅವರಿಗೆ. ಬಿಲೀವ್ಗೆ ನೋ ಮೆಡಿಸಿನ್, ನೋ ಟ್ಯಾಬ್ಲೆಟ್, ನಮ್ಮ ಮಾತೆ ದೊಡ್ಡ ಬಿಲೀವ್ ಆಗಿರ್ಬೇಕು ಈ ಬಿಸ್ನೆಸ್ ಅಲ್ಲಿ, ಮಾತೆ ಬಂಡವಾಳ ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಬಿಲೀವ್ ಕೊಡಿ ನೋಡಿ. ಮತ್ತೊಬ್ಬನ ಅಲ್ಲಿ ಯಾರೋ ಒಬ್ಬರು ಡಿಸ್ಟ್ರಿಬ್ಯೂಟರ್ ಅಂತ ಅನ್ಕೊಳ್ಳೋ, ನಿಮ್ಮ ಒಟ್ಟಿಗೆ ಬಂದಿದ್ದಾರೆ, ಹೇಳಿ ಅವನಲ್ಲಿ ಕೇಳಿ, ಹೇಳು ನಿನ್ ಡಿಯರ್ ಲೈಫ್ ಎಷ್ಟು ಟೈಮ್ ಆಯ್ತು ಸೈನ್ ಅಪ್ ಆಗಿ? 1 ವರ್ಷ ಆಯ್ತು, 2 ವರ್ಷ ಆಯ್ತು ಅಂತ ಹೇಳ್ತಾನೆ. ಯಾ ನಿಂಗೆ ಏನ್ ಪ್ರಾಬ್ಲಮ್ ಇತ್ತು? ನಿಂಗೆ ಬಿಲೀವ್ ಪ್ರಾಬ್ಲಮ್ ಇರಲಿಲ್ಲ ಮುಂಚೆ? ಯಾ ಇತ್ತು ನೋಡು, ಅವನ ಅಡ್ಮಿಷನ್ ಆಗಿದ್ದಾನೆ. 95,000 ಮಂದಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವ್ರಿಗೆ ಅವ್ರಿಗೆ ನಂಬಿಕೆ ಇಲ್ವೋ? ಅವ್ರು ಬಂದಿಲ್ವೋ? ತೋರಿಸಿ. ಯಾರಾದ್ರೂ ಸ್ಪೆಷಲ್ ಒಬ್ಬ ಡಿಸ್ಟಿಂಗ್ವಿಶ್ ಪರ್ಸನ್, ಯಾರಾದ್ರೂ ಪ್ರಭಾವ್ ಶಾಕರ್ತಿ ಸೈನ್ ಅಪ್ ಆಗಿದೆ ಅವ್ರನ್ನ ತೋರಿಸಿ. ಒಬ್ಬ ಸೀನಿಯರ್ ಎಕ್ಸಾಮ್ ಕೂಡ ಅವ್ರು ಬಿಲೀವ್ ಮಾಡಿ ಬಂದ್ರು, ಅದನ್ನ ಸಿಕ್ತು. ಸೊ ಇದೆಲ್ಲ ಬಿಲೀವ್ಗೆ ತುಂಬಾ ಎಕ್ಸಾಮ್, ತುಂಬಾ ಹೇಳಲಿಕ್ಕೆ ತುಂಬಾ ಇದೆ ಬಿಲೀವ್ಗೆ, ಬಟ್ ಎಲ್ಲವನ್ನ ಹೇಳಲಿಕ್ಕೆ ಆಗಲ್ಲ. ಸೊ ಬಿಲೀವ್ಗೆ ಈ ತರ ಒಂದು ಎಕ್ಸಾಂಪಲ್ ನ ಹೇಳ್ಬೋದು. ಇಂಟ್ರೆಸ್ಟ್ ಪ್ರಾಬ್ಲಮ್, ಇದು ತುಂಬಾ ರೇರ್. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ, ತುಂಬಾ ರೇರ್. ಇಂಟ್ರೆಸ್ಟ್ ಯಾಕೆ ಇಲ್ಲ ಅಂತ ಹೇಳ್ತಾರೆ, ಯಾಕಂದ್ರೆ ನಿಮ್ಮ ಒಂದು ಪ್ಲಾನ್ ಹೇಳಿದ್ದು ಸರಿಯಾಗಿರ್ಬೋದು, ಅವ್ನ ಮನಸ್ಸಿಗೆ ಹಿಡಿಸದಿರ್ಬೋದು, ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಸೊ ಸಿಂಪಲ್ ನಾನು ಡೈರೆಕ್ಟ್ ಮಾಡಿ ಹೇಳ್ತೀನಿ, ಇಂಟ್ರೆಸ್ಟ್ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಕೇಳಿ. ಅವನ ಹೇಳ್ತಾನೆ ಸರ್ ನಂಗೆ ಹೆಲ್ತ್ ಕಾನ್ಸೆಪ್ಟ್ ಇಂಟ್ರೆಸ್ಟ್ ಇಲ್ಲ. ಯಾ ಓಕೆ, ಹೆಲ್ತ್ ನಿಮಗೆ ಬೇಡ ಹಾಗಾದ್ರೆ. ಯಾ ಇನ್ಕಮ್ ಬೇಕಾ? ಇನ್ಕಮ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ? ಇನ್ಕಮ್ ಕೂಡ ಇಲ್ಲ ಸರ್. ಐಡೆಂಟಿಫಿಕೇಶನ್, ರೆಸ್ಪೆಕ್ಟ್, ಫ್ಯಾಮಿಲಿ ಸೆಕ್ಯೂರಿಟಿ, ಅಚೀವ್ಮೆಂಟ್, ನಮ್ಮಲ್ಲಿ ಇಂಟ್ರೆಸ್ಟ್ ಇಲ್ಲದಂತ ವಸ್ತು ಯಾವುದು ಇಲ್ಲ. ಮೊದಲನೇದಾಗಿ ಇಂಟ್ರೆಸ್ಟ್ ಬರುವಂತ ಎಲ್ಲ ಕೂಡ ಮ್ಯಾಟರ್ ಇದೆ ಇಲ್ಲಿ, ಹೌದಾ? ನಮ್ಮಲ್ಲಿ ನೀವು ಫಾಲೋಅಪ್ ನ ಖಾಲಿ ಪ್ರಾಡಕ್ಟ್ಗೆ ಮಾತ್ರ ಮಾಡ್ಬೇಕಂತಿಲ್ಲ, ಅಥವಾ ನಾವು ಬಿಸ್ನೆಸ್ ಪ್ಲಾನಿಂಗ್ ಮಾತ್ರ ಮಾಡ್ಬೇಕಂತಿಲ್ಲ, ಅಚೀವ್ಮೆಂಟ್ ಮಾತ್ರ ಮಾಡ್ಬೇಕಂತಿಲ್ಲ, ಫ್ಯಾಮಿಲಿ ಸೆಕ್ಯೂರಿಟಿ ಮಾತ್ರ ಮಾಡ್ಬೇಕಂತ, ನ್ಯಾಷನಲ್ ಟೂರ್, ಫಾರಿನ್ ಟೂರ್ ಎಲ್ಲ ಇದೆ ಅವ್ನಿಗೆ, ಅದು ಇಲ್ಲದ ಇದು ಇದಿಲ್ಲದ ಚಾಯ್ಸ್ ಕೊಡಿ. ಕೊನೆದಾಗಿ ಅವನಿಗೆ ಅರ್ಥ ಮಾಡಿಸಿ, ಇದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕಾದ್ರೂ ಬಗ್ಲೇಬೇಕು. ಅವ್ನು ಬಗ್ಗೆ ಬಗ್ತಾನೆ, ಬಗ್ಗೆ ಬಗ್ತಾನೆ. ಇವನ್ ನಾನು ಇಲ್ಲಿ ಸೈನ್ ಅಪ್ ಆಗ್ಲಿಕ್ಕೆ ಮೈ ಎಲ್ಲ ಬಾಣ ಬಿಟ್ರು, ಸೀನಿಯರ್ ಎಲ್ಲ ಬಾಣ ಬಿಟ್ರು 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 ಬಿಟ್ರು, ನಂಗೆ ಯಾವ ಆಗ್ಲೇ ಇಲ್ಲ. ಕೊನೆಗೆ ಒಂದು ಬಾಣ ಬಿಟ್ಟು ನೋಡಿ, ಅದು ಹಾರ್ಟ್ ಟು ಟಚ್ ಆಗೋಯ್ತು. ಆ ಬಾಣ ಯಾವ್ದು ಗೊತ್ತಾ? ಫ್ಯಾಮಿಲಿ ಸೆಕ್ಯೂರಿಟಿ. ಬಾಕಿ ಏನೇ ಹೇಳಿದ್ರೆ ನಂಗೆ ತಲೆ ಹೋಗ್ಲೇ ಇಲ್ಲ. ಈ ಫ್ಯಾಮಿಲಿ ಸೆಕ್ಯೂರಿಟಿ ಅಂತ ಹೇಳ್ತಲ್ಲ, ನಂಗೆ ಹಾರ್ಟ್ ಟಚ್ ಆಗೋಯ್ತು. ಯಾಕಂದ್ರೆ ನನ್ನ ಫ್ಯಾಮಿಲಿ ಇಬ್ಬರನ್ನ ಆಲ್ರೆಡಿ ಕಲ್ಕೊಂಡಿದ್ದೆ, ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಇಬ್ಬರನ್ನ ಕಲ್ಕೊಂಡಿದ್ದೆ ನಾನು. ನಮ್ಮ ತಂದೆ ಮತ್ತೆ ನಮ್ಮ ಅಣ್ಣ ಡೆತ್ ಆಗಿದ್ರು, ಅವ್ರು ಡೆತ್ ಆದ ನಂತರ ಮನೆಗೆ ಇನ್ಕಮ್ ಬಂದಿಲ್ಲ. ಆ ಸಿಚುವೇಶನ್ ಅಲ್ಲಿ ಸರ್ ಹೇಳಿದ್ರು ಫ್ಯಾಮಿಲಿ ಸೆಕ್ಯೂರಿಟಿ. ಈಗ ನಿಂಗೆ ಏನಾದ್ರು ನೋಡಿದ್ರು ಸರ್ ಆ ಇವನ ಮನೇಲಿ ಇಬ್ರು ಇಲ್ಲ ಈ ತರ ಆಗಿದ್ದಾರೆ, ಹಾಗಾದ್ರೆ ಇವನಿಗೆ ಫ್ಯಾಮಿಲಿ ಸೆಕ್ಯೂರಿಟಿ ಮೆಸೇಜ್ ಅವ್ರು ನೋಡಿದ್ರು, ಆ ಸೆಕ್ಯೂರಿಟಿ ರಿಲೇಟೆಡ್ ಆಗಿ ಮಾತಾಡಿ. ಅವಾಗ ನಾನಲ್ಲಿ ಫಿದ್ ಆಗ್ಬಿಟ್ಟೆ, ನಾನು ಸೈನ್ ಅಪ್ ತಗೊಂಡ್ಬಿಟ್ಟೆ. ಅಂದ್ರೆ ನಂಗೆ ಇಂಟ್ರೆಸ್ಟ್ ನಂಗೂ ಇರ್ಲಿಲ್ಲ, ನಾನು ಮಾಡದ ಅಂತ ಹೇಳಿದ್ದೆ. ಬಟ್ ಯಾವಾಗ ಫ್ಯಾಮಿಲಿ ಸೆಕ್ಯೂರಿಟಿ ಮಾತು ಬಂತು, 20 ಪಾಯಿಂಟ್ ಅಲ್ಲಿ ನನ್ಗೆ ಬಂದಿದ್ದು 1 ಪಾಯಿಂಟ್ ಇಷ್ಟ ಆಗಿದ್ದು, ದಟ್ ಇಸ್ ಕಾಲ್ಡ್ ಫ್ಯಾಮಿಲಿ ಸೆಕ್ಯೂರಿಟಿ. ಹಾಗಂತೇಳಿ ನನ್ಗೆ ಫ್ಯಾಮಿಲಿ ಸೆಕ್ಯೂರಿಟಿ ಬಂತಂತ ಹೇಳಿ ನಿಮ್ಗೂ ಫ್ಯಾಮಿಲಿ ಸೆಕ್ಯೂರಿಟಿ ಆಗ್ಬೇಕಂತ ಇಷ್ಟ ಆಗ್ಬೇಕಂತ ಏನಿಲ್ಲ. ಅಥವಾ ಪ್ರಾಸ್ಪೆಕ್ಟರ್ ಬಂದಿದ್ದಾನೆ ಅವನಿಗೂ ಅದೇ ಇಷ್ಟ ಆಗ್ಬೇಕಂತ ಏನಿಲ್ಲ. ಅವನಿಗೂ ಒಂದು ಇಷ್ಟ ಆಗ್ಬೋದು ಐಡೆಂಟಿಫಿಕೇಶನ್, ಅವನಿಗೆ ಇಷ್ಟ ಆಗ್ಬೋದು ನ್ಯಾಷನಲ್ ಟೂರ್,
ಅವನಿಗೆ ಇಷ್ಟ ಆಗ್ಬೋದು ಫಾರಿನ್ ಟೂರ್, ಅವನಿಗೆ ಇಷ್ಟ ಆಗ್ಬೋದು ರೆಕಗ್ನೈಸೇಷನ್, ಅವನಿಗೆ ಇಷ್ಟ ಆಗ್ಬೋದು ಬೇರೆ ಯಾವುದು ವಾಟ್ ಎವರ್ ಯಾವ್ದಾದ್ರು ಇಷ್ಟ ಆಗ್ಬೋದಲ್ವಾ. ಇಂಟ್ರೆಸ್ಟ್ ಪ್ರಾಬ್ಲಮ್, ನೀವು ಇಂಟ್ರೆಸ್ಟ್ ಬರುವಂತ ಎಲ್ಲ ಪಾಯಿಂಟ್ ಮಾತಾಡ್ತಾ ಮಾತಾಡ್ ಹೋಗಿ ಅದಕ್ಕೆ ಹೇಳು ಫಾಲೋ ಮಾಡಕ್ ಮಾತ್ರ ಮುಂಚೆ ಅವನ ಡಾಟಾ ಎಲ್ಲ ತಿಳ್ಕೊಬೇಕಂತ ಅದಕ್ಕೆ ಹೇಳುವಂತದ್ದು. ಡಾಟಾ ಎಲ್ಲ ತಿಳ್ಕೊಂಡ್ಬಿಟ್ರೆ ಅವನ ವೀಕ್ನೆಸ್ ಪಾಯಿಂಟ್ ತಿಳ್ಕೊಂಡು ನಾವು ಅವನಿಗೆ ಫಾಲೋ ಅಪ್ ಮಾಡಬಹುದು. ಹೆಸರು ಯಾ ಬೆಸ್ಟ್ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಏನು? ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಬರೋದು ಇದೆ, ಒಂದು ಮನಿ ಪ್ರಾಬ್ಲಮ್, ಟೈಮ್ ಪ್ರಾಬ್ಲಮ್, ಬಿಸಿ ಪ್ರಾಬ್ಲಮ್, ಇಂಟ್ರೆಸ್ಟ್ ಪ್ರಾಬ್ಲಮ್. ಅದ್ರೊಳಗಡೆ ಪ್ರಾಬ್ಲಮ್ ಏನಿದೆ? ನಮ್ಮ ಅಪ್ಪ ಬೇಡ ಅಂತ ಹೇಳಿದ್ರು, ನಮ್ಮ ಅಮ್ಮ ಬೇಡ ಅಂತ ಹೇಳಿದ್ರು, ನಮ್ಮ ಅಣ್ಣ ಬೇಡ ಅಂತ ಹೇಳಿದ್ರು, ಇನ್ನು ಬರ್ತವೆ ವೆರೈಟಿ ವೆರೈಟಿ ಪೀಸ್ಗಳು. ಲವರ್ ಬೇಡ ಅಂತ ಹೇಳಿದ್ರು, ಬಾಯ್ ಫ್ರೆಂಡ್ ಬೇಡ ಅಂತ ಹೇಳ್ದ, ಗರ್ಲ್ ಫ್ರೆಂಡ್ ಬೇಡ ಅಂತ ಹೇಳ್ದ, ಇದೆಲ್ಲ. ಬಟ್ ಅಲ್ಲೇ ಒಂದು ಟರ್ನ್ ಕೊಡ್ಬೇಡಿ. ಏನಂದ್ರೆ ಇನ್ನು ಪೀಪಲ್ಸ್ ಇದ್ದಾರೆ, ನಿಮ್ ಪ್ರಾಬ್ಲಮ್ ಓಕೆ, ನಿಮ್ಮಲ್ಲಿ ತುಂಬಾ ಪ್ರಾಬ್ಲಮ್ ಇರ್ಬೋದು. ಸಮ್ ಪೀಪಲ್ ನಾನು ಈ ತರ ನೋಡಿದ್ದೆ, ಅಪ್ಪ ಬೇಡ ಅಂತ ಹೇಳಿದ್ರು, ಅಮ್ಮ ಬೇಡ ಅಂತ ಹೇಳಿದ್ರು, ಈ ತರ ತುಂಬಾ ಮಂದಿ ಬಂದಿದ್ರು. ನೀವು ಆ ತರ ಹೇಳಲಿಕ್ಕೆ ಇಲ್ಲ, ಬಟ್ ಅಲ್ಲ ನಾನು ಒಬ್ಬ ಕೆಲವರು ನೋಡಿದ್ದೆ, ನಾನು ಅಪ್ಪ ಬೇಡ ಅಂತ ಹೇಳಿದ್ರು, ಅಮ್ಮ ಬೇಡ ಅಂತ ಹೇಳಿದ್ರು, ಲವರ್ ಬೇಡ ಅಂತ ಹೇಳಿದ್ರು, ಈ ತರ ಹೇಳ್ತಾ ಬರ್ತಿದ್ರು ತುಂಬಾ ಮಂದಿ. ಆಗ ನೀವು ಇದನ್ನ ಮುಂಚೆನೆ ಡೈರೆಕ್ಟ್ ಹೇಳಿಬಿಟ್ರೆ ಅವನು ಅದು ಪ್ರಾಬ್ಲಮ್ ಹೇಳಲ್ಲ. ಹಾ ಸರ್, ಅಷ್ಟು ಹೇಳೋದಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಈ ತರ ಎಕ್ಸಾಂಪಲ್ ಕೊಡಿ, ಎಷ್ಟೋ ಮಂದಿ ಹೊರಗಡೆ ಸ್ಮೋಕ್ ಮಾಡ್ತಾರೆ, ಎಷ್ಟೋ ಮಂದಿ ಹೊರಗಡೆ ಡ್ರಿಂಕ್ಸ್ ಮಾಡ್ತಾರೆ, ಎಷ್ಟೋ ಮಂದಿ ಲವ್ ಮಾಡ್ತಾರೆ. ಅದ್ ಯಾವತ್ತಾದ್ರೂ ಮಾಡ್ಬೇಕಾದ್ರೆ, ಸ್ಮೋಕ್ ಮಾಡ್ಬೇಕಾದ್ರೆ, ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಯಾವತ್ತ ಅಪ್ಪ ಅಮ್ಮನ ಕೇಳಿ ಡ್ರಿಂಕ್ಸ್ ಮಾಡ್ತಾರ, ಸ್ಮೋಕ್ ಮಾಡ್ತಾರ? ಅಪ್ಪ ನಾನು ಡ್ರಿಂಕ್ಸ್ ಮಾಡ್ಬೇಕಂತಿದ್ದೀನಿ ಮಾಡ್ಲಾ, ಅಮ್ಮ ನಾನು ಡ್ರಿಂಕ್ಸ್ ಮಾಡ್ಬೇಕಂತಿದ್ದೀನಿ ಮಾಡ್ಲಾ ಅಂತ ಅಪ್ಪ ಅಮ್ಮನ ಕೇಳಿ ಡಿಸಿಷನ್ ತಗೋತಾರ? ಲವ್ ಮಾಡ್ಬೇಕಾದ್ರೆ, ಚಾಟಿಂಗ್ ಮಾಡ್ಬೇಕಾದ್ರೆ, ಡ್ಯಾಡಿ ನಾನು ಚಾಟಿಂಗ್ ಮಾಡ್ತಿದ್ದೀನಿ ಒಂದು ಹುಡುಗಿ ಜೊತೆಗೆ, ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಒಂದು ಬಾಯ್ ಫ್ರೆಂಡ್ ಜೊತೆಗೆ, ಗರ್ಲ್ ಫ್ರೆಂಡ್ ಜೊತೆಗೆ ಹೋಗ್ಲಾ? ಯಾ ಆ ಟೈಮಲ್ಲಿ ಓನ್ ಡಿಸಿಷನ್ ತಗೋತಾರೆ. ಲೈಫ್ ಪ್ರಶ್ನೆ ಬಂದಾಗ ಒಂದು ಡಿಸಿಷನ್ ತಗೋಲ್ಲ, ವೈಫ್ ಪ್ರಶ್ನೆ ಬಂದಾಗ ಒಂದು ಡಿಸಿಷನ್ ತಗೋತಾರೆ. ನಮ್ಗೆ ಲೈಫಾ ವೈಫಾ ಕೇಳಿ ಕ್ವಶನ್, ಲೈಫ್ ಯಾ ಲೈಫ್ ಕ್ವಶನ್, ಲೈಫ್ ಪ್ರಶ್ನೆ ಬಂದಾಗ ನಾವ್ ಯಾಕೆ ಒಂದು ಡಿಸಿಷನ್ ತಗೋಬಾರ್ದು? ಈ ತರ ಒಂದು ಕ್ವಶನ್ಸ್ ನ ಅರೈಸ್ ಮಾಡ್ರಿ, ಈ ತರ ಕ್ವಶನ್ಸ್ ಅರೈಸ್ ಮಾಡಿ. ಫ್ಯಾಮಿಲಿ ಪ್ರಾಬ್ಲಮ್, ಓನ್ ಡಿಸಿಷನ್ ಬಗ್ಗೆ ಜಾಸ್ತಿ ಮಾತು. ಆ ಫ್ಯಾಮಿಲಿ ಪ್ರಾಬ್ಲಮ್ ಅಂದಾಗ ಏನ್ ಮಾಡ್ಬೇಕಂದ್ರೆ, ಓನ್ ಡಿಸಿಷನ್ ಬಗ್ಗೆ ಜಾಸ್ತಿ ಫಾಲೋ ಅಪ್ ಮಾಡಿ. ಓನ್ ಡಿಸಿಷನ್ ತಗೊಂಡು ಇವತ್ತು ಸಚಿನ್ ತೆಂಡೂಲ್ಕರ್, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡ್ಬೇಡ ಅಂತ ಅವ್ರ ಡ್ಯಾಡಿ ಹೇಳಿದ್ರು, ಬಟ್ ಆಡ್ಬೇಡ ಅಂತ ಹೇಳಿದ ತಕ್ಷಣ ಅವ್ರು ಆಡೋದು ಬಿಟ್ಬಿಟ್ರ? ಇಲ್ಲ, ಅವ್ರು ಓನ್ ಡಿಸಿಷನ್ ತಗೊಂಡು ಅದಕ್ಕೋಸ್ಕರ ಮಾಸ್ಟರ್ ಬ್ಲಾಸ್ಟರ್. ಇವತ್ತು ಯಾರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿ ಇದಾರೆ, ಅವರಿಗೆ ಅವ್ರ ಓನ್ ಡಿಸಿಷನ್ ಇಂದಲೇ, ಅವ್ರ ಓನ್ ಇಂಟ್ರೆಸ್ಟ್ ನಲ್ಲಿ ಸಕ್ಸಸ್ಫುಲ್ ಆಗಿರೋದು. ಇವತ್ತು ಬಿಲ್ ಗೇಟ್ಸ್ ಆಗಿರ್ಬೋದು, ಬಿಲ್ ಗೇಟ್ಸ್ ನ ಅಪ್ಪ ಏನು ದೊಡ್ಡ ರಿಚ್ ಕರುಡುಪತಿ ಅಲ್ಲ, ತುಂಬಾ ಪುವರ್ ಫ್ಯಾಮಿಲಿ. ಅವರಿಗೆ ಬಿಸ್ನೆಸ್ ಮಾಡ್ತಾರೆ, ಅವ್ರ ಅಪ್ಪನು ಕೂಡ ರಿಜೆಕ್ಟ್ ಮಾಡಿದ್ರು. ಲೈಫ್ ಅಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತಿದ್ರೆ ಓನ್ ಡಿಸಿಷನ್ ತುಂಬಾ ಅವಶ್ಯಕತೆ ಇರುತ್ತೆ. ಇದರ ಮೇಲೂ ಕೂಡ ಇಷ್ಟೆಲ್ಲ ಹೇಳಿದ ನಂತರ ಅವ್ನು ಡೆಫಿನೆಟ್ಲಿ ಪ್ರಾಬ್ಲಮ್ ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಮಾತಾಡಿದ್ರೆ ಇದರ ಮೇಲೂ ಕೂಡ ಅವ್ನು ಪ್ರಾಬ್ಲಮ್ ಹೇಳ್ತಿದ್ದಾನೆ ಅಂದ್ರೆ, ಇದರ ಮೇಲೂ ಪ್ರಾಬ್ಲಮ್ ಹೇಳ್ತಾನೆ. ಅವ್ರ ಡಿಸಿಷನ್ ಅವ್ರ ಯಾರ ಡಿಸಿಷನ್ ತಗೋಬೇಕಂತಿದ್ರೆ ಅವ್ರಿಗೆ ಡೈರೆಕ್ಟ್ ಹೋಗಿ ಫಾಲೋ ಅಪ್ ಮಾಡಿ. ಅವ್ರಿಗೆ ಡೈರೆಕ್ಟ್ ಹೋಗಿ ಫಾಲೋ ಅಪ್ ಮಾಡೋದು ಹೇಗೆ? ನಾನು ಅವಾಗ ಹೇಳಿದ್ನಲ್ಲ ಏನೆಲ್ಲ ಕಾನ್ಸೆಪ್ಟ್ ಇದೆ ಅದನ್ನು ಫಾಲೋ ಅಪ್ ಮಾಡಿದ್ರೆ ಆಯ್ತು ಅವ್ರ ಜೊತೆ ಮಾತಾಡಿ. ಸೊ ಅದು ಫಾಲೋ ಅಪ್ ಮುಗೀತು. ಸೊ ಮುಗೀತು, ಅವ್ನ ಪ್ರಾಬ್ಲಮ್ ಎಲ್ಲ ಹೇಳ್ದ, ಸರಿ ಓಕೆ ಈಗ ಅವ್ನಿಗೆ ಎಂತ ಮಾಡಿ ಅವನು ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಕೊಟ್ರಿ. ಯಾ ಟೈಮ್ ಪ್ರಾಬ್ಲಮ್ ಓಕೆ, ಟೈಮ್ ಪ್ರಾಬ್ಲಮ್ ಸರಿ ಆಯ್ತು, ಅಡ್ಜಸ್ಟ್ ಆಯ್ತು. ಬಿಲಿ ಪ್ರಾಬ್ಲಮ್ ಓಕೆ, ನಂಬಿಕೆ ಬಂತು, ಇಂಟ್ರೆಸ್ಟ್ ಬಂತು ಸರ್. ಆಮೇಲೆ ಮನಿ ಪ್ರಾಬ್ಲಮ್ ಓಕೆ, ಅಡ್ಜಸ್ಟ್ ಮಾಡ್ತೇನೆ. ಸರಿ ಈಗ ಅವ್ನಿಗೆ ಏನ್ ಮಾಡ್ಬೇಕು, ಕ್ಲೋಸ್ ಮಾಡೋದು ಹೇಗೆ? ಕ್ಲೋಸ್ ಎ ಬಿ ಸಿ ಆಲ್ವೇಸ್ ಬಿ ಕ್ಲೋಸಿಂಗ್, ಫುಲ್ ಸ್ಟಾಪ್ ಆಗೋದು ಹೇಗೆ? ಯಾ ಓಕೆ ಸರಿ, ಆಗ ನಿಮ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡಿ. ಇಲ್ಲ ಸರ್, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಂಬಂದಿಲ್ಲ. ತಂದಿಲ್ಲ. ಓಕೆ, ಫೋಟೋ ಇದೆಯಾ ನಿಮ್ಮಲ್ಲಿ? ಯಾ ಓಕೆ. ನೀವು ಹೀಗೆ ಒಂದು ಒಂದು ಲಿಸ್ಟ್ ಮಾಡಿ ಅಲ್ಲಿ ನೋಡಿ. ನಮ್ಮಲ್ಲಿ ಹೆಲ್ತ್ ಕೇರ್ ಪ್ರಾಡಕ್ಟ್ ಇದೆಲ್ಲ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ ಇದೆಲ್ಲ ಇದೆ, ಆಮೇಲೆ ಹೋಮ್ ಕೇರ್ ಪ್ರಾಡಕ್ಟ್ ಇದೆಲ್ಲ ಇದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆಲ್ಲ ಇದೆ, ಒಂದು ಎಲ್ಲ ಪ್ರಾಡಕ್ಟ್ ಇದೆಯಲ್ಲ, ಫೀಮೇಲ್ ಹೈಜಿನ್ ಪ್ರಾಡಕ್ಟ್ ಇದೆಲ್ಲ ಇದೆ, ಲೈಫ್ ಸ್ಟೈಲ್ ಪ್ರಾಡಕ್ಟ್ ಇದೆಲ್ಲ ಇದೆ. ಹೇಳಿ ಹೇಳಿ, ನಿಮ್ಗೆ ಇದರಲ್ಲಿ ಹೆಲ್ತ್ ಕೇರ್ ಅಲ್ಲಿ ನೋಣಿ ನೋಣಿ ಎಷ್ಟಿರ್ಲಿ? ನೋಣಿ ಒಂದಿರ್ಲ, ಎರಡು ಇರ್ಲ, ಆಮ್ಲ ಗ್ಯಾಸ್ಟ್ರಿಕ್ ಇದೆ ಯಾರಿಗೆ? ಅವ್ರು ಅವ್ನು ಕೇಳಿಲ್ಲ ಪ್ರಾಡಕ್ಟ್ ಇನ್ನು ಬೇಕು ಅಂತ, ಅವ್ನು ಪ್ರಾಡಕ್ಟ್ ಕೇಳಿಲ್ಲ. ಬಟ್ ನೀವೇನ್ ಮಾಡಿ ಹೇಳ್ಬಿಡಿ, ನೋಣಿ ಒಂದು ನೋಣಿ ಬೇಕಾಗ್ಬೋದು ನಿಮ್ ತಂದೆಗೆ. ಅದು ಆಮ್ಲ ನಿಮ್ಮ ಚಿಕ್ಕಪ್ಪನ ಗ್ಯಾಸ್ಟ್ರಿಕ್ ಉಂಟಂತ ಹೇಳಿದ್ರ? ಮತ್ತೆ ಮಸಾಲ ಐಟಮ್ ಅಂತ ಕಾಮನ್ ಆಗಿ ನಿಮ್ಮನೇಲಿ ಯೂಸ್ ಮಾಡಿ, ನಿಮ್ಮನೇಲಿ ಮಸಾಲ ಐಟಮ್ ಯಾವ್ದು ಯೂಸ್ ಮಾಡುದು? ಓ ಎಂ ಟಿ ಆರ್ MTR ತಗೊಂಡ್ರೆ ನೀವು ಬಿಸ್ನೆಸ್ ಪ್ಲಾನ್ ಎಕ್ಸ್ಪ್ಲೇನ್ ಮಾಡಿರ್ತೀರಾ ಅಲ್ಲಿ ಕ್ಲಿಯರ್ ಮಾಡ್ಬೇಕು. ಬಿಸ್ನೆಸ್ MTR ಮಸಾಲ ಐಟಮ್ ತಗೊಂಡ್ರಿ ಅಥವಾ ಏನೋ ತಗೊಂಡ್ರಿ, ರೆಡ್ ಚಿಲ್ಲಿ ತಗೊಂಡ್ರಿ, ಅದು ನಿಮಗೆ ಬಿ ವಿ ಸಿಗುತ್ತಾ? ಡಿಸ್ಕೌಂಟ್ ಸಿಗುತ್ತಾ? ಇಲ್ಲ. ಬಟ್ ನೋಡಿ, ನಮ್ಮ ಮಸಾಲ ಐಟಮ್ ಡಿಸ್ಕೌಂಟ್ ಇದೆ, 30% ಡಿಸ್ಕೌಂಟ್ ಇದೆ, ಬಿ ವಿ ಸಿಗುತ್ತೆ. ಸೋಪ್ ಶಾಂಪು ಎಲ್ಲ ತೋರಿಸಿ. ಇದರಲ್ಲಿ ಶಾಂಪು ಎಷ್ಟಿರಲಿ? ಒಂದಿರಲ್ಲ. ಓಕೆ, ಇದೆಲ್ಲ ಹೇಳಿ. ಎಷ್ಟು ಪ್ರಾಡಕ್ಟ್ ಬರೇ ಬರೀ ಎಷ್ಟು ಅಮೌಂಟ್ ಆಗ್ತದೆ, ಇಷ್ಟು ಅಮೌಂಟ್, ಇಷ್ಟು ಬಿ ವಿ ಸಿಗ್ತದೆ. ಈಗ ಹೇಳಿ, ನೀವು ಎಷ್ಟು ಅಮೌಂಟ್ ತಂದಿದ್ದೀರಿ? ಈಗ
ಎಷ್ಟಿದೆ ನಿಮ್ಮಲ್ಲಿ ಸೇವಿಂಗ್? ಈಗ ನೀವು ಫೋನ್ ಪೇ ಮಾಡ್ತೀರಾ, ಗೂಗಲ್ ಪೇ ಮಾಡ್ತೀರಾ, ಕ್ಯಾಶ್ ಪೇ ಮಾಡ್ತೀರಾ, ಫೋನ್ ಪೇ ಇದೆ, ಗೂಗಲ್ ಪೇ, ಈ ತರ ಕೇಳಿ. ನೀವು ಅಮೌಂಟ್ ಬಂದಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಫೋನ್ ಪೇಯಾ? ಫೋನ್ ಪೇ ಅಂದ್ರೆ ಡೈರೆಕ್ಟ್ ಆಗಿ ಫೋನ್ ನಂಬರ್ ಹೇಳಿ ಅಥವಾ ನೀವು ಬಾರ್ ಕೋಡ್ ತೋರಿಸಿ ಪ್ರಾಡಕ್ಟ್ ನ ಪ್ರಾಡಕ್ಟ್ ಪಕ್ಕದಲ್ಲಿ ಪ್ರಾಡಕ್ಟ್ ಇರುತ್ತೆ ಅದನ್ನ ಎಕ್ಸ್ಪೋಸ್ ಮಾಡಿ. ಯಾ ಇಷ್ಟೇ, ಇದು ಫೈನಲ್ ಪೊಲೀಸ್ ಸ್ಟಾಪ್ ಮಾಡೋದು. ಹಾ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಫೈನಲ್ ತುಂಬಾ ರೇರ್, ಇಷ್ಟೆಲ್ಲ ನೀವು ಧಮಾಕ ಫಾಲೋ ಅಪ್ ಮಾಡಿ ಅಂತ 99% ನಿಮ್ಮ ಫಾಲೋ ಅಪ್ ಸಕ್ಸಸ್ ಆಗುತ್ತೆ. ಬಟ್ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಾವು ಫಾಲೋ ಅಪ್ ಮಾಡ್ತೇನೆ, ನಾವು ಸೈನ್ ಅಪ್ ತೆಗಿಬೇಕು. ಸೈನ್ ಅಪ್ ತೆಗಿಬೇಕು ಅಂತ ನೀವು ಫಾಲೋ ಅಪ್ ಮಾಡೋದಲ್ಲ, ನೀವು ಅವ್ನಿಗೆ ಕ್ಲಿಯರ್ ಆಗಬೇಕಂತ ಫಾಲೋ ಅಪ್ ಮಾಡಿ. ನೀವು ಕ್ಲಿಯರ್ ಆಗ್ಬೇಕಂತ ಫಾಲೋ ಅಪ್ ಮಾಡಿ, ಕಾಲ ಸೈನ್ ಅಪ್ ಆಗ್ಬೇಕು, ಸೈನ್ ಅಪ್ ಆಗ್ಬೇಕು, ಸೈನ್ ಅಪ್ ಆಗ್ಬೇಕು, ಸೈನ್ ಅಪ್ ಆಗ್ಬೇಕಂತ ಅನ್ಕೊಂಡ್ರೆ ಸೈನ್ ಅಪ್ ಆಗಲ್ಲ. ನನಗೆ ಕ್ಲಿಯರ್ ಮಾಡಬೇಕು, ಅವನ ಪ್ರಾಬ್ಲಮ್ ನ ಎಲ್ಲ ಕೂಡ ಸೊಲ್ಯೂಷನ್ ಕೊಡಬೇಕು. ಈ ತರ ಥಿಂಕ್ ಮಾಡಿದ್ರೆ ಮಾತ್ರ ಅಲ್ಲಿ ರಿಸಲ್ಟ್ ಬರುವಂತದ್ದು. ಖಾಲಿ ಬಿಸ್ನೆಸ್ ನ ಬಿಸ್ನೆಸ್ 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 ಸೈನ್ ಅಪ್ ಆಗ್ಬೇಕು, ಟೀಮ್ ಆಗ್ಬೇಕು, ನಂದು ನನ್ನ ನಾನು ಬ್ರ್ಯಾಂಡ್ ಆಗ್ಬೇಕು, ನಾನು ರೂಬಿ ಆಗ್ಬೇಕು, ನಾನು ಸಫರ್ ಆಗ್ಬೇಕು, ಇದಲ್ಲ, ಇದಕ್ಕೋಸ್ಕರ ಅಲ್ಲ. ನೀವು ಕ್ಲಿಯರ್ ಮಾಡಿ ಅವ್ನಿಗೆ ಮೊದಲು, ಓಕೆ, ಅವಾಗ ಆಟೋಮೆಟಿಕ್ ಸೈನ್ ಅಪ್ ಆಗುತ್ತೆ. ಸರಿ, ಅಕಸ್ಮಾತ್ ಒಂದ್ ವೇಳೆ ಅವನು ಸೈನ್ ಅಪ್ ಆಗಿಲ್ಲ ಅಂದ್ರೆ ಬೇಡ ನೋಡ್ತೀನಿ ಅಥವಾ ನಾಳೆ ಬರ್ತೀನಿ ಅಂತ ಹೇಳಿ ನಂಬರ್ ತಗೊಂಡಿರ, ಅವನು ನಂಬರ್ ತಗೊಂಡು ರಿಲೇಶನ್ಶಿಪ್ ಅಲ್ಲಿ ಇರಿ. ಅವ್ನು ಬಂದಿಲ್ವ, ಅವನ ಜೊತೆ ಕೋಪ ಅಟ್ಟು ಮಾತಾಡಲ್ಲ ನಾನು, ನಂಬರ್ ಬ್ಲಾಕ್ ಮಾಡೋದು, ಕೋಪ ಮಾಡ್ಕೊಳ್ಳೋದು ಅಲ್ಲ. ಅವ್ನ ಜೊತೆ ಮಾತಾಡಿ ಅಟ್ಲೀಸ್ಟ್, ನೆಕ್ಸ್ಟ್ ಒಂದು 2 ದಿವಸ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಅಟ್ಲೀಸ್ಟ್ ನಿಮ್ಮ ಸ್ಟೇಟಸ್ ನೋಡ್ತಾನೆ, ಒಂದು ನೆಟ್ವರ್ಕಿಂಗ್ ರಿಲೇಟೆಡ್ ವಿಡಿಯೋ ಹಾಕಿ ಅವ್ನು ಕಲಿಸಿ, ಅಥವಾ ಅಚೀವ್ಮೆಂಟ್ ಆಗಿದ್ದಲ್ಲ ಫೋಟೋ ವಿಡಿಯೋ ಕಲಿಸಿ. ಯಾವಾಗಾದ್ರೂ ಒಂದಲ್ಲ ಒಂದು ದಿವಸ ಮೈಂಡ್ ಡೈವರ್ಟ್ ಆಗಿ ಅವನು ಬಂದೇ ಬರ್ತಾನೆ ವಾಪಸ್, ಗ್ಯಾರಂಟಿ ಶೋರ್ ಬಂದೇ ಬರ್ತಾನೆ. ನೀವು ಅವನ ಕಾಂಟ್ಯಾಕ್ಟ್ ನ ದೂರ ಮಾಡಬೇಡಿ, ಅವ್ನ ನಂಬರ್ ಸೇವ್ ಮಾಡ್ಕೊಂಡಿರಿ. ಯಾರು ಇವನ್ ಇನ್ವೈಟ್ ಮಾಡಿದವ್ರ ನಂಬರ್ ಸೇವ್ ಮಾಡ್ಕೊಳ್ಳಿ, ಅಂಡ್ ಅವ್ರ ಅಪ್ಲೈನ್ ಯಾರಿದ್ರೆ ಅವ್ರ ನಂಬರ್ ಸೇವ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಾನು ಹೇಳ್ತೀನಿ, ನಾನು ಇಲ್ಲಿ ತನಕ ಫಾಲೋ ಅಪ್ ಯಾರಿಗೆಲ್ಲ ಮಾಡಿದೀನಲ್ಲ, ಹಲೋ ಕೇಳಿ ಎಲ್ರು, ನನ್ನ ಮುಂಚೆ ನಾನು ಫಾಲೋ ಅಪ್ ಮಾಡ್ತಿದ್ದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಅಲ್ಲಿ ನಂದು ಫಾಲೋ ಅಪ್ ರಿಸಲ್ಟ್ ಬರ್ತಿರ್ಲಿಲ್ಲ. 80-90% ಫೇಲ್ ನನ್ ಫಾಲೋ ಅಪ್, ಉಳಿದ 10% ರಿಸಲ್ಟ್ ಬರ್ತಿತ್ತು. ಬಟ್ ಇವತ್ತು ನನ್ನ ಫಾಲೋ ಅಪ್ ನಲ್ಲಿ 90-95% ರಿಸಲ್ಟ್, 5% ರಿಸಲ್ಟ್ ಸಿಗ್ತಾ ಇಲ್ಲ. ಬಟ್ ಆ 5% ರಿಸಲ್ಟ್ ಕನ್ವರ್ಟ್ ಯಾವಾಗ ಮಾಡ್ತೇನೆ ಅಂದ್ರೆ ಅವರಲ್ಲಿ 1 ಮಂತ್ ರಿಲೇಷನ್ಶಿಪ್ ಅಲ್ಲಿ ಇರ್ತೇನೆ, 100%-100% ರಿಸಲ್ಟ್ ತೆಗಿತೇನೆ ನಾನು. ಬಟ್ ಸಮ್ ಪೀಪಲ್ ಏನ್ ಮಾಡ್ತಾರೆ, ಇವಾಗ ಫಾಲೋ, ನಾನು ಮುಂಚೆನೂ ಅಷ್ಟೇ, ನಾನು ಯಾರ್ದು ಫಾಲೋ ಅಪ್ ಮಾಡ್ತಿದ್ದೆ ಅವ್ರ ಅವ್ರೊಂದ್ರಲ್ಲಿ ಸೈನ್ ಅಪ್ ಆಗಿಲ್ಲ ಅಂದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರ ಜೊತೆ ಚಾಟಿಂಗ್ ಅಂದ್ರೆ ಲೈಕ್ ಚಾಟಿಂಗ್ ಅಂದ್ರೆ ಇದಲ್ಲ, ಒಂದು ಓವರ್ ಚಾಟಿಂಗ್ ಅಲ್ಲ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಅವರ್ ಯು, ಎಲ್ಲಿದ್ದೀರಿ, ಫ್ರೀ ಇದ್ದಾಗ ಮೀಟ್ ಆಗಿ ಹಾಗೆ ಈ ತರ ಕಮ್ಯುನಿಕೇಟ್ ಮಾಡ್ತೀನಿ ನಾನು. ನನ್ನ ಸ್ಟೇಟಸ್ ನೋಡ್ತಾರೆ ಅವ್ರು, ಅಟ್ ಲೀಸ್ಟ್ ಯಾವ್ದಾದೊಂದು ಸ್ಟೇಟಸ್ ನೋಡಿ ಆದ್ರೂ, ನಾಳೆ ರಾಯನ್ ಸರ್ ಒಂದು ಮನೆ ಕಟ್ಟಿದ್ರು ಅದು ನೋಡಿ ಮೋಟಿವೇಟ್ ಆಗ್ಬಹುದು. ಈಗ ಲಾಸ್ಟ್ ಟೈಮ್ ನಾನು ಎಷ್ಟೋ ಬಂದಿದ್ದು, ನಾನು ನನ್ನ ಸ್ಟೇಟಸ್, ನನ್ನ ಟೋಟಲ್ ನನ್ನ ಡೈಲಿ ಸ್ಟೇಟಸ್ ನೋಡುವವರ ಸಂಖ್ಯೆ, ಹಲೋ ಕೇಳಿ ಅಂದ್ರು, ನನ್ನ ಟೋಟಲ್ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ 1200 ತನಕ ಕಾಂಟ್ಯಾಕ್ಟ್ ಇದೆ ನನ್ನಲ್ಲಿ, 1200-1300 ಕಾಂಟ್ಯಾಕ್ಟ್ ಇದೆ ನನ್ನ ಮೊಬೈಲ್ ಅಲ್ಲಿ, ಜಸ್ಟ್ ವಾಟ್ಸ್ಆಪ್ ಯೂಸ್ ಮಾಡುವವ್ರ ಸಂಖ್ಯೆ. ಅದರಲ್ಲೊಂದು ನಾನು ಯಾವ್ದಾದ್ರು ಒಂದು ಸ್ಟೇಟಸ್ ಹಾಕಿ ಒಂದು 600 ಮಂದಿ ಆದ್ರೂ ನೋಡ್ತಾರೆ, 500-600 ಮಂದಿ ನೋಡ್ತಾರೆ. ಕೆಲವರಲ್ಲಿ ನನ್ನ ನಂಬರ್ ಸೇವ್ ಇಲ್ಲ, ಬಟ್ ಅದು ಆದ್ರೆ ಮೆಸೇಜ್ ಮಾಡ್ತಿರ್ತೀನಿ, ಬಟ್ ಯಾವತ್ತದ್ದು ಸೇವ್ ಮಾಡ್ಬೋದು, ಅವರು ಮಾಡ್ತಾರೆ ನೋಡುವ. ಬಟ್ ಏನ್ ಮಾಡ್ತೀನಿ ನಾನು, 500-600 ಮಂದಿಯಲ್ಲಿ ಒಂದು ಡಿಸ್ಟ್ರಿಬ್ಯೂಟರ್ ಕೆಲವರು ಇರ್ಬೋದು, ಕೆಲವರ ರಿಲೇಷನ್ ಫ್ಯಾಮಿಲಿ ಅಲ್ಲಿ ಇರ್ಬೋದು, ಅಂಡ್ ಯಾರಾದ್ರೂ ಒಬ್ಬ ಪ್ರಾಸ್ಪೆಕ್ಟ್ ಪ್ರೆಸೆಂಟೇಜ್ ಕೇಳಿದವನು ನೋಡಿ ನೋಡ್ತಾನಲ್ಲ, ಅಲ್ಲಿ ಎಷ್ಟೋ ಮಂದಿ, ಮೊನ್ನೆ ನಾವು ಇದು ಪ್ರೋಗ್ರಾಮ್ ಮಾಡಿದ್ವಿ, ನಾ ಮಾನಿಕ್ ಸರ್ ಇದು ಸ್ಟೇಟಸ್ ಹಾಕಿದ್ದೆ, ವಿಜಯ್ ಸರ್ ಇದು ಸ್ಟೇಟಸ್ ಹಾಕಿದ್ದೆ, ಇನ್ಕಮ್ ಇದ್ದಲ್ಲಿ ಸ್ಕ್ರೀನ್ ಶಾಟ್ ಹಾಕಿದ್ದೆ, ಕೆಲವೊಂದೆಲ್ಲ ಏನಾದ್ರು ಪ್ರೋಗ್ರಾಮ್ ಇವೆಂಟ್ಸ್ ಎಲ್ಲ ಹಾಕಿದ್ದೆ. ಅವಾಗ ಅವ್ರು ನಮ್ಗೆ ಅದಕ್ಕೆ ರಿಪ್ಲೈ ಕೊಡ್ತಿದ್ರು, ವಾವ್ ಸೂಪರ್ ಫ್ಯಾಂಟಾಸ್ಟಿಕ್ ಗ್ರೇಟ್ ಅಂತ ಹೇಳ್ತಿದ್ರು, ಥ್ಯಾಂಕ್ ಯು ಬ್ರೋ, ನೀವು ಕೂಡ ಇಂಥ ಒಂದು ಸೋಷಿಯಲ್ ವರ್ಕ್ ಗೆ ಜಾಯ್ನ್ ಆಗ್ಬಹುದು ಅಂತ ಹೇಳ್ತಿದ್ದೆ. ಯಶ್ವರ್ ಬ್ರೋ ಅಂತ ಸಿಗ್ತೀನಿ ಅಂತ ಹೇಳ್ತಿದ್ದೆ. ಅವಾಗ ನಾನು ಹೋಗಿ ಮಾತಾಡ್ತಿದ್ದೆ, ಮೇ ಬಿ ಅವಾಗಾದ್ರೂ ಅವನ ಈ ಮನಿ ಪ್ರಾಬ್ಲಮ್, ಟೈಮ್ ಪ್ರಾಬ್ಲಮ್, ಬಿಲಿ ಪ್ರಾಬ್ಲಮ್, ಇಂಟ್ರೆಸ್ಟ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್ ಹೋಗಿರ್ಬೋದಲ್ವಾ. ಬಟ್ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡಿ, ಓಕೆ? ಸರಿ, ಇದಿಷ್ಟು ನಾನು ಹೇಳಿರುವಂತ ಫಾಲೋ ಅಪ್ ರಿಲೇಟೆಡ್. ಫ್ರೆಂಡ್ಸ್ ನೋಡಿ, ಫಾಲೋ ಅಪ್ ಬಂದಂತದ್ದು ಎಂಡ್ ಅಲ್ಲ, ಇದಕ್ಕೆ ಈ ಟ್ರೈನಿಂಗ್ ಎಂಡ್ ಇಲ್ಲ. ನೀವು ವೆರೈಟಿ ವೆರೈಟಿ ಪೀಪಲ್ ಬರ್ತಾರೆ, ವೆರೈಟಿ ವೆರೈಟಿ ಪೀಪಲ್ ಜೊತೆ ಡಿಸ್ಕಷನ್ ಮಾಡ್ತಾರೆ, ಮಾತಾಡ್ತಾರೆ, ಅವ್ರಿಗೆಲ್ಲದಕ್ಕೂ ಸೊಲ್ಯೂಷನ್ ಕೊಡ್ಲಿಕ್ಕೆ ತುಂಬಾ ಅಷ್ಟೇ ನಮ್ಮಲ್ಲಿ ಸ್ಕಿಲ್ ಬೇಕು, ಅಷ್ಟೇ ನಮ್ಮ ಟ್ಯಾಲೆಂಟ್ ಬೇಕು. ಆದಷ್ಟು ನೀವು ಫಾಲೋ ಅಪ್ ನ ಜಾಸ್ತಿ ಮಾಡಿ. ಯಾರು ಫಾಲೋ ಅಪ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ ಅಂದ್ರೆ ಯಾರು ಜಾಸ್ತಿ ಫಾಲೋ ಅಪ್ ಮಾಡ್ತಾರೆ, ಯಾವ ವರ್ಕ್ ಅನ್ನ ಜಾಸ್ತಿ ನೀವು ಮಾಡ್ತೀರಾ ಆ ವರ್ಕ್ ಅಲ್ಲಿ ಜಾಸ್ತಿ ಎಕ್ಸ್ಪರ್ಟ್ ಆಗ್ತೀರಾ. ಇವತ್ತು ನಾನು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಫಾಲೋ ಅಪ್ ಮಾಡ್ತೀನಿ, ನಾನು ಹೋದಲ್ಲೆಲ್ಲ ಫಾಲೋ ಅಪ್ ಮಾಡ್ತೀನಿ. ನನ್ನ ಒಂದೇ ಒಂದು ಕಾನ್ಸೆಪ್ಟ್ ಹೆಂಗ್ ಗೊತ್ತಾ, ನಾನು ಎಲ್ಲಿ ಲಾಭ ಕೊಡ್ತೀನೋ ಅಲ್ಲಿ ಲಾಭ ತಗೋತೀನಿ ನಾನು. ಫಾರ್ ಎಕ್ಸಾಂಪಲ್, ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತೀನಿ ಅಂದ್ರೆ ಅಲ್ಲಿ ಲಾಭ ಕೊಟ್ಟಿದ್ದೀನಿ ಅವ್ರಿಗೆ, ಅವರಿಂದ ಲಾಭ ತೆಗೆದೇ ಬರಲ್ಲ ವಾಪಸ್, ಅಲ್ಲಿ ಹೋಗಿ ಹ್ಯಾಂಡ್ ವಾಶ್ ಕೊಟ್ಟು ಬರ್ತೀನಿ ನಾನು.
ಅಲ್ಲೊಂದು ಸೋಪ್ ಕೊಟ್ಟು ಬರ್ತೀನಿ ನಾನು, ನಾಚಿಗೆ ಬಡಲ್ಲ, ನಾಚಿಗೆ ಈಚೆಗೆ ಊರಿನ ನಾಚಿಗೆ, ನಾಚಿಗೆ ಬಡೋದು ಸೀನೇ ಇಲ್ಲ ನಮ್ದು. ಒಂದು ಡ್ರೆಸ್ ಅಂಗಡಿ ಹೋಗ್ತೀನಿ, ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಆ ಡ್ರೆಸ್ ಶಾಪ್ ಅವ್ರಿಗೆ ಪ್ರೋಟೀನ್ ಕೊಟ್ಟು ಬರ್ತೀನಿ ನಾನು, ನೋನಿ ಕೊಟ್ಟು ಬರ್ತೀನಿ ನಾನು. ಪೆಟ್ರೋಲ್ ಪಂಪಲ್ಲಿ ಹೋಗಿ ಪೆಟ್ರೋಲ್ ಹಾಕಿಸಿದ್ನ ಅವ್ರಿಗೆ ಹೋಗಿ ಮಾತಾಡ್ತೀನಿ, ಅವ್ರಿಗೆ ಶುಗರ್ ಯಾರಾದ್ರು ಪೇಷಂಟ್ ಇದ್ದಾರ ಕೇಳ್ತೀನಿ, ಶುಗರ್ಗೆ ನಾವು ಕರಳ ಡೈಗೋಲ್ ರೆಕಮೆಂಡ್ ಮಾಡ್ತೀನಿ. ನಾನು ಹೋದ ಪ್ರತಿ ಒಂದು ಜಾಗದಲ್ಲೂ ಕೂಡ ಫಾಲೋ ಅಪ್ ಮಾಡ್ತೇನೆ. ಇವತ್ತೇ ನೀವು ಕಮಿಟ್ಮೆಂಟ್ ತಗೊಳ್ಳಿ, ನೀವು ಎಲ್ಲೆಲ್ಲ ಹೋಟೆಲ್ಗೆ ಊಟ ಮಾಡ್ಲಿಕ್ಕೆ ಹೋಗ್ತೀರಾ, ಎಲ್ಲೆಲ್ಲ ಹೋಗಿ ಮೊಬೈಲ್ ಪರ್ಚೇಸ್ ಮಾಡ್ತೀರಾ, ಎಲ್ಲಿ ಅಚೀವ್ಮೆಂಟ್ ಮಾಡ್ತೀರಾ, ಎಲ್ಲಿ ನಿಮ್ಮ ಬಿಸ್ನೆಸ್ ನೀವು ಒಬ್ರಿಗೆ ಬಿಸ್ನೆಸ್ ಕೊಡ್ತೀರೋ ಅಲ್ಲಿಂದ ಬಿಸ್ನೆಸ್ ತೆಗಿತೀನಿ ಅಂತ ಕಮಿಟ್ಮೆಂಟ್ ತಗೊಳ್ಳಿ, ಆವಾಗ ಮಾತ್ರ ನೀವು ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಫ್ರೆಂಡ್ಸ್. ಇದು ಅಂಬಾನಿ ಬಿಸ್ನೆಸ್, ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಬಾನಿಯ ಅಂಬಾನಿ ಜಿಯೋ ಸಿಮ್ ಯೂಸ್ ಆಲ್ಮೋಸ್ಟ್ ಜಿಯೋ ಸಿಮ್ ಯಾರು ಯೂಸ್ ಮಾಡಲ್ಲ, ಎಷ್ಟೋ ಮಂದಿ ಯೂಸ್ ಮಾಡ್ತಾರೆ. ಅಂಬಾನಿದು ಲೈಕ್ ಯಾವ್ದು ಪೆಟ್ರೋಲ್ ಪಂಪ್ ಪೆಟ್ರೋಲ್ ಯಾರು ಹಾಕಿಲ್ಲ, ಅವ್ನು ಎಲ್ಲರಲ್ಲಿ ಬಿಸ್ನೆಸ್ ಮಾಡ್ತಾನೆ, ಅಂಬಾನಿ ಎಲ್ಲರಲ್ಲಿ ಬಿಸ್ನೆಸ್ ಮಾಡ್ತಾರೆ. ನಾವ್ಯಾಕೆ ಮಾಡಬಾರ್ದು ಬಿಸ್ನೆಸ್, ನಾವು ಡಿಯರ್ಲೈ ಪ್ರಾಡಕ್ಟ್ ಯಾಕೆ ಕೊಡಬಾರ್ದು, ನಾವು ರೆಕಮೆಂಡ್ ಯಾಕೆ ಮಾಡಬಾರ್ದು, ನಾವೇನ್ ತಪ್ಪು ಮಾಡ್ತಿದ್ದೀವಿ, ನಾವು ರಾಂಗ್ ಮಾಡಿ ಪ್ರಾಡಕ್ಟ್ ಸೇಲ್ ಮಾಡಿ ರಾಂಗ್ ಮಾಡ್ತಿದ್ದೀವ? ನೋ, ನಾವು ರೈಟ್ ಕೆಲಸ ಮಾಡ್ತಿದ್ದೀವಿ. ಸೇಲ್ ಇಸ್ ನಾಟ್ ರಾಂಗ್, ಸೇಲ್ ಇಸ್ ದ ಯುನಿಕ್ ವರ್ಡ್, ಸೇಲ್ ಇಸ್ ಯುನಿಕ್ ವರ್ಡ್, ಇದು ರಾಂಗ್ ವರ್ಡ್ ಅಲ್ಲ. ಇದು ಸೇಲ್ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಂದ್ರೆ ಈ ಜಗತ್ತೇ ಸ್ಟಾಪ್ ಆಗುತ್ತೆ, ಜಗತ್ತೇ ನಿಂತೋಗುತ್ತೆ. ಈ ಸೇಲ್ ಅಂತ ಕಾನ್ಸೆಪ್ಟ್ ಇಸ್ ಅ ಪಾಸಿಟಿವ್ ವರ್ಡ್. ಜಗ ಸೇಲ್ಸ್ ಎನ್ನುವಂಥದ್ದು ಇಲ್ಲ, ನಾವು ಹಾಕ್ಲಿಕ್ಕೆ ಬಟ್ಟೆ ಕೂಡ ಇರ್ತಿಲ್ಲ, ಬಟ್ಟೆ ಅಂಗಡಿ ಬಟ್ಟೆ ಸೇಲ್ ಮಾಡಿದಲ್ಲ ನಮ್ಗೆ, ಚಪ್ಪಲ್ ಅಂಗಡಿ ಅಂತ ಚಪ್ಪಲ್ ಸೇಲ್ ಮಾಡಿದಲ್ಲ ನಮ್ಗೆ, ಬೆಲ್ಟ್ ಅಂಗಡಿ ಅಂತ ಬೆಲ್ಟ್ ಅಂಗಡಿ ಸೇಲ್ ಮಾಡಿಲ್ವಾ, ನಿಮ್ಗೆ ಮೊಬೈಲ್ ಸೇಲ್ ಮಾಡಿದ್ದಾರೆ, ಲ್ಯಾಪ್ಟಾಪ್ ಸೇಲ್ ಮಾಡಿದ್ದಾರೆ. ನಾವು ಯೂಸ್ ಮಾಡುವಂತ ನಿಮ್ಮ ಅಕ್ಕಪಕ್ಕದಲ್ಲಿ ಏನೊಂದು ಸರಕು ಇದೆ, ಏನೊಂದು ವಸ್ತು ಇದೆ ಅಂದ್ರೆ ಅದು ನಮ್ಗೆ ಸೇಲೇ ಮಾಡಿದ್ದು. ಸೇಲ್ ಇಸ್ ನಾಟ್ ನೆಗೆಟಿವ್ ವರ್ಡ್, ನೀವು ಅದಕ್ಕೆ ನೀವು ನೆಗೆಟಿವ್ ಫೀಲ್ ಮಾಡಲೇಬೇಡಿ, ರೈಟ್ ವರ್ಕ್ ಅಂತ ಅನ್ಕೊಳ್ಳಿ. ಆಮೇಲೆ ಸೈನ್ ಅಪ್ ಮಾಡುವಂಥದ್ದು, ಸರ್ ನಾವು ಫಾಲೋ ಅಪ್ ಮಾಡಿ ಜಾಯಿನ್ ಮಾಡಿಸ್ಬೇಕಾ, ಜನ ಮಾಡ್ಬೇಕಾ, ಏನ್ ಜನ ಮಾಡ್ತೀರೋ, ಜನ ಮಾಡೋದಲ್ಲ, ಜನ ಕ್ರಿಯೇಟ್ ಮಾಡ್ತಿದ್ದೀವಿ, ಜನವನ್ನ ರೆಡಿ ಮಾಡ್ತಾ ಇದೀವಿ ನಾವು. ನಾವು ರಾಂಗ್ ವರ್ಕ್ ಮಾಡ್ತಾ ಇಲ್ಲ, ನಾವು ಒಬ್ಬನಿಗೆ ಫ್ಯೂಚರ್ ಒಬ್ಬನಿಗೆ ಲೈಫ್ ಕೊಡ್ತಾ ಇದೀವಿ, ಕೆರಿಯರ್ ಕೊಡ್ತೀವಿ. ಈ ಪಾಸಿಟಿವ್ ಮೈಂಡ್ ಅಲ್ಲಿ ಫಾಲೋ ಅಪ್ ಮಾಡಿ ನೀವು. ಯಾಕೆ ಬಸ್ ಕಂಡಕ್ಟರ್ ಜನ ಮಾಡಲ್ವಾ, ಹಾಸ್ಪಿಟಲ್ ಜನ ಮಾಡಲ್ವಾ, ಥಿಯೇಟರ್ ಅಲ್ಲಿ ಫಿಲ್ಮ್ ಅಲ್ಲಿ ಜನ ಮಾಡಲ್ವಾ, ಬ್ಯಾಂಕ್ ಅಲ್ಲಿ ಜನ ಮಾಡಲ್ವಾ, ಹಾಸ್ಪಿಟಲ್ ಜನ ಮಾಡಲ್ವಾ, ಮೆಡಿಕಲ್ ಅಲ್ಲಿ ಜನ ಮಾಡಲ್ವಾ, ಫ್ಲೈಟ್ ಅಲ್ಲಿ ಜನ ಮಾಡಲ್ವಾ, ಟ್ರೈನ್ ಅಲ್ಲಿ ಜನ ಮಾಡಲ್ವಾ, ಬಸ್ ಅಲ್ಲಿ ಜನ ಮಾಡಲ್ವಾ, ಕಾರ್ ಶೋರೂಮ್ ಅಲ್ಲಿ ಜನ ಮಾಡಲ್ವಾ? ಅರೆ ವಾ, ಎಲ್ಲ ವರ್ಕ್ ಅಲ್ಲಿ ಜನ ಮಾಡ್ತಾರೆ, ಎಲ್ಲ ವರ್ಕ್ ಸೇಲ್ಸ್ ಮಾಡ್ತಾರೆ. ನಾವೇನ್ ಡಿಫರೆಂಟ್ ಅಲ್ಲ, ನಾವೇನ್ ಅವರಿಗಿಂತ ನಾವು ಡಿಫರೆಂಟ್ ಮಾಡ್ತಿದ್ವಿ, ನಾವು ಅವ್ರು ಮಾಡಿದ್ವಿ, ನಾವು ಮಾಡ್ತಿದ್ವಿ. ಬಟ್ ನಾವು ಕೊಡ್ತಿರೋದು ಹೆಲ್ತ್, ನಾವು ಡ್ರಗ್ಸ್ ಕೊಡ್ತಿಲ್ಲ, ಗಾಂಜಾ ಕೊಡ್ತಿಲ್ಲ, ನಾವು ಬೇಡದ ವಸ್ತು ಕೊಡ್ತಾ ಇಲ್ಲ, ನಾವು ಜನರಿಗೆ ಆರೋಗ್ಯಕ್ಕೆ ಹಾನಿಕಾರ ಬಂದದ್ದು ಕೊಡ್ತಿಲ್ಲ, ನಾವು ಜನರ ಆರೋಗ್ಯಕ್ಕೆ ಬೇಕಾಗಿರೋದು ಕೊಡ್ತಿದ್ವಿ. ಅದಕ್ಕೋಸ್ಕರ ಆ ವರ್ಕ್ ಮೇಲೆ ನಿಮ್ಗೆ ಪ್ರೌಡ್ ಫೀಲ್ ಇರಬೇಕಾಗ್ತದೆ. ನಾವು ಇವತ್ತು ಡಿಯರ್ ಲೈಫ್ ನ ಹೆಲ್ತ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ನಾಚಿಕೆ ಪಡಬೇಡಿ, ಪೂರಾ ಗರ್ ಫೀಲ್ ಅಲ್ಲಿ ಇಟ್ಕೊಳ್ಳಿ, ಪೂರಾ ಬಿಂದಾಸ್ ಆಗಿ, ಪೂರಾ ಕಾನ್ಫಿಡೆಂಟ್ಲಿ, ಪೂರಾ ಎಕ್ಸೈಟ್ಮೆಂಟ್ ಅಲ್ಲಿ. ನೀವು ಒಂದು ಒಳ್ಳೆ ಸಿಸ್ಟಮ್ ಅಲ್ಲಿ ಇದ್ದೀರಾ, ಫ್ಯೂಚರ್ ನ ಇಡೀ ಇಂಡಿಯಾ ಇಡೀ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಡೈರೆಕ್ಷನ್ ಅಲ್ಲಿ ಪ್ರೊಫೆಷನ್ ಕೆಲಸ ಮಾಡ್ತಿದ್ರಿ ನೀವು ಫ್ಯೂಚರ್ ಅಲ್ಲಿ. ಇಂತ ಒಂದು ಸಿಸ್ಟಮ್ ಅಲ್ಲಿ ಇದ್ದೀರಾ ಅಂತ ನಿಮ್ಗೆ ಹೆಮ್ಮೆ ಬರ್ತದೆ. ಹೋಗಿ ಫಾಲೋ ಅಪ್ ಮಾಡಿ. ಈ ಪ್ರೌಡ್ ಫೀಲ್ ಇದ್ರೆ, ಈ ಕಾನ್ಫಿಡೆನ್ಸ್ ಇದ್ರೆ, ಫಾಲೋ ಅಪ್ ಅಲ್ಲಿ ಬರೋ ವರ್ಡ್ ಇದೆಯಲ್ಲ, ಎಲ್ಲ ಫೈರ್ 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 ತರ ಇರುತ್ತೆ, ಹೋಗಿ ಅವ್ರ ಹಾರ್ಟ್ ಟಚ್ ಆಗುತ್ತೆ, ಅವ್ನು ಗ್ಯಾರಂಟಿ ಸೈನ್ ಆಗಿ ತಗೋತೀನಿ. ರೈಟ್, ಇದು ನಿಜವಾಗ್ಲೂ ಆಗುತ್ತೆ. ನಾನು ಫಾಲೋ ಹೋಗ್ತೇನೆ, ಪೂರಾ ಕಾನ್ಫಿಡೆಂಟ್ಲಿ ಮಾತಾಡ್ತೀನಿ, ನಾನು ಪೂರಾ ಬಿಂದಾಸಾಗಿ ಮಾತಾಡ್ತೀನಿ, ನಾನು ಪೂರಾ ಟ್ರೂತ್ ಮಾತಾಡ್ತೀನಿ. ನಾನು ಏನಿದೆ ಡಿಯರ್ ಲೈಫ್ ಅಲ್ಲಿ ಪೂರಾ ಫೀಲ್ ಮಾಡ್ಕೊಂಡು ಫಾಲೋ ಅಪ್ ಮಾಡ್ತೀನಿ, ಫೀಲ್ ಮಾಡ್ಕೊಂಡು ಡಿಯರ್ ಲೈಫ್ ಅನ್ನೋ ಫೀಲ್, ಪ್ರಮೋಸರ್ ನ ಫೀಲ್ ಮಾಡ್ಕೊಂಡು, ನಮ್ಮ ಸೀನಿಯರ್ ಟಾಪ್ ಲೀಡರ್ಸ್ ನ ಫೀಲ್ ಮಾಡ್ಕೊಂಡು, ನಮ್ಮ ಅಚೀವ್ಮೆಂಟ್ ನ ಫೀಲ್ ಮಾಡ್ಕೊಂಡು ನಾನು ಫಾಲೋ ಅಪ್ ಮಾಡ್ತೀನಿ. ಅದಕ್ಕೆ ನಂಗೆ ರಿಸಲ್ಟ್ ಬರ್ತಾ ಉಂಟು ಫ್ರೆಂಡ್ಸ್. ನೀವು ಅದನ್ನು ಮಾಡಿದ್ರೆ ನಿಮ್ದು ರಿಸಲ್ಟ್ ಗ್ಯಾರಂಟಿ. ಓಕೆ, ಸೊ ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಕೇಳಿದಿರಿ, ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಯಾಕಂದ್ರೆ ನನಗೆ ಟೈಮ್ ಕೊಟ್ಟಿದ್ದು 1 hour ಅಷ್ಟೇ ಫ್ರೆಂಡ್ಸ್. ಮಾತಾಡ್ತಾ ಹೋದ್ರೆ ನನಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ, ನಂಗೆ ಗೊತ್ತೇ ಆಗಿಲ್ಲ 1.5 hours ಆಗಿದ್ದು. ನಾನು ಅನ್ಕೊಂಡೆ ನಾನು ಇನ್ನೂ ಟೈಮ್ ನೋಡ್ಲೇ ಇಲ್ಲ, ನಾನು ಅನ್ಕೊಂಡೆ 9 hours ಆಯ್ತು ಅಂತ ಅನ್ಕೊಂಡೆ, ನೋಡೋಣ 9:30 ಆಗಿದೆ. ಹೇಳಲಿಕ್ಕೆ ತುಂಬಾ ಇದೆ ಫ್ರೆಂಡ್ಸ್, ವಾಲ್ ಆಫ್ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ತುಂಬಾ ಇದೆ. ನೋಡುವ ನೆಕ್ಸ್ಟ್ ಒಂದು ಅದಕ್ಕೆ ರಿಲೇಟೆಡ್ ಒಂದು ವಿಡಿಯೋ ಮಾಡುವ, ಅದು ಲೈವ್ ನೀವು ಎಲ್ಲಿ ಪ್ಲೇಸ್ ಅಲ್ಲಿ ಇದೆ ಆ ಪ್ಲೇಸ್ ಅಲ್ಲಿ ಮಾಡುವ ಟ್ರೈನಿಂಗ್. ಬಟ್ ಅಂತೂ ಫಾಲೋ ಅಪ್ ಮಾಡಲೇಬೇಕು ಎಲ್ಲ ಬಿಸ್ನೆಸ್ ಅಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ, ಇಂಥ ಒಂದು ಸೆಷನ್ ನಂಗೆ ಮಾಡ್ಲಿಕ್ಕೋಸ್ಕರ ಅಪರ್ಚುನಿಟಿ ಕೊಟ್ಟರು ನಮ್ಮ ಪ್ರಮೋದ್ ಸರ್ಗೆ ಅಂಡ್ ಟಾಪ್ ಲೀಡರ್ಸ್ ಅಂಡ್ ನಮ್ಮ ಸುಭ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನೀವು ಕೂಡ ಲೈನ್ ಅಲ್ಲಿ ಇದ್ದು ಕನೆಕ್ಟ್ ಆಗಿ, ಕನ್ನಡ ನಿಮ್ಗೆ ಗೊತ್ತಿ ಸರ್ಗೆ ಕನ್ನಡ ಬಂದಿಲ್ಲ ಅಂದ್ರೆ ಕೂಡ ಲೈನ್ ಅಲ್ಲಿ ಇದ್ದರೆ ಕನೆಕ್ಟ್ ಆಗಿದೆ ಅರ್ಥ ಮಾಡ್ಕೋತೆ ನೋಡಿ ಸರ್. ನೋಡುವ ನಮ್ಗೆ ಅದು ಖುಷಿ ಆಗ್ತದೆ, ಎಷ್ಟು ಲರ್ನಿಂಗ್ ಅವ್ರಿಗೆ ಲಿಸನಿಂಗ್ ಆಟಿಟ್ಯೂಡ್ ಇದೆ ಅವರಲ್ಲಿ, ಅದನ್ನ ನೋಡಿ ನಾವು ಕಲಿಬೇಕಾಗ್ತದೆ ಫ್ರೆಂಡ್ಸ್. ಸೊ ಇವತ್ತು ನಾನು ಹೇಳ್ತೀನಿ, ಇಡೀ ಇಂಡಿಯಾದಲ್ಲಿ, ಇಡೀ ಇಂಡಿಯಾ ಅಲ್ಲ,
ಇಡೀ ವರ್ಲ್ಡ್ ಅಲ್ಲಿ ಯಾವ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೂಡ ಬೆಳಿಗ್ಗೆ 8 ಗಂಟೆಗೆ ಟ್ರೈನಿಂಗ್ ಎವ್ರಿ ಡೇ ಆಗುವಂತ ಯಾವ ಕಂಪನಿ ಕೂಡ ಇಲ್ಲ, ಅದೊಂದು ಇದ್ರೆ ಅದು ಡಿಆರ್ ಲೈಕ್ ಮಾತ್ರ. ಓಕೆ, ಇಷ್ಟು ಹೇಳ್ತಾ ನನ್ನ ಈ ಟ್ರೈನಿಂಗ್ ಸೆಷನ್ ಕಂಪ್ಲೀಟ್ ಮಾಡ್ತೀನಿ. ಸೊ ಲಾಸ್ಟ್ ಫೈನಲ್ ಎಂಡ್ ಮಾಡ್ಲಿಕ್ಕೋಸ್ಕರ ಅದೇ ಸರ್ ನ ವೆಲ್ಕಮ್ ಮಾಡ್ತೀನಿ. ಸೊ ಪ್ಲೀಸ್ ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಕನ್ನಡ ಸಮಜ್ ನೀ ಆ ರಾ ಹೈ, ಬಟ್ ಕ್ಯಾ ಕರು, ಸಮಜನಾ ಪಡೆಗಾ, ಕ್ಯೂಂಕಿ ಹಮಾರಾ ಮೇನ್ ಬಿಸ್ನೆಸ್ ತೊ ಕರ್ನಾಟಕ ಮೇ ಹೋ ರಹಾ ಹೈ, ತೊ ಮುಜೆ ಸಮಜನಾ ಪಡೆಗಾ, ಸೀಖನಾ ಪಡೆಗಾ. ಎನಿ ಹೌ, ತೊ ಮೇ ಚಾಹೂಂಗಾ, ಔರ್ ಏಕ್ ಹಮಾರಾ ಲೀಡರ್ ಯಹಾಂ ಪರ್ ಚಾಂಪಿಯನ್ ಲೀಡರ್ ಹೈ ಮಿಸ್ಟರ್ ಮಂಜುನಾಥ್ ಕೇ ಯಹಾಂ ಪರ್ ಹೈ, ಮೇ ಚಾಹೂಂಗಾ ವೋ ಇಸ್ಕೋ ಕ್ಲೋಸಿಂಗ್ ಕರೇ. ಮಂಜುನಾಥ್ ಸರ್ ಪ್ಲೀಸ್ ವೆಲ್ಕಮ್ ಅಂಡ್ ಪ್ಲೀಸ್ ಆಪ್ ಯೇ ಕ್ಲೋಸಿಂಗ್ ಕರೇ ಪ್ಲೀಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಕ್ಚುಲಿ ತುಂಬಾ ಅಗ್ರೆಸಿವ್ ಆಗಿ ಬೆಸ್ಟ್ ರೀತಿಯಲ್ಲಿ ನಮ್ಮ ತರ್ನಾ ಸರ್ ಫಾಲೋಅಪ್ ನ ರಿಲೇಟೆಡ್ ಆಗಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರ್ ಹೇಳುವ ಹಾಗೆ ಅವರ ಹೇಗೆ 10% ಇಂದ ಫಾಲೋಅಪ್ ಇವಾಗ 90-95-100% ಅವರ ಫಾಲೋಅಪ್ ಇವಾಗ ಗ್ರೋತ್ ಅದರ ಪರ್ಸೆಂಟೇಜ್ ಗ್ರೋತ್ ಆಗ್ತಾ ಹೋಗಿದೆ. ಸೊ ಇವತ್ತು ಅವರ ಎಕ್ಸ್ಪೀರಿಯನ್ಸ್ ನಮಗೆ ಕೊಟ್ಟಿದ್ದಾರೆ. ನಾ ಹೇಳ್ತೇನೆ, ಯಾರೆಲ್ಲ ಇಲ್ಲಿ ಕನೆಕ್ಟೆಡ್ ಇದ್ದಾರೆ, ಯಾರೆಲ್ಲ ಈ ನಾಲೆಜ್ ಸ್ಟಾರ್ಟಿಂಗ್ ಎಂಡ್ ವರೆಗೆ ತಗೊಂಡಿದ್ದೀರಾ, ಸೊ ಎಲ್ಲಿದ್ದೀರಾ ಅಲ್ಲಿ ಒಮ್ಮೆ ದಿಲ್ಸ್ ಅವರಿಗೋಸ್ಕರ ಐ ಮೀನ್ ದುವಾ ಅಥವಾ ಅವರಿಗೋಸ್ಕರ ಒಮ್ಮೆ ಕ್ಲಬ್ಸ್ ಹಾಕ್ಲೇಬೇಕಿದೆ. ಬಿಕಾಸ್ ಇಟ್ಸ್ ಎ ಗ್ರೇಟ್ ಥಿಂಗ್, ಅವರ ಪೂರ ಎಕ್ಸ್ಪೀರಿಯನ್ಸ್ ಅನ್ನ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಕ್ಸ್ಪೀರಿಯನ್ಸ್ ನಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು. ಸೊ ಅವರ ರಿಲೇಟೆಡ್ ಆಗಿ ಪ್ರಿಪರೇಷನ್ ಹಿಡ್ಕೊಂಡು, ಐ ಮೀನ್ ಬಿಫೋರ್ ಫಾಲೋಅಪ್ ಆಗಿರ್ಬೋದು, ಡ್ಯೂರಿಂಗ್ ದ ಫಾಲೋಅಪ್ ಆಗಿದ್ದಿರ್ಬೋದು, ಆಫ್ಟರ್ ಫಾಲೋಅಪ್ ಆಗಿರ್ಬೋದು, ಈ 3 ಥಿಂಗ್ಸ್ ಅನ್ನು ಕೂಡ ಪರ್ಫೆಕ್ಟ್ ಆಗಿ ನಮಗೆ ಕ್ಲಿಯರ್ ಮಾಡಿದ್ದಾರೆ. ಎಷ್ಟೋ ಸಲ ನಮಗೆ ಕಲ್ಲಿಗೆ ಸಿಗುತ್ತೆ, ಹೇಗೆ ಫಾಲೋಅಪ್ಗೆ ಪ್ರಿಪೇರ್ ಹೇಗೆ ಆಗಬೇಕಿದೆ ಅಥವಾ ಫಾಲೋಅಪ್ ಹೇಗೆ ನಮಗೆ ಮಾಡಬೇಕಿದೆ ಅಂತೇಳಿ. ಬಟ್ ತರ್ನಾ ಸರ್ ಒಂದು ಹೆಜ್ಜೆ ಮುಂದೆ ಹೋಗಿ ಆಫ್ಟರ್ ಫಾಲೋಅಪ್ ಕೂಡ, ಯಾಕಂತ ಹೇಳಿದ್ರೆ ನಮ್ಮ ಫೀಡ್ಬ್ಯಾಕ್ ಅಲ್ಲಿ ನಮ್ಮ ಫಾಲೋಅಪ್ ಅಲ್ಲಿ ಅರೌಂಡ್ ನಮಗೆ 85-98 ಅಥವಾ 95% ನಮಗೆ ರಿಸಲ್ಟ್ ತೆಗಿಲಿಕ್ಕೆ ಪಾಸಿಬಲ್ ಆಗುತ್ತೆ. ಬಟ್ ಫಾಲೋಅಪ್ ಈ 100% ಫಾಲೋಅಪ್ ತೆಗಿಬೇಕು ಅಂತ ಹೇಳಿದ್ರೆ ಕೆಲವೊಂದಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಥವಾ ಕೆಲವೊಂದಿಗೆ ನಮಗೆ ಇನ್ನಷ್ಟು ಜಾಸ್ತಿ ಎಫರ್ಟ್ ನೆಸೆಸಿಟಿ ಇದೆ. ಸರ್ ಹೇಳಿದ ಹಾಗೆ ಎಷ್ಟೋ ಸಲ ನಮಗೆ ಆಫ್ಟರ್ ಫಾಲೋಅಪ್ ಮಾಡಿದ 1 ಮಂತ್ ನಂತರ ರಿಸಲ್ಟ್ ಬರೋದಿದೆ, 3 ಮಂತ್ ನಂತರ ರಿಸಲ್ಟ್ ಬರೋದಿದೆ, 1 ಇಯರ್ ನಂತರ ರಿಸಲ್ಟ್ ಬರೋದಿದೆ. ಸೊ ಇದು ಎಲ್ಲ ಥಿಂಗ್ಸ್ ಅನ್ನು ಕೂಡ ಪರ್ಫೆಕ್ಟ್ ನಮಗೆ ಎಂತ ಮಾಡಿದ್ರೆ ಕ್ಲಿಯರ್ ಮಾಡಿದ್ರೆ ಆಫ್ಟರ್ ನಮಗೆ ಹೇಳಿ ಕೊಟ್ಟಿದ್ದಾರೆ. ಅಂಡ್ ಪ್ರತಿಯೊಂದು ಥಿಂಗ್ಸ್ ಅನ್ನು ಸಾಲ್ವ್ ಮಾಡೋದು ಹೇಗೆ, ಅಂಡ್ ಎಷ್ಟೋ ಪ್ಲೇಸ್ ಅಲ್ಲಿ ಏನೋ ಮಿಸ್ಟೇಕ್ಸ್ ನಾವು ಮಾಡ್ತಾ ಇರ್ತವೆ. ಸೊ ರೆಕ್ಟಿಫಿಕೇಶನ್ ಆಗ್ಬೇಕಿದೆ ನಮ್ಮ ಬಿಹೇವಿಯರ್ ಅಲ್ಲಿ, ಆಟ್ಯೂಡ್ ಅಲ್ಲಿ. ಫಾಲೋಅಪ್ ಅಲ್ಲಿ ನಾವು ಅಂತ ವರ್ಕ್ ತೆಗಿತೇವೆ, ಫಾಲೋಅಪ್ ಅಲ್ಲಿ ನಾವು ರಿಸಲ್ಟ್ ತೆಗಿತೇವೆ, ಆದ್ರೆ ಎಷ್ಟು ನಮ್ಮ ಆಟ್ಯೂಡ್ ಇಂದ ರಿಸಲ್ಟ್ ಮಿಸ್ ಆಗುತ್ತೆ ಅಥವಾ ಎಷ್ಟು ಸಲ ನಮ್ಮ ಬಿಹೇವಿಯರ್ ಇಂದ ರಿಸಲ್ಟ್ ಮಿಸ್ ಆಗುತ್ತೆ. ಸೊ ಇದೆಲ್ಲ ಆಗದ ಹಾಗೆ ಸರ್ ನಮಗೆ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು, ಯಾವ ರೀತಿ ನಮಗೆ ಪರ್ಫೆಕ್ಟ್ ಆಗಿ ಐ ಮೀನ್ ಅಲ್ಲಿ ಹೇಗೆ ಬಿಹೇವ್ ಹೇಗೆ ಮಾಡಬೇಕಿದೆ ಇದು ನಮಗೆ ಪರ್ಫೆಕ್ಟ್ ಆಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಇಟ್ಸ್ ಎ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಿಸ್ಟರ್ ತರ್ನಾ ಸರ್. ಅಂಡ್ ಅದ್ರ ಜೊತೆಗೆ ಕಮ್ಯುನಿಕೇಶನ್ ಆಗಿದ್ದಿರ್ಬೋದು, ಕ್ಲೋಸಿಂಗ್ ಆಗಿದ್ದಿರ್ಬೋದು, ಒಂದು ಆಫ್ಟರ್ ಫಾಲೋಅಪ್ ನಮಗೆ ಪ್ರಾಡಕ್ಟ್ ಹೇಗೆ ಅವರ ಮನೆಗೆ ರೀಚ್ ಮಾಡಿಸ್ಬೇಕು ಅನ್ನೋದಾಗಿದ್ದಿರ್ಬೋದು, ಇದೆಲ್ಲ ಥಿಂಗ್ಸ್ ನ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಸಿಕೊಟ್ಟಿದ್ದಾರೆ. ಸೊ ನಾನು ಇಷ್ಟಪಡ್ತೇನೆ, ನಮಗೆ ಜಾಸ್ತಿ ಟೈಮ್ ಬಿಲ್ಕುಲ್ ಇಲ್ಲ, ಮ್ಯಾಕ್ಸಿಮಮ್ ಟೈಮ್ ನಮಗೆ ಕಲಿಸಿದ್ರು ಐ ಮೀನ್ ತನಸ್ ನಮಗೆ ಕಲಿಸ್ಲಿ ತಗೊಂಡ್ರು. ಸೊ ಇದು ತುಂಬಾ ಒಳ್ಳೆ ವಿಷಯ. ಆದ್ರೂ ಕೂಡ ಇನ್ ಮಿಡ್ಲ್ ಅಲ್ಲಿ ನಮ್ಮಲ್ಲಿ ಕೆಲವು ಪೀಪಲ್ ಇದ್ದಾರೆ ಯಾರಿಂದ ನಮಗೆ ಅರ್ಥ ಮಾಡ್ಕೋಬೇಕಿದೆ ಯಾರು ಎಷ್ಟು ನಿಮಗೆ ತಿಳ್ಕೊಂಡ್ರು ಅಂತೇಳಿ. ಅದಕ್ಕೋಸ್ಕರ ನಾನು ಕೆಲವ್ರ ಹತ್ರ ನಮಗೆ ಇದ್ರ ಫೀಡ್ಬ್ಯಾಕ್ ತಗೊಳಿಕ್ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್ ನಾ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸವಿತಾ, ಸವಿತಾ ಮೂಲಿಮನೆ. ಸವಿತಾ ಅವರೇ, ನಿಮ್ಮ ವಾಯ್ಸ್ ಅನ್ಮ್ಯೂಟ್ ಮಾಡಿ ಅಂಡ್ ನಿಮ್ಮ ವಿಡಿಯೋ ಕೂಡ ಆನ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಡಿಯರ್ ಲೈಫ್ ಅವರ್ ಲೈಫ್, ಡಿಯರ್ ಲೈಫ್ ಅವರ್ ಲೈಫ್. ಸವಿತಾ, ಆಕ್ಚುಲಿ ಈ ಸೆಷನ್ ಅಲ್ಲಿ ನೀವೇ ನೋಟಿಫಿಕೇಶನ್ ಮಾಡ್ಕೊಳ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾವು ಅಂದ್ರೆ ಫಾಲೋ ಅಪ್ ಮಾಡುವಾಗ ಯಾವ ರೀತಿ ಅಂದ್ರೆ ನಾವು ಹೋಗಿ ಕ್ಲಿಯರ್ ಮಾಡಿ ಅಂದ್ರೆ ಅವರಿಗೆ ನಾವು ಕಂಪನಿ ಬಗ್ಗೆ ಆಗಿರ್ಬೋದು ಇದರ ಬಗ್ಗೆ ಹೇಳೋದಲ್ಲ, ಅವ್ರಿಗೆ ಏನ್ ಕ್ವಶನ್ಸ್ ಇದೆ ಅದರ ಬಗ್ಗೆ ರಿಲೇಟೆಡ್ ನಾವು ಮಾತಾಡಿ ಫಾಲೋ ಅಪ್ ಮಾಡ್ಬೇಕಂತ ಗೊತ್ತಾಯ್ತು ಸರ್. ಅಂದ್ರೆ ಕೇಳ್ಬೇಕು ಅವ್ರ ಹತ್ರ ಯಾವ್ದು ಅಂದ್ರೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಫಸ್ಟ್ ಅವರನ್ನ ನಾವು ಕೇಳಿ ಆಮೇಲೆ ಆಫ್ಟರ್ ದಟ್ ಅವರಿಗೆ ನಾವು ಕ್ಲಾರಿಟಿ ಕೊಡ್ಬೇಕಂತ ಗೊತ್ತಾಯ್ತು ಸರ್. ವೆರಿ ಗುಡ್, ನಾನು ಹೋಪ್ ಮಾಡ್ಕೊಳ್ತೇನೆ ಆಕ್ಚುಲಿ ಈ ಒಂದು ಸೆಷನ್ ನಂತರ ನಿಮ್ಮ ಫೀಡ್ಬ್ಯಾಕ್ ಸರ್ ನ ಹಾಗೆ 10% 90-95% ವರೆಗೂ ನಿಮ್ಮ ರಿಸಲ್ಟ್ ನೀವು ತೆಗೀತೀರಾ ಅಂತೇಳಿ. ಅಂಡ್ ನೆಕ್ಸ್ಟ್ ಒನ್ ದಟ್ ಈಸ್ ಮಿಸ್ಟರ್ ಅರುಣ್, ಅರುಣ್ ಭಾಗ್ಯವಾಡಿ. ಸೊ ಪ್ಲೀಸ್ ಸ್ವಲ್ಪ ನಿಮ್ಮ ಫೀಡ್ಬ್ಯಾಕ್ ಸ್ವಲ್ಪ ಹೇಳಿ, ಐ ಮೀನ್ ನೀವೇನ್ ಕಲ್ತ್ರಿ ಸೆಷನ್ ಇಂದ. ಸರ್ ಗುಡ್ ಮಾರ್ನಿಂಗ್ ಸರ್. ಡಿಯರ್ ಲೈಫ್ ಅವರ್ ಲೈಫ್ ಸರ್, ಡಿಯರ್ ಲೈಫ್ ಅವರ್ ಲೈಫ್.
ಬಾರಿ ಒಂದು ವಂಡರ್ಫುಲ್ ಸೆಷನ್ ಇವತ್ತು ನಮ್ಗೆ ಕಲೀಲಿಕ್ಕೆ ಸಿಕ್ತು ಸರ್, ಈ ಒಂದು ಫಾಲೋಅಪ್ ರಿಗಾರ್ಡಿಂಗ್ ಆಗಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ತಾರ್ನಾ ಸರ್. ಇವತ್ತಿನ ಈ ಟ್ರೈನಿಂಗ್ ಅಲ್ಲಿ ನಾನ್ ಮೇನ್ಲಿ ಕಲ್ತಿದ್ದೇನೆ ಅಂತ ಹೇಳಿದ್ರೆ ಸರ್, ಇವತ್ತು ನಾವು ಯಾವಾಗ ಫಾಲೋಅಪ್ ಮಾಡ್ಲಿಕ್ಕೆ ಹೋಗ್ತೇವೆ ಅವಾಗ ನಾವು ಖಾಲಿ ಒಂದೇ ಪಾರ್ಟ್ ನ ಬಗ್ಗೆ ಆ ವ್ಯಕ್ತಿಗೆ ಎಕ್ಸ್ಪ್ಲೇಷನ್ ಮಾಡಿದ್ರೆ ಸಾಕಾಗಲ್ಲ. ನಮ್ಮ ಡಿಯರ್ ಲೈಫ್ ಅಲ್ಲಿ ಏನೆಲ್ಲ ಅಪರ್ಚುನಿಟಿಗಳು ಸಿಗುತ್ತೆ ಆ ಎಲ್ಲಾ ಲೈಕ್ ಬಾಣದ ರೀತಿಯಲ್ಲಿ ಅವ್ರಿಗೆ ನಾವು ಕೊಡ್ಬೇಕಂತ ಹೇಳಿದ್ರು. ಯಾಕಂದ್ರೆ ಸಮ್ ಪೀಪಲ್ ಗೆ ಹೆಲ್ತ್ ಇಂಟ್ರೆಸ್ಟ್ ಇರುತ್ತೆ, ಸಮ್ ಪೀಪಲ್ ಗೆ ಇನ್ಕಮ್ ಇಂಟ್ರೆಸ್ಟ್ ಇರುತ್ತೆ, ಸಮ್ ಪೀಪಲ್ ಗೆ ಫ್ಯಾಮಿಲಿ ಸೆಕ್ಯೂರಿಟಿ, ಸಮ್ ಪೀಪಲ್ ಗೆ ರೆಕಾಗ್ನಿಷನ್, ರೆಸ್ಪೆಕ್ಟ್, ನ್ಯಾಷನಲ್ ಟೂರ್, ಇಂಟರ್ನ್ಯಾಷನಲ್ ಟೂರ್, ನಮ್ಮ ಹತ್ರ ತುಂಬಾ ಆಪ್ಷನ್ ಇದಾವೆ. ಖಾಲಿ ನಾವ್ಗೆ ಖಾಲಿ ಹೆಲ್ತ್ ನ ಬಗ್ಗೆ ಮಾತ್ರ ಎಕ್ಸ್ಪ್ಲೇಷನ್ ಮಾಡಿದೆ, ಖಾಲಿ ಇನ್ಕಮ್ ನ ಬಗ್ಗೆ ಮಾತ್ರ ಎಕ್ಸ್ಪ್ಲೇಷನ್ ಮಾಡಿದ್ರೆ ಸಾಕಾಗಲ್ಲ ಸರ್. ಓವರ್ ಆಲ್ ಆ ವ್ಯಕ್ತಿಗೆ ಕೊಟ್ಟಾಗ ಅವನ್ಗೆ ಯಾವ್ದು ನೀಡ್ ಇರುತ್ತೆ ಅಥವಾ ಅವನ್ಗೆ ಯಾವ್ದಾದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಪಾರ್ಟ್ ಅನ್ನು ಚೂಸ್ ಮಾಡಿ ಆ ವ್ಯಕ್ತಿ ಆ ಕರಿಯರ್ ಅನ್ನ ಡಿಯರ್ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಬೆಸ್ಟ್ ಕ್ಲಾರಿಫಿಕೇಶನ್ ಸಿಕ್ ಸರ್. ಮತ್ತೆ ಸರ್ ನ ಕಾನ್ಫಿಡೆನ್ಸ್ ನೋಡುವಾಗ ಅನ್ಸುತ್ತೆ ಇವತ್ತು ಆಲ್ಮೋಸ್ಟ್ ಆಲ್ ಆ ಫಾಲೋಅಪ್ ಅಲ್ಲಿ ರಿಸಲ್ಟ್ ಬರುತ್ತೆ ಬಿಕಾಸ್ ಆಫ್ ಕಾನ್ಫಿಡೆನ್ಸ್. ನಮ್ಮ ಹತ್ರ ತುಂಬಾ ನಾಲೆಡ್ಜ್ ಇದೆ ಬಟ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆ ಫಾಲೋಅಪ್ ಅಲ್ಲಿ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಾಲೆಡ್ಜ್ ಇಟ್ಕೊಂಡು ಅದನ್ನೇ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಆ ವ್ಯಕ್ತಿಗೆ ಎಕ್ಸೈಟ್ಮೆಂಟ್ ಲೆವೆಲ್ ಅಲ್ಲಿ ಪೂರಾ ದೊಂದಾರ್ ನಾವು ಪ್ರಮೋದ್ ಸರ್ನ ಅಥವಾ ಲೀಡರ್ಶಿಪ್ ಅನ್ನ ನೆನಪಿಸ್ಕೊಂಡು ನಮ್ಮ ಕಂಪನಿ ಪ್ರೊಡಕ್ಟ್ ಪ್ಲಾನ್ ಬೆಸ್ಟ್ ಇದೆ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಒಂದು ಬೆಸ್ಟ್ ನೆಟ್ವರ್ಕಿಂಗ್ ಕಂಪನಿ ಡಿಯರ್ ಲೈಫ್ ಆಗ್ಲಿಕ್ಕಿದೆ ಅನ್ನೋದು ಪ್ರೌಡ್ ಫೀಲರ್ಸ್ ಅಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಅವಾಗ ಮುಂದಿನ ವ್ಯಕ್ತಿ 100% ಇದನ್ನ ಎಕ್ಸೆಪ್ಟ್ ಮಾಡ್ತೇನೆ ಸರ್. ಈ ತರದ ಲಾಟ್ಸ್ ಆಫ್ ಇನ್ಫಾರ್ಮೇಶನ್, ಲಾಟ್ಸ್ ಆಫ್ ನಾಲೆಜ್ ಇವತ್ತಿನ ಈ ಒಂದು ಫೀಡ್ಬ್ಯಾಕ್ ಸೆಕ್ಷನ್ ಅಲ್ಲಿ ನಮ್ಗೆ ಕಲೀಲಿಕ್ಕೆ ಸಿಕ್ತು. ಥ್ಯಾಂಕ್ ಯು ಸರ್. ಡಿಯರ್ ಲೈಫ್ ಫ್ರಮ್ ಆರ್ ಲೈಫ್. ಸೊ ಥ್ಯಾಂಕ್ ಯು ಅರುಣ್ ಸರ್. ಸೊ ಸರ್ ಹೇಳಿದ ಹಾಗೆ, ತರಸ ಹೇಳಿದ ಹಾಗೆ ನಿಜವಾಗ್ಲೂ ಅವರ ಕಾನ್ಫಿಡೆನ್ಸ್ ತುಂಬಾ ಹೈಯರ್ ಲೆವೆಲ್ ಇದೆ. ಈ ಸೆಷನ್ಸ್ ಅಲ್ಲಿ ಲಾಟ್ ಐ ಮೀನ್ ರೀಸೆಂಟ್ ನಾವು ಯೋಗೇಶ್ ಸರ್ ನ ಮೂಲಕ ಕೂಡ ನಾವು ಫೀಡ್ಬ್ಯಾಕ್ ನ ಬಗ್ಗೆ ಸಾಕಷ್ಟು ಕಲ್ತಿದ್ದೇವೆ. ರೂಪೇಶ್ ಉಚಿತ್ ಸರ್ ನ ಮೂಲಕ ಕೂಡ ಸಾಕಷ್ಟು ಕಲ್ತಿದ್ದೇವೆ. ಇವತ್ತು ನಮಗೆ ತಾರ್ನಸ ಎಕ್ಸ್ಪೀರಿಯನ್ಸ್ ಜೊತೆಗೆ ಫಾಲೋಅಪ್ ಸೆಷನ್ ನಮಗೆ ಸಿಕ್ಕಿದೆ. ಅಂಡ್ ತಾರ್ನಸ ಹೇಳೋ ಹಾಗೆ ಎಲ್ಲೆಲ್ಲಿ ಹೋಗ್ತಾರೋ, ಯಾರ್ಯಾರಿಂದ ಅವರು ಏನೆಲ್ಲ ಪರ್ಚೇಸ್ ಮಾಡಿಗೆ ಸಾಧ್ಯ, ಅಥವಾ ಐ ಮೀನ್ ಹೋಟೆಲ್ಗೆ ಹೋದ್ರಾಗಿರ್ಬೋದು ಅಥವಾ ಪೆಟ್ರೋಲ್ ಬಂಕ್ಗೆ ಹೋಗಿದ್ರು ಆಗಿದ್ದಿರ್ಬೋದು, ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ಸರ್ ತಾರ್ನಸರ್ ಬಿಡಲ್ಲ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಸೈನ್ ಅಪ್ ಅಥವಾ ಕಸ್ಟಮರ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದರಲ್ಲಿ ಸಫಲ ಕೂಡ ಆಗ್ತಾರೆ. ಸೊ ನಮ್ಮ ಇವತ್ತಿನ ಸೆಷನ್ ನ ತುಂಬಾ ದೊಡ್ಡ ಟಾರ್ಗೆಟ್ ಕಮಿಟ್ಮೆಂಟ್ ಇದೇ ಆಗಿರ್ಬೇಕಿದೆ. ನಾನು ನನ್ನ ಜೀವನದಲ್ಲಿ ಯಾರನ್ನೆಲ್ಲ ಮೀಟ್ ಆಗ್ತೇನೋ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾನು ಡಿಯರ್ ಲೈಫ್ ನ ಡಿಸ್ಟ್ರಿಬ್ಯೂಟರ್ ಅಥವಾ ಕಸ್ಟಮರ್ ನ ಮಾಡ್ಕೊಳ್ಬೇಕಿದೆ. ಸೊ ಇವತ್ತಿನ ಡೇ ಪೂರಾ ಇವತ್ತಿನ ಸೆಷನ್ ನ ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋ ಮೂಲಕ ಬೆಸ್ಟ್ ಅಂಡ್ ಬೆಸ್ಟ್ ರಿಸಲ್ಟ್ ತೆಗೆಯುವ ನಾನು ಆಶಿಸ್ತೇನೆ. ಐ ಮೀನ್ ರಿಕ್ವೆಸ್ಟ್ ಮಾಡ್ತೇನೆ ಪ್ರತಿಯೊಬ್ಬರಲ್ಲೂ ಕೂಡ ಬೆಸ್ಟ್ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ರಿಸಲ್ಟ್ ತೆಗೀರಿ. ಅಂಡ್ ಥ್ಯಾಂಕ್ ಯು ತಾರ್ನಾ ಸರ್, ಥ್ಯಾಂಕ್ ಯು ಒನ್ ಮೋರ್ ಟೈಮ್, ಥ್ಯಾಂಕ್ ಯು ಡಿಯರ್ಲಿ ಫಾರ್ ಇವಂತ ಒಂದು ಸೆಷನ್ ನ ಸೋಚಿಗೋಸ್ಕರ. ಥ್ಯಾಂಕ್ ಯು ಬಿ ಡಿ ಎಂ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೋ ಇಸ್ಕೆ ಸರ್ ಹಮ್ ಟ್ರೈನಿಂಗ್ ಖತಮ್ ಕರ್ ರಹೇ, ಕಲ್ ಫಿರ್ ಮಿಲೇಂಗೆ ಔರ್ ಎಕ್ ಸೆಷನ್ ಕೆ ಸಾಥ್. ತಬ್ ತಕ್ ಕೆ ಲಿಯೇ ಆಲ್ ದ ವೆರಿ ಬೆಸ್ಟ್. ಆಜ್ ಕಾ ದಿನ ಆಪ್ಕಾ ಬಹುತ್ ಶುಭಮಯ ಹೋ, ಆಪ್ಕಾ ಆಜ್ ಕಾ ದಿನ ಮೇ ಆಪ್ಕಾ ಬಿಸ್ನೆಸ್ ಮೇ ಏಕ್ ಅಚ್ಛಾ ಗ್ರೋತ್ ಮಿಲೇ. ವಿತ್ ದಾಟ್ ಬಿಲೀಫ್ ಮೇ ಏಕ್ ಟ್ರೈನಿಂಗ್ ಖತಮ್ ಕರ್ ರಹಾ ಹೂನ್, ಫಿರ್ ಮಿಲೇಂಗೆ ಕಲ್. ಥ್ಯಾಂಕ್ ಯು ಡಿಯರ್ ಲೈಫ್ ಹಮಾರಿ ಲೈಫ್.